ಮರಿ ಎಲ್ಲಪ್ಪ ನಿಮ್ ತಾಯಿ? ಏನ್ ಬಂದಿದ್ದು? ನೋಡಿ ಮೇಡಮ್, ನಮ್ಮನ್ನ ಎಂ ಪಿ ರಮಾಕಾಂತ್ ಬಲ್ಲಾಲ್ ಕಳಿಸಿದ್ದಾರೆ. ಸುಮ್ನೆ ರಾಜಕೀಯದವ್ರ ಹತ್ರ ಯಾಕೆ ಗಲಾಟೆ? ಏನ್ರಿ ಹೆದರ್ಸ್ತಾ ಇದ್ದೀರಾ? ಆ ನಿಮ್ ಮೂರು ಬಿಟ್ಟ ಎಂಪಿಗೆ ಎಸ್ ಅಲ್ಲಿ ಹೇಳಿದ್ರು ಅರ್ಥ ಆಗೋದಿಲ್ವಂತ? ನೀವೆಷ್ಟು ದುಡ್ಡು ಕೊಟ್ರು ನಾನು ಈ ಎಸ್ಟೇಟ್ ಮಾರೋದಿಲ್ಲ ಅಂತ ಹೇಳಿ. ಅಲೋ ಹೇಳಿಪ್ಪ. ನಾನ್ ಸರ್ ಇನ್ಸ್ಪೆಕ್ಟರ್ ಜಯರಾಮ್. ನಾವೆಷ್ಟೇ ಹೇಳಿದ್ರು ಈ ಅಮ್ಮನ ಮಾತೆ ಕೇಳ್ತಿಲ್ಲ ಸರ್. ನಿನ್ನ ಜೀವನ ಪೂರ್ತಿ ಬರೀ ಭಿಕ್ಷೆ ಬೇಡದೆ ಆಗೋಯ್ತು. ಏನೇ ಆದ್ರೂ ನಿಂಗೆ ಈ ಎಸ್ಟೇಟ್ ಸಿಕ್ಕೋದಿಲ್ಲ. ಬಲ್ವಂತ ಮಾಡಿದ್ರೆ ಈ ಸಲಿ ಬಾಯಲ್ ಹೇಳಿದೀನಿ, ಇನ್ನೊಂದು ಸಲಿ ಬಾಸ್ ಹೇಳ್ತೀನಿ. ಯಾರು ಸರ್ ಫೋನು? ನನಗೆ ನಾಚಿಕೆ ಆಗ್ತದೆ ಮಾರಯ್ಯ. ಹೆಂಗಸು ಹಾ ನನ್ನ ಕೈ ಬಿಡಬೇಡಿ ಅಂತ ಹೇಳುದು, ಎಂತ ಮಾಡೋದು? ಒಂದು ಕೈಲಿ ಜನ, ಇನ್ನೊಂದು ಕೈಲಿ ಜಿಲ್ಲೆ, ಇವಳನ್ನು ಎಲ್ಲಿ ಇಟ್ಟುಕೊಳ್ಳೋದು? ಸಮಸ್ಯೆ ಮಾರಯ್ಯ. ನೋಡ್ರಿ ನೀವು ಹೆದರ ಅವಶ್ಯಕತೆ ಏನಿಲ್ಲ. ಈ ಜಾಗ ಹೋದ್ರೆ ಬ್ಯಾರಿ ಜಾಗದ ವ್ಯವಸ್ಥೆ ಮಾಡ್ತೀನಿ ನಾನು. ಆ ಜಾಗದಾಗ ನಿಮ್ಗೆಲ್ಲ ಪೂಜೆ ಮಾಡಕ ದೇವಸ್ಥಾನ, ಚರ್ಚ್, ಮಸೀದಿ ಎಲ್ಲ ಕಟ್ಟಿಸ್ಕೊಡ್ತೀನಿ. ಏನ ಅವ್ರ ಮಾತ್ ನಂಬೇಡ್ರಿ, ಅವ ದೇವ್ರ ಹೆಸರಾಗ ನಮ್ಮ ಒಗ್ಗಟ್ ಹೊಡಿಲಿಕ್ಕತ್ತೇನ. ಅಯ್ಯ ಸುಮ್ಮನೆ ವಿಶೇಷ ಕಾಕ, ಆ ದೇವ್ರು ಬಂದ್ರೆ ಎಲ್ರು ಒಂದ್ ಮಾಡ್ತಾನ. ಹಾ ನೀ ಹೇಳದು ಕರೆನ ಐತಿ. ಇವ ನಿಮ್ಗೆಲ್ಲ ಮಂಕ್ ಬುದ್ಧಿ ಹೆಚ್ಚಾಕತ್ತೇನ. ಲೇ ದೇಸಾಯ್ ನಿನ್ ಆಟ ನಮ್ಮ ಹತ್ರ ನಡೆಯಂಗಿಲ್ಲ. ಇಲ್ಲಿರೋದ ಸರಿಯಿಲ್ಲ. ಒಳ್ಳೆ ಕೆಲ್ಸ ಕಲ್ಲಾಕಾಕ್ ಬಂದಾನಲ್ಲ ಇವನಿಗೆ ದೇವ್ರು ಒಳ್ಳೇದ್ ಮಾಡಂಗಿಲ್ಲ. ನೀವ್ ಹೊಂಡ್ರಿ ಹೇಳ ಉಪನೀರ ಗಣಿಗಳೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಹೆಂಗಸು ಎಷ್ಟೇಟು ಕೊಡೋದಿಲ್ಲ ಅಂತಿದ್ದಾಳೆ. ಈ ಮಗನೇ ನಿನ್ ಎಂ ಪಿ ಮಾಡಿ ಡೆಲ್ಲಿ ಕಳಿಸಿದ್ದು ನನ್ ಋಣ ತೀರ್ಸಕ್ಕ, ಹೆಣ್ಮಕ್ಳು ಗುಣಗಾನ ಮಾಡಕ್ಕಲ್ಲ. ಆಗಲ್ಲ, ಬೇಕಾದ್ರೆ ನಿಮ್ಗೆ ಬೇರೆ ಜಾಗ ಹೇಳಿಯಪ್ಪ, ರಪ್ಪ ಮಾಡಿ ಕೊಡ್ತೇನೆ. ಏ ನಾಯಿ ಹೇಳ್ದಂಗ ಬಾಲ ಕೇಳ್ಬೇಕು, ಬಾಲ ಹೇಳ್ದಂಗೆ ನಾಯಿ ಕೇಳೋದಲ್ಲ. ನಮ್ ದಾರಿಗೆ ಅಡ್ಡ ಬರೋ ಮಂದಿ ಮುಂದೆಂದು ನಮಗ್ ಕಾಣಬಾರ್ದು, ತಿಳಿತಾನೆ? ಏನ್ ಮಲ್ಲವ್ವ ನಿಂಗ್ ಸಾಯಕ ನನ್ನ ಗಾಡಿನೇ ಬೇಕಿತ್ತೇನ? ನಿನ್ ಕತಿ ಮುಗಿಸೋವರೆಗೂ ನಾನ್ ಸಾಯಂಗಿಲ್ಲೋ. ಏನ ನೀನ ನನ್ನ ನಿನ್ ಹಿಂದೆ ದಂಡಿಲ್ಲ, ಕಟ್ಕೊಂಡು ಗಂಡಿಲ್ಲ, ನಿನ ಗಂಡ ಮಗೇನೂ ಇಲ್ಲ. ಅದಾನ ನನ್ ಮಗ ಅದಾನ. ಇದ್ರ ಈ ದೂಸ್ ಯಾಕ್ ಬರ್ಲಿಲ್ಲ? ಏ ಸತ್ತಾವ ಮತ್ತೆ ಬರಂಗಿಲ್ಲ. ಅವ ಸತ್ತಿಲ್ಲ, ಬದ್ಕ್ಯಾನ, ಖಂಡಿತ ಬರ್ತಾನ. ಕಾಪಾಡಿ ಪ್ಲೀಸ್, ನನ್ನ ಕಾಪಾಡಿ, ಕಾಪಾಡಿ ಪ್ಲೀಸ್, ನನ್ನ ಕಾಪಾಡಿ. ನಿನ್ ಕಾಪಾಡಕ್ ಯಾವನು ಬರಲ್ಲ ಇಲ್ಲಿ. ಕಾಪಾಡಿ ನನ್ ಸಾಯಿಸಿ ಬಿಡ್ತಾರೆ. ನಮ್ಗೆ ಯಾಕೆ ಬೇಕು ಇಲ್ಲದು ಸಾಬ್ರಿ? ಅದಕ್ಕೆ ಅಂತ ಪೊಲೀಸ್ ಬಂದಿದ್ದಾರೆ. ತಪ್ಪು ಮಲಕೊಬ್ಬ ಅಲ್ಲ. ಏನಂದೆ? ಇವ್ರನ್ನ ಕಾಪಾಡೋದಕ್ಕೆ ನಾನ್ ಬಂದಾಯ್ತು, ನಿಮ್ಮನ್ನೆಲ್ಲ ಕಾಪಾಡೋದಕ್ಕೆ ಯಾರು ಬರ್ತಾರೆ? Oh!
ನನ್ ಜೊತೆ. ಎಲ್ವಾ? ಪೊಲೀಸ್ ಸ್ಟೇಷನ್ಗೆ. ಅರೆ, ಪೊಲೀಸ್ ಸ್ಟೇಷನ್ಗ? ನನಗೆ ಮೊದಲು ಮನೆ ಖಾಲಿ ಮಾಡ್ಸಕ್ ಬಂದಿದ್ದೆ ಅವರು ಸರ್. ಕೇಳಿದ್ಯಾ, ಇಲ್ಲಿ ನಿನ್ನ ಆಟ ಏನು ನಡೆಯಲ್ವೋ? ಬರೀ ಕುರುಡ್ರೆ ತುಂಬಿರೋ ಊರಲ್ಲಿ ಕನ್ನಡಿ ಮಾರನ್ನ ಮುಟ್ಟಾಳ ಅಂತಾರೆ. ಆಪರೇಷನ್ ಮಾಡಿ ದೃಷ್ಟಿ ಕೊಡೋರ್ನ ಡಾಕ್ಟ್ರು ಅಂತಾರೆ. ಅಕ್ಕ, ನಾಳೆ ಇವ್ರು ನಿಮ್ಮ ಆಫೀಸ್ ಬರ್ತಾರೆ. ಇವ್ರು ನ್ಯಾಯ ಕೊಡಿಸ್ಬೇಕಾದ್ದು ನಿನ್ನ ನಿಮ್ ಲಾಯರ್ ಕರ್ತವ್ಯ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಸರ್. ಇವರು ಭಾರತಿ ಅಂತ. ನಮಸ್ತೆ. ನಿಮ್ ಹತ್ರ ಒಂದು ಕೇಸ್ ವಿಷಯವಾಗಿ ಮಾತಾಡ್ಬೇಕಂತೆ. ಏನದು ಸರ್? ನಾನಿರೋ ಎಸ್ಟೇಟ್ನ ಖಾಲಿ ಮಾಡ್ಬೇಕು ಇಲ್ಲ ಅವ್ರಿಗೆ ಮಾರ್ಬೇಕು ಅಂತ ನನ್ನ ತುಂಬಾ ಹೆದರಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ನನ್ನ ಕೊಲೆ ಮಾಡಕ್ಕೂ ಬಂದಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ರ? ಮೊದ್ಲು ಬಂದು ಹೆದರಿಸಿದ್ದ ಅವರೇ ಸರ್. ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ, ಅವ್ರ ಕಂಡ್ರೆ ಯಾರು ಹೆದರೋದಿಲ್ಲ. ಅದಕ್ಕೆ ಕೈಲಾಗದವ್ರ ಮೇಲೆ, ಹೆಂಗಸರು ಮಕ್ಕಳ ಮೇಲೆ ಜೋರು ಮಾಡ್ತಾರೆ. ಓಕೆ, ಇದು ಹಿಂದೆ ಇರೋ ವ್ಯಕ್ತಿ ಯಾರು? ಎಂ ಪಿ ಬಲ್ಲಾಳ್ ಅಂತ. ಐ ಸಿ. ಯಾಕೆ ಸರ್ ನಿಮ್ಗೂ ಅವ್ರನ್ನ ಕಂಡ್ರೆ ಹೆದರಿಕೆನಾ? ಈಗ ನಾನು ಈ ಕೇಸ್ ತಗೊಳ್ತೀನಿ, ಆಮೇಲೆ ನೋಡಿ ಹೆದರಿಕೆ ನನಗೂ ಅವ್ರಿಗೂ ಅಂತ. ಹೇಳ ಉಪ್ನೀರ, ನಾವು ಎಸ್ಟೇಟ್ ಖಾಲಿ ಮಾಡಿಸ್ಕೆ ಟ್ರೈ ಮಾಡಿದ್ವಲ್ಲ, ಹೆಂಗಸು ಕೋರ್ಟ್ಗೆ ಹೋಗಿದ್ದಾಳೆ. ಆ ಕೇಸು ತೆಗೆದುಕೊಂಡಿರೋದು ಯಾರು ಗೊತ್ತುಂಟು? ದೇಶಪಾಂಡೆ. ಪಾಟೀಲನ ಖಾನ್ದಾನ ಮುಗಿತಂದ್ರೆ ದೇಶಪಾಂಡೆ ಬಂದಾನಲ್ಲೋ. ಈ ಮಣ್ಣಾಗ ಅದೇನ್ ಗುಣ ಅದು? ನಾವ್ ಒಬ್ಬನ ಬಾಯಿಗೆ ಮಣ್ಣು ಹಾಕಿದ್ರೆ ಮತ್ತೆ ಬರ್ತಾರಲ್ಲೋ. ಈಗ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನೋಡಿ, ಮುಂದಿನ ತಿಂಗಳು ಇಲ್ಲಿಂದ ಆಗ್ರೋ ಇಂಡಸ್ಟ್ರೀಸ್ ನವರು ಅಲ್ಲಿಗೆ ಬರ್ತಿದ್ದಾರೆ. ದೇಶಪಾಂಡೆ ಆ ಜಾಗಕ್ಕೆ ಸ್ಟೇ ತರ್ಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಿದ್ದಾನೆ. ನಾವು ಅಷ್ಟರಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಇಲ್ಲ ಅಂತಂದ್ರೆ? ಇಲ್ಲ ಅಂದ್ರ ಹೋಯ್ತು, ಎಲ್ಲ ಹೋಯ್ತು, ಪದವಿ ಹೋಯ್ತು, ಜೀವ ಹೋಯ್ತು. ನಿಮಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ಏಯ್, ನಾನು ಹೇಳಿದ ಕೆಲಸ ಮುಗಿಸಾದ್ ನೋಡಲಿ. ಓ ಏನಮ್ಮ, ಕಾಲೇಜ್ ಮುಗೀತೋ? ಹಾ ದಾದಿ. ಏನು ಕಾಲೇಜ್ಗೆ ಈ ಡ್ರೆಸ್ ನಲ್ಲಿ ಹೋಗಿದ್ಯಾ? ಬೇರೆ ಡ್ರೆಸ್ ಇರ್ಲಿಲ್ವಾ ನಿಂಗೆ? ಈ ಡ್ರೆಸ್ ಏನಕ್ಕಾಗಿದೆ ಈಗ? ಏನೂ ಆಗಿಲ್ಲ. ಡ್ರೆಸ್ ಗಿಂತ ನೀನ್ ದೊಡ್ಡೋಳು ಅಥವಾ ನಿಮ್ಗಿಂತ ಈ ಡ್ರೆಸ್ ಚಿಕ್ಕದೋ ಒಂದು ಗೊತ್ತಾಗ್ತಾ ಇಲ್ಲ. ಈಗ ಫ್ಯಾಷನ್ ಇದೆ ಅಕ್ಕ. ಅಲ್ಲೊಂದಿಸ್ಬಿಡ್ತು ನೋಡು, ಫ್ಯಾಷನ್ ಅಂತ ಫ್ಯಾಷನ್. ನೋಡಮ್ಮ, ಹೆಣ್ಣು ಮಕ್ಕಳು ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಚಂದ ಕಣಮ್ಮ. ಅಲ್ರಿ, ಆ ಡ್ರೆಸ್ ಅವಳ ಹಾಕೊಳ್ದೆ ನೀವು ನಾನ್ ಹಾಕೊಂಡ್ರೆ ಚೆನ್ನಾಗಿರುತ್ತ? ನಾನು ಹಾಕೊಂಡ್ರೆ ಹೇಗಿರುತ್ತೋ ಗೊತ್ತಿಲ್ಲ, ನೀನು ಹಾಕೊಂಡ್ರೆ ಆನೆ ಮರಿ ಚಡ್ಡಿ ಹೊಲಸ್ದಂಗ್ ಇರುತ್ತೆ. ಯಾರಪ್ಪ ಅದು? ಏನ್ ಬೇಕಾಗಿತ್ತಮ್ಮ? ನೀವೆಲ್ಲ ಸರ್, ರಾಮ್ ಸರ್ ಬೇಕಿತ್ತು. ಓ ರಾಮ್ ಸರ್, ಸಾಹೇಬ್ರ ಮನೆಯಲ್ಲಿಲ್ಲ, ಏನಾಗ್ಬೇಕಾಗಿತ್ತು? ಅವರಿಂದ ನನ್ನ ಎಸ್ಟೇಟ್ ಉಳಿತು, ಯಾವುದೂ ತೊಂದ್ರೆ ಇಲ್ಲದೆ ನೆಮ್ಮದಿಯಿಂದ ಇದ್ದೀನಿ. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಅವ್ರು ಎಲ್ಲಿ ಸಿಗ್ತಾರೆ ಸರ್? ಸಾಯಾಬ್ರು ತುಂಬಾ ಬ್ಯುಸಿ ಕಣಮ್ಮ, ಎಲ್ಲಿ ಸಿಗ್ತಾರೆ ಅಂತ ಹೇಳಿ. ಊರಲ್ಲೆಲ್ಲ ರಾಮನವಮಿ, ರಾಮರ ಸಾ ಕೊಡ್ಕೊಂಡು ಎಲ್ಲಿರ್ತಾರೋ ಏನೋ. ಪರ್ರಾರೇ
ಒಬ್ರು ಮಾತ್ರ. ಮಕ್ಕಳು ಮತ್ತು ಕುಡುಕರ ಹತ್ರ ಸುಳ್ಳೆ ಇಲ್ಲ ಒಂದೇ ಉತ್ತರ. ಬಾಯಿ ಬಿಟ್ರೆ ಕುಡುಕರು ಹೋಲ್ಸೇಲ್ ಹರಿಚಂದ್ರರು. ಅಲ್ಲೇ 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 ಕೃಷ್ಣ ಮುರಾರಿ ಯಾರು ಒಳಗಾಗಿ ಚೆಪ್ಪರಾರಿ. ತಂದಾನಿ ತಾನಿ ತಂದಾನೋ ತಾನಿ ತಂದಾನಿ ತಾನಿ ತಂದಾನೋ ತಂಬಾನಿ ತಾನಿ ತಂದಾನೋ ತಾನಿ ತಂಬಾನಿ ತಾನಿ ತಂದಾನೋ. ಹುಡುಗಿ ಒಬ್ಬಳು ಬಂದ್ರೆ ಸಾಕು ದೋಸ್ತು ದೋಸ್ತು ನಡುವೆ ಬ್ರೇಕು. ಗುಂಡು ಬಾಟ್ಲು ಇದ್ರೆ ಸಾಕು ಇಂಡಿಯಾ ಪಾಕು ಹ್ಯಾಂಡ್ ಶೇಕು. ಹತ್ತು ನೆಟ್ಟಿ ಹತ್ತಲು ಜಾಸ್ತು ಭೂಮಿ ಸುತ್ತಲು. ಮುರಾರಿ ಯಾವ್ರು ಒಳಗೋಗಿ ಟೆನ್ಷನ್ ಬರಾರಿ. ಹುಡುಕರತ್ನ ಗ್ರೇಟುರಿ ಅವನ ಮಾತೆ ಮಾದರಿ. ಅಡ್ರೆಸ್ಗೆ ಹೇಗೆ ಹೋಗ್ಬೇಕು? ಗೊತ್ತಿದ್ರೆ ನೇರವಾಗಿ ಹೋಗ್ಬೋದು, ಗೊತ್ತಿದ್ರೆ ಕೇಳ್ಕೊಂಡು ಹೋಗ್ಬೋದು. ಅದಕ್ಕೆ ಕೇಳಿದ್ದು ನಾವು ಕ್ವೀನ್ ಎಲಿಜಬೆತ್ ಫ್ರಮ್ ಇಂಗ್ಲೆಂಡ್. ಐ ಮೀಟ್ ಮೈ ಥರ್ಡ್ ಫ್ರೆಂಡ್ ಪ್ರಿನ್ಸ್ ಚಾರ್ಲ್ಸ್ ಹಾಲಿಡೇಸ್ಗೆ ಅಂತ ಈ ಅಡ್ರೆಸ್ ಅಲ್ಲೇ ಬಂದು ಇಳ್ಕೊಂಡಿದ್ದಾರೆ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆದ್ರೆ ನೀವು ನಮ್ಮ ಪ್ರಿನ್ಸ್ ರಾಮ್ ಕೇಳ್ಬೇಕು. ಪ್ರಿನ್ಸ್ ರಾಮ್ ಯಾರದು? ಹಲೋ, ನಾವೇ. ಹೆಸರು ತಕ್ಕ ಹಾಗೆ ಕಪ್ಪಿ ಸೈನ್ಯನೆ ಕಟ್ಕೊಂಡಿದ್ದಾನೆ. ಮನ್ಸಲ್ಲಿ ನಾನು ಅನ್ಕೊಂಡೆ ಹೆಸರು ತಕ್ಕ ನಂಗೆ ಕಪಿ ಸೇನೆ ಕಟ್ಕೊಂಡಿದ್ರೆ ಅಂತ ತಾನೆ. ನಾನು ಅನ್ಕೊಂಡಿದ್ದು ಹೇಗೆ ಗೊತ್ತಾಯ್ತು? ನೀನ್ ಅನ್ಕೊಂಡಿದ್ದು ನನಗೆ ಹೇಗೆ ಗೊತ್ತಾಯ್ತು ಅಂತಾನ? ನಮ್ದು ರಾಜವಂಶ ನೋಡು, ಸಕಲ ವಿದ್ಯಾ ಪಾರಂಗತರು. ಪ್ರಿನ್ಸ್ ಚಾರ್ಲ್ಸ್, ಪ್ರಿನ್ಸ್ ರಾಮ್ ಹೋಗು, ನಿಮ್ ತಾಯಿ ಬಂದಿದ್ದಾಳೆ. ಮಮ್ಮಿ 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 ಮಾಡ್ತಿದ್ಯಾ? ಮಮ್ಮಿ ಆಶೀರ್ವಾದ ಮಾಡು, ಮಮ್ಮಿ ಬ್ಲೆಸ್ ಮಾಡು. ಇಡಿಯಟ್, ಬ್ಲೆಸ್ ಮಾಡು ಮಾಡು ಮಮ್ಮಿ. ಜೋಕ್ಸ್ ಗುರು ಸೂಪರ್ ಚಮ್ಮಚ್ ಚಲೋ ಯಾರಿರ್ಬೋದು? ಇಮ್ಮಿಡಿಯೇಟ್ ಆಗಿ ಪತ್ತೆ ಹಚ್ಕೊಂಡ್ ಬರ್ತೇನೆ. ಅಷ್ಟೊಂದು ಟೆನ್ಷನ್ ಬೇಡ. ಹೆಸರು ಐಶ್ವರ್ಯ, ಬಾಂಬೆಯಿಂದ ಬಂದಿದ್ದಾಳೆ, ನಮ್ ವಟ್ಟಾರನೇ. ಶ್ರೀನಿವಾಸ ರೇ, ಇವಳು ನನ್ನ ಮಗಳು ಐಶ್ವರ್ಯ ಅಂತ. ಬಾಂಬೆನಲ್ಲಿ ನಮ್ಮಮ್ಮನ ಮನೇಲಿ ಓದ್ತಾ ಇದ್ಲು. ಪ್ಲೀಸ್ ಟು ಮೀಟ್ ಯು. ನಮಸ್ಕಾರ. ಇನ್ನು ಓಲ್ಡ್ ಸ್ಟೈಲ್ ಅಲ್ಲೇ ಇದ್ದೀರಾ? ಹೌದು, ನಮ್ದು 1942 ಲವ್ ಸ್ಟೋರಿ. ಆಕ್ಚುಲಿ ಮುಂಬೈ ಲೈಫ್ ಗೂ ಇಲ್ಲಿನ ಲೈಫ್ ಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಬಾಂಬೆಗೆ ಹೋಗಿದ್ದೀರಾ? ಇಲ್ಲ, ಫಿಲಂ ಮತ್ತೆ ಟಿವಿ ನೋಡಿದೀವಿ. ಓ ಸೋ ಸ್ಯಾಡ್. ನಮ್ಮಮ್ಮ ನಮ್ಮಪ್ಪ ಬಂದಿದ್ದಾರೆ, ಅವರನ್ನೇ ಕೇಳಿ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ. ಇನ್ಫ್ಯಾಕ್ಟ್ ಅಲ್ಲೆಲ್ಲ ಫಾಸ್ಟ್, ಹಾಕೋ ಬಟ್ಟೆ, ಇರೋ ಜಾಗ, ಆಡೋ ಮಾತು ಎಲ್ಲ ವೆಸ್ಟರ್ನೈಸ್ಡ್. ಇಲ್ಲೇನಿದೆ ಓಲ್ಡ್ ಸೆಂಟಿಮೆಂಟ್ಸ್ ಅಂಡ್ ವ್ಯಾಲ್ಯೂಸ್, ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದು ಈ ಲೈಫ್ ಸ್ಟೈಲ್ಗೆ ಹೇಗ್ ಅಡ್ಜಸ್ಟ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟೊಂದು ಕಷ್ಟ ಆದ್ರೆ ಇಲ್ಲಿವರೆಗೂ ಬರೋ ತೊಂದರೆ ಆಗ್ತಾ ಹೋಗ್ಬೇಕಾಗಿತ್ತು. ನನ್ಗೆ ಇಲ್ಲಿನ್ ವೆದರ್ ಅಂದ್ರೆ ಇಷ್ಟ, ಹಾಗೇನೆ ಇಲ್ಲೊಂದ್ ಪ್ರೈವೇಟ್ ಫಾರ್ಮ್ ನಲ್ಲಿ ಕೆಲ್ಸ ಸಿಕ್ತು, ಅದಕ್ಕೆ ಬಂದೆ. ಬಟ್ ಇನ್ಮೇಲ್ ನಾವು ಇಲ್ಲಿರಲ್ಲ. ವಿ ಹ್ಯಾವ್ ಟು ಚೇಂಜ್ ದ ಹೌಸ್ ಡ್ಯಾಡ್, ಒಳ್ಳೆ ಏರಿಯಾದಲ್ಲಿ. ಸುಮ್ಮನೆ ತಮಾಷೆ ಮಾಡ್ತಿದ್ದಾಳೆ, ಇಷ್ಟು ವರ್ಷ ನಿಮ್ ಜೊತೆಲಿ ಇದ್ದು ಈಗ ಹೇಗ್ ಬಿಟ್ಟು ಹೋಗಕ್ಕಾಗುತ್ತೆ ಹೇಳಿ. ರಾಮ್, ಇವ್ ನನ್ ಮಗಳು ಐಶ್ವರ್ಯ ಅಂತ ಬಾಂಬೆನಲ್ಲಿ. ಅದ್ರ ಅವಶ್ಯಕತೆ ಇಲ್ಲ ಆಂಟಿ, ಬಾಯಿ ನೋಡಿದ್ರೆ ಗೊತ್ತಾಗುತ್ತೆ ಬೊಂಬಾಯಿ ಅಂತ. ಏನ್ ಹೇಳಿದೆ ನೀನು? ಇಲ್ಲಿ ಓಲ್ಡ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಅಂತ. ಸ್ವಲ್ಪ ಸ್ಟೂಲ್ ಬಿಟ್ಟು ಇಳಿತೀಯ? ಸ್ಟೂಲಾ? ಆ ಚಪ್ಪಲಿ ಬಿಟ್ಟು ನೆಲಕ್ಕಿಳಿ. ಈ ಮಣ್ಣು ಈ ನೆಲನ್ ತುಳಿ, ಹತ್ತಿರ ಪಿತ್ತ ನೆಲಕ್ಕಿಳಿದು ಸಂಸ್ಕಾರ ಮೈ ಮನಸ್ಸನ್ನ ತುಂಬಿಕೊಳ್ಳುತ್ತೆ. ರಾಮ್,
ಮನೆಗ್ ಬಂದವ್ರ ಜೊತೆ ಹೀಗ ನಡ್ಕೊಳ್ಳೋದು. ಮತ್ತಿನೇನಕ್ಕ, ಬಾಂಬೆ ಚಂದ, ಫ್ಯಾಷನ್ ಚಂದ ಅಂತ, ಲಂಡನ್ ಪ್ಯಾರಿಸು ಚೆನ್ನಾಗಿರುತ್ತೆ, ಹಾಗಂತ ನಾವ್ ಅಲ್ಲೋಗಿರಕ್ಕಾಗತ್ತಾ? ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಹಲೋ, ಎಲ್ರು ಅವರ ಲಿಮಿಟೇಷನ್ ತಿಳ್ಕೋಬೇಕು. ಗಾಟ್ ಇಟ್? ಬೇಜಾರು ಮಾಡ್ಕೋಬೇಡಮ್ಮ, ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಅದು ಕೋಪ ಅಲ್ಲ, ಕೊಬ್ಬು. ಏನ್ರೇ ಅದು, ಏನ್ ಬೇಕಾಗಿತ್ತು? ನಿಮ್ಮನ್ನೆಲ್ಲ ರಾಮ್ ಸರ್ ಕರೀರಿ ಸರ್. ಓಹೋ, ರಾಮ್ ಸರ್. ಸರ್, ರಾಮ್ ಸರ್. ಹಾ, ಬಂದೆ. ತಮ್ಮ ನೋಡ್ಕೊಂಡು ಯಾರೋ ಬಂದಿದಾರ ಸರ್? ಏನಪ್ಪ ನೀನು? ನಮಸ್ಕಾರ ಸರ್. ಹಾ, ಇವನ್ ಚೀಫ್ ಮಿನಿಸ್ಟರ್ ಆದ್ರೆ ಗತಿ. ಹೋಗಿ ಸರ್. ಏನ್ ಬಂದಿದ್ದು ಅಣ್ಣ? ಈ ದೊಡ್ಡ ಮನುಷ್ಯ ನನ್ನ ಮಗು ಸ್ಕೂಲಿಂದ ಬರುವಾಗ ಆಕ್ಸಿಡೆಂಟ್ ಮಾಡಿದಾನ. ನೋಡಿ ಅಣ್ಣ, ಮಗು ಕಾಲ್ನ ಪೊಲೀಸ್ ಸ್ಟೇಷನ್ ಕರೆದ್ರೆ ಬರಲ್ಲ ಅಂತಾನಣ್ಣ. ನೀವೇ ಏನಾದ್ರು ಮಾಡಿ ನ್ಯಾಯ ಕೊಡಿಸ್ಬೇಕಣ್ಣ. ಓಹೋ, ಸಾಯಾಬರು ಬಾರಟ್ಲ ಓದಿದ್ದಾರೆ, ನ್ಯಾಯ ಕೊಡಿಸ್ತಾರೆ. ನೋಡಿ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನಾನೇನು ಓಡ್ ಹೋಗ್ಲಿವಲ್ಲ, ಆ ಹುಡುಗಿಗೆ ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಅದೆಷ್ಟೇ ಖರ್ಚಾದ್ರೂ ಸರಿ. ಆದ್ರೆ ಪ್ಲೀಸ್, ನನಗೀಗ ಹೋಗೋದಕ್ಕೆ ಬಿಡಿ, ನಾನೊಂದು ಅರ್ಜೆಂಟ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿದೆ, ಅದನ್ನ ಮಿಸ್ ಮಾಡ್ಕೊಂಡ್ರೆ ನನಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಪ್ಲೀಸ್ ನೋಡ್ರಣ್ಣ, ದುಡ್ಡಿದೆ ಅಂತ ಎಷ್ಟು ಅಹಂಕಾರ, ಇಂತ ನನ್ನ ಮಗಳ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬೆಂಡತ್ಬೇಕು. ಅದಪ್ಪ, ಅಟ್ಟದಿಂದ ಬಿದ್ದವನಿಗೆ ಕಟ್ಟಿಗೆಲ್ ದಂಚಿದ್ರಂತೆ. ಈ ಬೇಕು ನನ್ನ ಮಗಳಿಗೂ ಬುದ್ಧಿ ಇಲ್ಲ. ಇವ್ರ ಮರ್ಯಾದೆ ತೆಗೆದ್ರೆ ನಿನ್ ಮಗಳ ಕಾಲ್ ಸರಿ ಹೋಗುತ್ತ? ಕೇಸ್ ನಡೆಸಕ್ ನಿನ್ನ ಹತ್ರ ಕಾಸಿದ್ಯಾ? ಅಕಸ್ಮಾತ್ ನಡೆಸ್ತೇನೆ ತಿಳ್ಕೊ. ನಿನ್ ನ್ಯಾಯ ಸಿಗದು ಯಾವಾಗ? ವರ್ಷಗಳಾದ್ಮೇಲೆ. ಅಲ್ಲಿವರೆಗೂ ನಿನ್ ಮಗಳ ಕಾಲ್ ಹೀಗಿರ್ಬೇಕಾ? ಮಾತ್ರೆ ತಗೊಳಕ್ಕೂ ಕಾಸಿಲ್ಲ, ಮರ್ಯಾದೆ ತೆಗಿತಾನಂತೆ. ಈಗ್ಲೂ ಇವ್ರು ನಿನ್ ಮೋಸ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರೆ, ನೆನೆ ನನ್ನ ಕಾರ್ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಟ್ಟು ಸಾಕ್ಷಿನ ಕ್ರಿಯೇಟ್ ಮಾಡಿದ್ರೆ ಸಾಕು, ಕೇಸ್ ಎಗ್ರಿತು. ಕೋರ್ಟ್ ಅಂತಂದ್ರೆ ಗೊತ್ತಲ್ಲ, ಗೆದ್ದೊಂದ್ ಸೋತ, ಸೋತೊಂದ್ ಸತ್ತ ಅಂದಾಗ ಆಗುತ್ತೆ. ಹೋಗಿ ಮೊದಲು ಟ್ರೀಟ್ಮೆಂಟ್ ಕೊಡ್ಸು ಸರ್. ನೀವೇನ್ ಹೊರಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಮಗು ಟ್ರೀಟ್ಮೆಂಟ್? ಡೋಂಟ್ ವರಿ, ಡೆಫಿನೆಟ್ಲಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಅಂತೂ ಏನೋ ಗಾಳಿ ಗಾಬರಿ ನ್ಯಾಯ ಮಾಡಿಬಿಟ್ಟ. ನಿಜವಾಗ್ಲೂ ಒಳ್ಳೆ ನ್ಯಾಯನೇ. ಅಯ್ಯೋ, ಎಷ್ಟೇ ಆಗಲಿ ನಿನ್ ತಮ್ಮ ಅಲ್ವೇ. ಗುಡ್ ಗಾಯ್. ಅಮ್ಮ, ಟಿಫನ್ ರೆಡಿನಾ ಸರ್? ಈ ಮನೆಗೆ ಸಾರು ಸಾಂಬಾರ್ ಎಲ್ಲ ನೀನ್ ಹತ್ತಾನಪ್ಪ, ಹೋಗಿ ನೋಡು ಸರ್. ಏನೋ ನಿಮ್ಮನ್ನಲ್ಲ, ನಿಮ್ ತಂದೆಯವ್ರನ್ನ ಕರೀರಿ. ಯಾಕೆ? ಪೇಪರ್ ಬಿಲ್ 72 ರೂಪಾಯಿ ಆಗಿದೆ. ಹಾ, ಕೊಡು ತಗೊಳ್ಳಿ. ಬಂದ್ಬಿಟ್ರು ಬೆಳಿಗ್ಗೆ. ರಾಮ್, ತಿಂಡಿ ಕೇಳ್ಬಿಟ್ಟು ಎಲ್ಲೋ ಹೋದೆ? ಅವ್ರ ಸರ್ ಅಂತ ಕರೆದಿದ್ದು ನನ್ನಲ್ಲ, ನಿಮ್ಮನ್ನ. ಇನ್ನು ಪೇಪರ್ ಬಿಲ್ ಕಟ್ಟಳಂತೆ, ದಂಡ ಪಿಂಡ. ನಾನೇ. ಈ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ್ದಕ್ಕೆ ಯಜಮಾನ್ರು ಒಂದು ಗೊತ್ತಾಗಲ್ಲ. ಕರ್ಮ. ಗುಡ್ ಮಾರ್ನಿಂಗ್ ಅಂಕಲ್. ನಾನೇನು ಬ್ಯಾಡ್ ಮಾರ್ನಿಂಗ್ ಹೇಳದ್ನ? ಹೇ ತುಳಸಿ, ನಿಮ್ ಅಕ್ಕ ಅಲ್ಲೇ ಒಳಗಿದ್ದಾಳೆ. ವೀನಾ ಡಾರ್ಲಿಂಗ್, ನೀನ್ ನೋಡೋದಕ್ಕೆ ಕ್ವೀನ್ ಎಲಿಜಬೆತ್ ಬಂದಿದ್ದಾಳೆ. ಯಾರನ್ನಪ್ಪ ಡಾರ್ಲಿಂಗ್ ಅಂತ ಕರಿತಾ ಇದೀಯಾ? ಅಕ್ಕನ್ನ ನಾ ಎಲ್ರು ಹಾಗೆ ಕರೆಯೋದು. ಶಾರು ಡಾರ್ಲಿಂಗ್, ಕಾಫಿ. ಶಾರು ಡಾರ್ಲಿಂಗ್, ಅಮ್ಮಂಗೆ. ಹಾಯ್ ವೀಣಾ. ಹಾಯ್, ಏನಾಯ್ಸು? ಈ ಅಡ್ರೆಸ್ಗೆ ಯಾವ ಬಸ್ ಅಲ್ಲಿ ಹೋಗ್ಬೇಕು? ಓ ಇದ, ನನ್ ಜೊತೆ ಬಾ, ಕರ್ಕೊಂಡು ಹೋಗ್ತೀನಿ. ತುಂಬಾ ಟೆನ್ಷನ್ ಇದೆಯಾ ಅಪ್ಪ? ವಾಟರ್ ಬಿಲ್, ಲೈಟ್ ಬಿಲ್ ಕಟ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. 11 ಗಂಟೆ ಒಳಗೆ ನಾನು ಫೀಸ್ ಕಟ್ಬೇಕು. ತುಂಬಾ ಟೆನ್ಷನ್ ಆಗ್ತಿದೆ. ಅದಕ್ಕೆ ಟೆನ್ಷನ್ ಮಾಡ್ಕೋತೀಯ? ನಾನ್ ಕಟ್ಟಿನ ಕೊಡು. ತಗೋ, ಅವ್ನು ಕೊಡ್ಬೇಡ್ವೋ. ಅವನ ಕೈಗೆ ನೀನ್ ಕಾಸು ಕೊಟ್ರೆ ಕಾಗೆ ಮಾಂಸ ಕೊಟ್ಟಾಗ ನೀನು ಸರ್. ಸರಿ ಬಿಡು, ನನಗೇನು ಅಪ್ಪ, ಇಲ್ಲಿ ಕೊಡಿ. ಇಲ್ಲಿ ನೀವಿನ ಹೊರಗಮ್ಮ, ಬಿಲ್ಲು ಕಣಮ್ಮ, ಬಿಲ್ ಕಟ್ಟಿಸ್ಬೇಕು ತಾನೆ. ನಾನು ಕಟ್ಟಿಸ್ತೀನಿ. ಅಪ್ಪ ನೀವು ಬನ್ನಿ, ನಾನು ಕಟ್ಟಿಸ್ತೀನಿ ಅಂತ ಹೇಳಿದ್ನಲ್ಲ, ಈ ಕಡೆ ಬನ್ನಿ, ನೀವಿನ ಹೊರಡಿ. ರಾಮ್ ತಗೊಳ, ಹುಷಾರು. ಆಟೋ ಕಾಸು? ಆಟೋ ಕಾಸ? ಅಪ್ಪ ಕೊಟ್ಟಿರೋದೇ ಬರೀ ಬಸ್ ಚಾರ್ಜ್. ನಾನು ಬಸ್ನಲ್ಲಿ ಹೋಗೋದಾ? ನೋ ವೇ. ಆಂಟಿ, ಬಿಲ್ ಗೇಟ್ಸ್ ಫ್ಲೈಟ್ ಅಲ್ಲಿ ತಿರುಗಾಡ್ತಾರೆ, ವಿಜಯ್ ಮಲ್ಯ ಇಂಪೋರ್ಟೆಡ್ ಕಾರ್ ಅಲ್ಲಿ ಓಡಾಡ್ತಾರೆ. ಅದು ಅವ್ರ ರೇಂಜ್, ನಮ್ ರೇಂಜ್ BTS. ಅಂದ್ರೆ ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಬನ್ನಿ ತಗೊಳ, ಕಟ್ಬಿಡ. ರಾಮ್, ಈಗಾಗ್ಲೇ 2-3 ಬಸ್ ಮಿಸ್ ಆಯ್ತು, ಇನ್ನು ಎಷ್ಟೊತ್ತೊಂದು ಕಾಯೋದು?
ಪ್ಲೀಸ್ ಬಾರೋ ಹೋಗೋಣ. ಅಕ್ಕ ನೀನು ನನ್ನ ಬಸ್ನ ಕರ್ಕೊಂಡು ಹೋಗಿ ಇನ್ಸಲ್ಟ್ ಮಾಡ್ಬೇಕು ಅಂತಿದ್ಯಾ? ಛೇ, ಓಹೋ ಏನ್ ಟಾಟ ಬಿರ್ಲ ಮೊಮ್ಮಗ. ಹೌದು, ಇವಾಗೇನು ನಾನ್ ಬಸ್ನಲ್ಲಿ ಹೋಗಲ್ಲ, ಕಾರ್ನಲ್ಲೇ ಹೋಗೋದು. ಎನಿ ಪ್ರಾಬ್ಲಮ್ಸ್? ಕಾರು ಅದು ನೀನು. ನಾನೇ ಬೇಕಾದ್ರೆ ನೋಡ್ತಾರು. ಹಾಯ್ ರಾಮ್. ಹಲೋ ಸರ್. ಏನ್ ಬಸ್ಸು ಕಾಯ್ತಾ ಇದ್ದೀರಾ? ಹೌದು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಎಲೆಕ್ಟ್ರಿಸಿಟಿ ಬೋರ್ಡ್ ಹತ್ರ. ಕಮಾ ನಾ ವಿಲ್ ಡ್ರಾಪ್ ಯು. ಇಟ್ಸ್ ಓಕೆ, ಪರವಾಗಿಲ್ಲ, ಬನ್ನಿ ನಾನ್ ಡ್ರಾಪ್ ಮಾಡ್ತೇನೆ. ಈಗಲಾದ್ರೂ ನನ್ನ ಲೆವೆಲ್ ಏನಂತ ಗೊತ್ತಾಯ್ತಾ? ಬಾಯ್ ಅಕ್ಕ. ಅವ್ರನ್ನ ಕರೆಯಬಹುದಿತ್ತಲ್ಲ. ಅಕ್ಕ ಬನ್ನಿ ಎಲ್ರೂ. ಪರವಾಗಿಲ್ಲ, ನಾವೆಲ್ಲ ಬಸ್ಸಲ್ಲೇ ಹೋಗ್ತೀವಿ. ರಾಮ್ ಐಶನು ಆ ಕಡೆನೆ ಹೋಗ್ಬೇಕು, ಇವನು ಡ್ರಾಪ್ ಮಾಡೋ ಪ್ಲೀಸ್. ಇದು ಪ್ಲೀಸ್ ಯಾಕೆ ಡಾರ್ಲಿಂಗ್? ಬರಕ್ ಹೇಳು, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಲಿ. ನಮ್ಮ ಮನೇಲಿ ಎಲ್ಲರನ್ನು ಡಾರ್ಲಿಂಗ್ ಅಂತಾನೆ ಕರೆಯುತ್ತ. ಗುಡ್, ಹೋಗು ಐಶು. ಹೋಗು. ಬಾಯ್. ಬಾಯ್ ಎವ್ರಿಬಡಿ. ಯಾರು ಇವರು? ಇವ್ರ ಬಗ್ಗೆ ಹೇಳುವಂತ ಇಂಪಾರ್ಟೆಂಟ್ ವ್ಯಕ್ತಿ ಏನೂ ಅಲ್ಲ, ನಮ್ ನೈಬರ್ ಅಷ್ಟೇ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಿ? ಓದಿ ವಿದ್ಯಾವಂತ ಅನ್ಸ್ಕೊಂಡು ಅಪ್ಪ ಅಮ್ಮನ ಆಸೆ ಈಡೇರಿಸಿದ್ದೀನಿ. ಒಂದ್ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ ಈ ಮನೆ ಜವಾಬ್ದಾರಿ ಹೊತ್ತಿರೋ ನಮ್ಮ ಅಕ್ಕನಿಗೆ ಒಂದ್ ಒಳ್ಳೆ ಕಡೆ ಮದುವೆ ಮಾಡಿ ನಮ್ಮ ಮನೆ ಜವಾಬ್ದಾರಿ ಹೊರಬೇಕು ಅಂತ ನನ್ನ ಆಸೆ. ಒಳ್ಳೆ ಕೆಲಸ ಅಂದ್ರೆ ಯಾವುದು? ನನಗೆ ಈ ಕ್ಲರ್ಕು ಅಟೆಂಡರು ಇಂಥ ಕೆಲಸ ಮಾಡಕ್ ಇಷ್ಟ ಇಲ್ಲ. ಬಯಸ್ಕೊಳ್ಳೋ ಬದಲು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೋದಲ್ಲ ಸರ್. ಬೇಡಿ ಪಡ್ಕೊಳ್ಳೋನು ಭಿಕ್ಷಕ, ಸಿಕ್ಕದನ್ನ ತಗೊಳ್ಳೋನು ಅಲ್ಪತೃಪ್ತ, ಅನ್ಕೊಂಡಿದ್ದನ್ನ ಸಾಧಿಸೋನು ಶಲವಾದಿ, ಅದು ನಾನು. ಗುಡ್, ನಿಮ್ಮ ಸಾಧನೆಗೆ ನನ್ ಸಹಾಯ ಯಾವತ್ತೂ ಇದೆ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಶೂರ್ ಸರ್. ಸರ್ ಸರ್ ಒಂದ್ ನಿಮಿಷ. ಯಾಕೆ? ನಮ್ ತಂದೆ ಪೊಲೀಸರು ನಡೆಸಿದ್ದಾರೆ. ನಾನ್ ಬರ್ಬೇಕಾ? ಬೇಡ, ನಾನ್ ನೋಡ್ಕೋತೀನಿ. ಸರ್ ಸರ್ ಬೇಗ ಹೋಗ್ಬೇಕು ಸರ್. ಆಯ್ತಿರಿ ಸರ್, ಅರ್ಜೆಂಟ್ ಸರ್. ಇರ್ರಿ, ಟೈಮ್ ಆಯ್ತು ಸರ್. ಸರ್ ಪ್ಲೀಸ್ ದಯವಿಟ್ಟು ಸರ್, ಸರ್ ನನ್ ಮಾತು ಕೇಳಿ ಸರ್. ಸರ್ ಏನ್ ಯಾಕೋ ಬಂದಿಲ್ಲಿ? ಹಲೋ, ಇವ್ರನ್ನ ಹಿಡಿದಿದ್ರ? ಲೈಸೆನ್ಸ್ ಚೆಕ್ ಮಾಡ್ತಾ ಇದೀವಿ, ಅದು ಅಲ್ದೆ ಒನ್ ವೇಲ್ ಬಂದಿದ್ದಾರೆ. ಸರಿ ಸರಿ ಬಿಡಿ, ಅವ್ರಿಗೆ ಆಫೀಸ್ ಟೈಮ್ ಆಯ್ತು, ಕಳ್ಸ್ಕೊಡಿ. ನೀವ್ ಹೋಗಿ ಹೋಗಿ. ನೀವ್ ಯಾರು ಹೇಳಕ್ಕೆ? ಏನ ಬಂದ್ಬಿಟ್ರು ದೊಡ್ಡದಾಗಿ. ಹಲೋ ಹಲೋ ಹಲೋ. ನಮಸ್ಕಾರ ಸರ್. ಸಾರಿ ಸರ್, ಇಟ್ಸ್ ಓಕೆ, ಅವ್ರನ್ನ ಹೋಗ್ಬೋದು ತಾನೆ. ನೀವು ಒಳ್ಳಿ ಸರ್, ನಾನು ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು. ಒನ್ ಬೇ ನೋಡ್ದ ಅದೇ ಗಾಡಿ ಓಡಿಸ್ತಿರೋ ಕರ್ಮ. ಹೋಗಿ ಹೋಗಿ, ಆಫೀಸ್ ಟೈಮ್ ಆಯ್ತು. ಒಳ್ಳೆ ಬಟ್ಟಿ ವಿಕ್ರಮ ಮಾರ್ಕನ್ ತರ ಬಂದು ಅದೇನೋ ಮಾಟ ಮಾಡಿ ಹೊರಟೋಗ್ಬಿಟ್ನಲ್ಲ. ಗುರು ಬಾ ಗುರು. ಏಯ್ ಬೇಗ ಬೇಗ ಮುಗಿಸ್ರೋ, ಅಪ್ಪ ಯಾವ ಟೈಮಲ್ಲಿ ಬೇಕಾದ್ರೆ ಮೇಲೆ ಬರ್ತಾರೆ. ಆಯ್ತು ಗುರು. ಏನು ವೇಟ್ ಬಿಡು ಗುರು. ಅಚ್ಚಮ್ಮ ಚಲೋ ಶೇರಾಯ್ತು. ಅವಳೇನ್ ದೊಡ್ಡ ತ್ರಿಪುರ ಸುಂದರಿ, ಲವ್ ಡೌ ಬೇರೆ ಮಾಡ್ತಾರೆ. ಅಲ್ಲಿ ಸಿಗಲ್ಲಾದ ಕಾರ್ಡಕ್ಕೆ ಅದ್ ನರ್ರಿ ದ್ರಾಕ್ಷಿ ಹಣ್ಣು ಉಳಿ ಉಳಿ ಅಂದ ಹಾಗೆ ಇವನು ಅವಳ ಚೆನ್ನ ಇಲ್ಲ ಅವಳ ಚೆನ್ನ ಇಲ್ಲ ಅಂತ ಇದ್ದಾರೆ. ನನ್ ಕೆಪಾಸಿಟಿ ಬಗ್ಗೆ ಅಷ್ಟು ಕೀಳ ಮಾತಾಡ್ಬೇಡಿ. ಬೆಟ್ಸ್ ಕಟ್ಟಿದ್ರೆ ಅವಳೇ ಬಂದು ಮುತ್ಕೊಡ್ಬೇಕು, ಹಾಗೆ ಮಾಡ್ತೀನಿ. ಸುಮ್ನೆ ಆಗ್ಬಿಡ್ರ, ಬೇಗ ಬೇಗ ಕುಡ್ದು ಮುಗಿಸಿ ಅಪ್ಪ ಸಾಕ್ ನಿಲ್ಸ್ರ. ಹೋಗ ಹುಡುಗಿನ ಕರ್ಕೊಂಡ್ ಬಂದ್ರು. ನಾನು ನಾನ್ ಕರ್ಕೊಂಡ್ ಬರ್ತೀನಿ ಗುರು. ನಾನೇ ಅವ್ನ್ ಬರೋರ್ಗು ನಾ ಹೇಳು. ಮೈ ಇಲ್ಲ ಅಲ್ಲಮ್ಮ. ಆಯ್ತು. ಅಲೋ ಅಲೋ, ಎಣ್ಣೆ ಬಡ್ದ್ಬಿಟ್ಟು ಯಾರಾದ್ರೂ ದೇವ್ರ ಹಾಡಾಡ್ತಾರ? ಅಣ್ಣ ಒಂದ್ ಸಿನಿಮಾ ಹಾಡಾಡು. ಪರವಾಗಿಲ್ಲ ಹೇಳು. ಆಮೇಲೆ ಹೇಳು. ಮಾರಮ್ಮೆ ಬಂದ್ ನೋಡು.
ಈಗ ನಾನು ಹಾಡ್ತೀನಿ ಕೇಳು. ಯಾವ ಸಿನಿಮಾ ಅಂದವರು? ಕವಿರತ್ನ ಕಾಳಿದಾಸ. ಅದು ಮೊದಲನೇ ಸಲ ದುಷ್ಯಂತ ಶಕುನ ನೋಡಿದಾಗ ಹಾಡ್ತಾನಲ್ಲ ಅದು. ಪ್ರಿಯತಮೆ ಓಚಿ ಈ ಕಡೆ ಬಾ, ಮುತ್ಕೊಳಕ್ ಒಂದ್ ಒಳ್ಳೆ ಮುಖ ಬೇಡವಾ. ನಂದ ನೀವ್ ಬಂದ್ ನಿಂತ್ಕೋ. ಅವಳೇ ಚೆನ್ನಾಗಿಲ್ಲ ಅಂದ್ರೆ ಮುತ್ಕೊಳ ಇನ್ಯಾವ ಮಕ್ಕಳು ಸಿಗಲ್ಲ. ಅವರು ಇನ್ನೇನ್ ಸಿಗತ್ತೆ? ಹ್ಮ್, ತಿರ್ಗ ದುಷ್ಯಂತ ಶಕುತಲೆ ಹತ್ರ. ಓ ಪ್ರಿಯತಮೆ ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮುತ್ಕೊಡಕ್ಕೆ ಒಳ್ಳೆ ಮುಖ ಬೇಕು. ತಿರ್ಗ ದುಷ್ಯಂತ. ಓ ಪ್ರಿಯತಮೆ ತಿರ್ಗ ನನ್ನ ಮೂಡ್ ಹಾಳು ಮಾಡ್ಬೇಡ. ಕಿಸ್ ಮಾಡೋಕೆ ಒಳ್ಳೆ ಮುಖ ಬೇಕು. ಹಲೋ, ನಾನೇನ್ ಅಷ್ಟೊಂದ್ ಗಬ್ಬಾಗಿದ್ದೀನ? ಖಂಡಿತ ಗಬ್ಬಾಗಿದೀಯ. ಕಮ್ ಆನ್ ಕಿಸ್ ಮಿ. ಚೇಕೆ, ಯು ಹ್ಯಾವ್ ಟು. ಅನೋ ಆಫ್ ಕೋರ್ಸ್. ಹೇ ನೋ, ಚಮ್ಮ ಚಮ್ಮ ಚುಮ್ಮ ಚುಮ್ಮ ಒಳಗಡೆ ಚುಮ್ಮ ಮೆತ್ತ ಮೆತ್ತಗೆ ಒತ್ತಿಕೊಡುವ ನೆಲ ನೆಲಗೆ ಮತ್ತು ತರುವ ಚುಮ್ಮ ನಟ ಮಾಡುವ ಚುಮ್ಮ ಚುಮ್ಮ ಚಮ್ಮ ಚುಮ್ಮ ಚುಮ್ಮ ಚಮ್ಮ ಚಮ್ಮ ಚುಮ್ಮ ಚುಮ್ಮ
ಕಥೆಗೆ ಒತ್ತು ಕೊಡುವ ಅಕ್ಕ ಪ್ಲೀಸ್. ಇಲ್ವೋ ಅಕ್ಕ ಒಪ್ಕೊಳೆ ಸುಮ್ಮನಿರೆ. ವೀಣಾ 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 ಒಪ್ಕೊಳಮ್ಮ. ಅಪ್ಪ ಪ್ಲೀಸ್. ಅಯ್ಯೋ ಶುಭನೇ ಒಪ್ಕೊಳೆ. ಅಮ್ಮ ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಅಯ್ಯೋ ಅಕ್ಕ ಅಮ್ಮ ಅಕ್ಕ ಯಾಕೆ ಎಷ್ಟೆಲ್ಲಾದ್ರೂ ಮದ್ವೆಗೆ ಒಪ್ಕೋತಾ ಇಲ್ವೋ? ಮದುವೆ ಈ ಮೂರ್ತ ಬಿಟ್ರೆ ಮುಂದಿನ ತಿಂಗಳು ಶೂನ್ಯ ಮಾಸ ಬಂದ್ಬಿಡುತ್ತೆ. ಅಷ್ಟೇ ತಾನೆ, ನಾನು ಒಪ್ಪಿಸ್ತೀನಿ ಬಿಡು. ಓಹೋ ಇಷ್ಟೊತ್ತು ನಾವು ಪಿಟೀಲ್ ಕೊಯ್ದಾಯ್ತು, ಈಗ ಬಂದ್ಬಿಟ್ಟ ದೊಣ್ಣೆ ನಾಯಕ ಅಲ್ಲಾಡ್ಸೋದಕ್ಕೆ. ಎಕ್ಸ್ಕ್ಯೂಸ್ ಮೀ, 200 ಡೇಸ್ ಆಗೋಯ್ತು. ನಾನು ಹೇಳಿದ್ದು ನಿಮಗೆ, ನೂರ್ ಜನ ಸೇರಿ ಹೊಡೆಯಕಾಗ್ದಿರೋ ಬಂಡೆನ ಒಂದು ಸಣ್ಣ ಡೈನಮೈಟ್ ಹೊಡೆಯುತ್ತೆ. ಹೌದಪ್ಪ, ಏನ್ ಹೊಡಿದೇ ಇದ್ರು ಬಂಡೆ ನೋಡಿತೀಯ ನೀನು. ವೀಣಾ ಡಾರ್ಲಿಂಗ್, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಏಯ್ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನೀನು. ಮತ್ತೆ ಮದುವೆ ಆಗ್ಬೇಡ ಅಂತಿದ್ಯಾ? ನೋಡೋ, ಪ್ರಕಾಶ್ IAS ಮಾಡ್ಬೇಕು ಅಂತ ಇದ್ದಾನೆ, ತುಳಸಿ ಇನ್ನು ಓದ್ತಾ ಇದ್ದಾಳೆ, ಇನ್ನೇನು ಸರಿಯಾದ ಕೆಲಸ ಸಿಗೋವರೆಗೂ ಹೀಗೆ ಕಾಯ್ತಾ ಇರ್ತೀನಿ ಅಂತ್ಯ. ಇನ್ ನಾನು ಮದ್ವೆ ಆಗಿ ಹೊರಟೋದ್ರೆ ಅಪ್ಪನ್ ಬರೋ ಸಂಬಳದಲ್ಲಿ ಸಂಸಾರ ಹೇಗ್ ನಡೆಯುತ್ತೆ? ವಾಂಟ್ ಟು ಬಿ ನೋಟೆಡ್. ಅದಕ್ಕೆ ಹೇಳಿದ್ದು ಮೈ ಡಿಯರ್ ಬ್ರದರ್, ಮದ್ವೆ ವಿಷಯ ಬಿಡು, ಆಗೋ ಕೆಲಸ ನೋಡು ಅಂತ. ಅವಳಿಗಿರೋ ಜವಾಬ್ದಾರಿನೂ ನಿನಗಿಲ್ವಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತಪ್ಪ ಕೂತ್ಕೊಂಡು. ಅಂದ್ರೆ ನಿನ್ ದೃಷ್ಟಿಲಿ ನಾನು ಪ್ರಕಾಶ ಬೇಸ್ಟ್ ಅಂತನಾ? ಅವನ್ ಜೊತೆಗೆ ನಿನ್ನ ಯಾಕೋ ಸೇರಿಸ್ಕೋತೀಯ ಸೋಂಬೇರಿ? ಕೂಲ್ ಡೌನ್ ಡ್ಯಾಡ್, ಇಬ್ರು ಒಂದೇ ಅನ್ಎಂಪ್ಲಾಯ್ಡ್. ಅಕ್ಕ ಒಂದ್ ಕೆಲಸ ಮಾಡೋಣ, ತುಳಸಿನ ಕಾಲೇಜ್ ಬರ್ಸ್ಬಿಡೋಣ, ನಾನು ಪ್ರಕಾಶ ಟಿಫನ್ ಕ್ಯಾರಿಯರ್ ತಗೊಂಡು ಗ್ಯಾರೇಜ್ಗೆ ಹೋಗ್ತೀವಿ. ನಾನು ಥಿಂಕರಿಂಗ್ ಮಾಡ್ತೀನಿ, ಅವನು ಪೇಂಟಿಂಗ್ ಮಾಡ್ತಾನೆ. ಯಾಕಂದ್ರೆ ಅವ್ನು ನನಗಿಂತ ಜಾಸ್ತಿ ಓದಿನಲ್ಲ, ಇಂಪ್ರೂವ್ಮೆಂಟ್ ಆಫ್ ಇಂಡಿಯಾ. ಇಷ್ಟೆಲ್ಲ ಓದಿ ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ದೇನ ನಿಂಗೆ? ಇನ್ನೇನ್ ಮಾಡೋದಕ್ಕ, ನಿನ್ ಮದುವೆ ಆಗ್ಬೇಕು, ಈ ಸಂಸಾರ ನಡೀಬೇಕು. ಅದಕ್ಕೆ ಕಾದ್ರೆ ಒಳ್ಳೆ ಕೆಲಸನೇ ಸಿಗುತ್ತೆ ಅಂತ ಹೇಳ್ತಾ ಇರೋದು. ನೀನ್ಯಾಕೆ ಒಪ್ಕೋತಿಲ್ಲ ಅಕ್ಕ? ಹೌದು ಅಕ್ಕ ಪ್ಲೀಸ್ ಒಪ್ಕೋ. ಅಕ್ಕ ಪ್ಲೀಸ್ ಕಣೆ ಒಪ್ಕೊಳೆ. ಅಕ್ಕ ಪ್ಲೀಸ್ ಒಪ್ಕೋ. ಅಮ್ಮ ಟಿಫನ್ ಕ್ಯಾರಿಯರ್ ರೆಡಿ ಮಾಡು. ಏಯ್ ಹೋಗೋ. ಒಪ್ಕೊಂಡಿದೆ ತಾನೆ? ಓಕೆ. ಪ್ರಕಾಶ್ ನಿಮ್ಮ ಅಪ್ಪ. ಗಂಡ ಯಾರು? ಒಪ್ಕೊಂಡಿದ್ದಾಳಲ್ಲ ಹುಡುಕನ ಆಯ್ತು ಬಿಡ. ಇನ್ನು ಹುಡುಕೆ ಅಲ್ವಾ? ಮತ್ತೆ ನಾನೇ ಇಷ್ಟು ಕಷ್ಟಪಟ್ಟು ಮಾತಾಡ್ತಿದ್ದೆ? ಯಾವ ಬೇಕು ನನ್ ಮಗ ಹೇಳ್ದೆ ಕಷ್ಟಪಡು. ಇದು ನನ್ಗೆ ಬೇಕಾಗಿತ್ತು. ಇನ್ ನೀವು ಗಂಡ ಹುಡುಕಿ ಲಗ್ನ ಇಡಿಸಿ ಮದುವೆ ಮಾಡೋ ಅಷ್ಟರಲ್ಲಿ 3 ತಿಂಗಳು ಆಗೋಗುತ್ತೆ ಅಷ್ಟೇನೆ. ಮದುವೆ ಅಂದ್ರೆ ಏನು ಪಾಠ ಭೈರವಿ ಅಂತ ತಿಳ್ಕೊಂಡಿದೀಯಾ? ಓಂ ಫಟ್ ಅಂತ ಮಾಟ ಮಂತ್ರ ಮಾಡೋದಕ್ಕೆ. ಅಮ್ಮ ನಡಿ ನಡಿ. ಅಯ್ಯೋ ಖುಷಿ, ಸ್ವೀಟ್ ಮಾಡು. ಮಾಡ್ತೀನೋ. ಏನಂತ ಸ್ಪೆಷಲ್? ವೀಣ ಮದ್ವೆಗೆ ಒಪ್ಕೊಂಡ್ಲಲ್ಲ, ಅದಕ್ಕೆ ಸ್ವೀಟ್ ಮಾಡ್ತಾ ಇದ್ದೀನಿ. ವಾ ಏನಪ್ಪ ಇದಕ್ಕಿದ್ದಾಗ ಬಂದ್ಬಿಟ್ಟಿದ್ಯಾ ಸುಮ್ನೆ? ಏನ್ ಸಮಾಚಾರ? ಯಾಕೆ ಅಲ್ಲೇ ಫೋನ್ ಇಲ್ವಾ? ಅದೆಲ್ಲ ಫೋನಿಗೆ ಕೇಳಿ. ತಾವು ಮಹಾನ್ ಸಾಚಾ ಮನುಷ್ಯರು. ಓ ಬಾ ಮಾ ಬಂಬಾಯಿ, ಏನ್ ಇದಕ್ಕಿದ್ದಾಗೆ? ಇಲ್ಲಿಗೆ ಬಂತು ತಂಗಯ್ಯ. ಏನಮ್ಮ ವಿಶೇಷ? ನೋಡಿ ಅಂಕಲ್, ನಿನ್ನೆ ರಾತ್ರಿ ಬಂದು ಹಾಕ್ತೀನಿ ನೋಡು ಅಲ್ವೋ. ಅಷ್ಟೊಂದು ಅರ್ಜಿ ಇದ್ರೆ ಮೊದಲು ಹೇಳಬಾರ್ದಾಗಿತ್ತೇನು? ನಿಮ್ಮ ಮಕ್ಕಳ ಮೊದಲು ನಿನಗೆ ಮದುವೆ ಮಾಡ್ತಿದ್ರು ಅಂಕಲ್. ಅದಲ್ಲ, ನಿನ್ನೆ ಬಂದು ನನ್ನ ಹತ್ರ ತಗೊಂಡ್ ಹೋದ್ರು, ವಾಪಸ್ ಕೇಳಿದ್ರೆ ಕೊಡ್ತಾ ಇಲ್ಲ. ಅಯ್ಯೋ, 5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಜವಾಬ್ದಾರಿ ಅನ್ನೋದು ಮೊದಲೇ ಇಲ್ಲ. ಇನ್ನು ಕೊಡೋದಿಲ್ಲ ಬಂತಮ್ಮ ಅವನು. ಅದೇನ್ ಕೊಡಬೇಕು ಅಂತ ನನ್ನ ಹತ್ರ ಹೇಳು, ನಾನೇ ಕೊಟ್ಬಿಡ್ತೀನಿ. ಹಲೋ ಹಲೋ ಹಲೋ, ನುಲಿಯೋದಿರ್ಲಿ, ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನು? ಸುಮ್ಮನೆ ಇರೋ ಮಗುಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಕೊಡದೆ ಹೋದ್ರೆ ಏನ್ ಮಾಡುತ್ತೆ? ಅಳುತ್ತೆ. ಯಾಕೆ? ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ ಅಂತ. ಹಾಗೆ ನಿಮ್ಮ ಅಕ್ಕ ಕೂಡ ಒಂದ್ ಹೆಣ್ಣಾಗಿ
ತನಗೆ ಅಂತ ಯಾವ ಆಸೆಯನ್ನು ಇಟ್ಕೊಳ್ಳದೆ ಹುಟ್ಟಿದ್ ಮನೆಗೆ ಅಂತ ದುಡಿತಾ ಇದ್ದಾಳೆ. ಅವಳ ಮನಸ್ಸಿನಲ್ಲಿ ಮದ್ವೆ ಆಸೆಯನ್ನು ಹುಟ್ಟಿಸಿದ್ಯಾ? ಆಫ್ ಕೋರ್ಸ್. ಆದ್ರೆ ನಿನ್ನೆಲ್ಲ ಪ್ರಯತ್ನ ಕಾಣ್ತಾ ಇಲ್ಲ. ನೋಡು, ನಾವು ಜೊತೆಲೆ ಹುಟ್ಟಿದ್ರು ಅವಳು ಯಾವತ್ತೂ ನಮ್ಮನ್ನ ಹಾಗೆ ನೋಡಿಲ್ಲ. ಅವಳನ್ನ ಅಕ್ಕನದಕ್ಕಿಂತ ತಾಯಿ ಅಂದ್ರೆ ತಪ್ಪಾಗಲ್ಲ. ತಾಯಿ ಕೊಟ್ಟ ಮಾತನ್ನ ತಪ್ಪೋಣಲ್ಲ ಹೀರಾಮ್. ಅದು ಇಷ್ಟೆಲ್ಲ ನೆರವೇರುತ್ತೆ. ಹೌದು, ಒಂದ್ ಮುತ್ ಕೊಟ್ಟು ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಲ್ಲ, ಯಾಕೆ? ನಾನ್ ಮುತ್ ಕೊಟ್ಟ ವ್ಯಕ್ತಿಗೆ ಜವಾಬ್ದಾರಿ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ, ಹಾಗೆ ಅದು ಆದಷ್ಟು ಬೇಗ ವಾಪಸ್ ಸಿಗ್ಲಿ ಅನ್ನೋ ಆಸೆಗೆ. ಶುರುವಾಯ್ತು ಟಿಪ್ಪು ಸುಲ್ತಾನ್ ಸವಾರಿ. ಏನಪ್ಪ ನಿಮ್ ಪ್ರಾಬ್ಲಮ್? ನನ್ನ ಮಗಳು 4ನೇ ಕ್ಲಾಸ್ ಅಲ್ಲಿ ಫೇಲ್ ಆಗ್ಬಿಟ್ಟಿದಾಳೆ, ನೀವು ದಯವಿಟ್ಟು ಪಾಸ್ ಮಾಡಿಸ್ಕೊಡ್ಬೇಕು. ಏನ್ ಎಜುಕೇಶನ್ ಮಿನಿಸ್ಟರ್? ಯಾಕಮ್ಮ ಓದಿಲ್ಲ? ಟೈಮೇ ಇಲ್ಲ ಅಂಕಲ್ ಓದಕ್ಕೆ. ಅಯ್ಯೋ ಟೈಮ್ ಇಲ್ಲಿರುತ್ತೆ, ಒಟ್ಟು 145 ದಿನ ಪಾಪ ಓದಕ್ ಆಗತ್ತೆ. ಇನ್ ಎಷ್ಟು ದಿವಸ ಬೇಕಾಗಿತ್ತು? ಕನಿಷ್ಠ ಪಕ್ಕ ಒಂದ್ 730 ದಿನ ಆದ್ರೂ ಬೇಡವೆ. ಯಾಕೆ? ಯಾಕೆಂದ್ರೆ ಲೆಕ್ಕ ಹೇಳ್ತೀನಿ ಮಾಡ್ಕೊಳಿ ಲೆಕ್ಕ. ಭಾನುವಾರ ಮಕ್ಕಳು ಏನ್ ಮಾಡ್ತಾರೆ? ಎಷ್ಟು ಹೋಗುತ್ತಾರೆ? 365 ದಿನದಲ್ಲಿ 52 ಭಾನುವಾರ ಹೋದ್ರೆ ಉಳಿಯಬೇಕು. 313 ದಿವಸ, 313 ದಿನ, ಅದರಲ್ಲಿ 50 ದಿನ ಕಂಬರ್ ಹಾಲಿಡೆ ಕಂಪಲ್ಸರಿ. ಪಾಪ ಮಕ್ಕಳು ತೆಗೆ ಚೆಕ್ಕೆ ಓದಕ್ ಆಗಲ್ಲ ಕಷ್ಟ. ಅಲ್ಲಿಗೆ 263 ದಿವಸ ಆಯ್ತು. ಇವಾಗ ಕನಿಷ್ಠ ಪಕ್ಕ ಮಂಚ ಅಂದ್ರೆ ಆರೋಗ್ಯ ಇರ್ಬೇಕು ಅಂದ್ರೆ ದಿನ 8 ನಿತ್ಯ ಮಾಡ್ಲೇಬೇಕು. 8 ಅಂದ್ರೆ 120 ದಿನ ಹೋಯ್ತು, ಉಳಿದಿದ್ದೆ 141 ದಿವಸ. 141 ದಿನ, ಅದ್ರಲ್ಲಿ ಆರೋಗ್ಯ ಇರ್ಬೇಕು ಅಂದ್ರೆ 1 ಆಟ ಆಡ್ಬೇಕು ಮನುಷ್ಯ. 1 ಅಂದ್ರೂ 15 ದಿನ ಹೊರಟೋಯ್ತು, ಉಳಿದಿದ್ದೆ ಅಲ್ಲಿ 121 ದಿವಸ. ಆಮೇಲೆ ಆಕಿ ತಿಂಡಿ ಊಟ ಅಂತ ನಿಂತರ ತಿಳ್ಕೊಂಡು ದಟ್ಟ ಆಗಿರ್ಬೇಕು ಅಂದ್ರೆ ದಿನಕ್ಕೆ 8 ಬೇಕು. 8 ಅಂದ್ರೆ 30 ದಿನ ಉಳಿಸ್, ಉಳಿದಿದ್ದೆ. ಅಲ್ಲ ನಂತರ ಆಗ್ಬೇಕಂದ್ರೆ 2 ಅಲ್ಲಲ್ಲ, ಆದ್ರೂ ಲೆಕ್ಕದ ಪ್ರಕಾರ 96 ದಿವಸ. ಆಮೇಲೆ ಅಪ್ಪ ಅಮ್ಮ ದೊಡ್ಡವರು ಹಿರಿಯರು ಹುರುಗಳು ಪಿಳ್ಳೆ ಪಿಕ್ಕೆ ಎಲ್ಲ ಮಾತಾಡ್ಬೇಕು ಅಂದ್ರೆ 1 ಬೇಕು. 1 ಅಂದ್ರೆ 15 ದಿನ ಹೋಯ್ತು, ಉಳಿದಿದ್ದೆ 81. ಆಮೇಲೆ ಕ್ವಾರ್ಟರ್ಲಿ ಆಕಿ ಇರ್ಲಿ ಫುಲ್ಲಿ ಇರ್ಲಿ ಎಕ್ಸಾಮ್ ಹೋದ್ರೆ 35 ದಿನ, ಉಳಿದಿದ್ದೆ 46. 46 ಊರ್ಣೆ ಮಕ್ಕಳ ದಿನಾಚರಣೆ ಅದೇನೋ ಬಾವುಟ ಹಾಕೋದು ಎಲ್ಲ ಸೇರಿ 40 ಹೋದ್ರೆ ಉಳಿಯದಿಟ್ಟು ಅಲ್ಲಿಗೆ ಬರೋ 6 ದಿವಸ. 6 ದಿನ, 6 ದಿನದಲ್ಲಿ 3 ದಿನ ಆದ್ರೂ ಕೆಮ್ಮು ಜ್ವರ ಬರೋಣ ಮಕ್ಕಳಿಗೆ. ಉಳಿಯದೆ 3 ದಿವಸ ಕಣೋ? ಏ 3 ದಿನದಲ್ಲಿ ಕಲಾ ಕೇತ ಸಿನಿಮಾ ಟಿವಿ ಅದು ಇದು ಅಂತ 2 ದಿನ ಹೋದ್ರೆ ಉಳಿಯದಿಟ್ಟು ಒಂದೇ ಒಂದ್ ದಿವಸ ಒಂದೇ ದಿನ. ಅವತ್ತಾದ್ರೂ ಓದಬಹುದಲ್ಲ? ಅಯ್ಯೋ ಅವತ್ತ ಇವಳು ಮಕ್ಕಳೇ ಕೆಳಬರೆ ಕಣ್ಣು ಹೆಂಗ ಓದ್ತಾಳೆ ಈ ಲಗೇಜ್ ಓದ್ಕೊಂಡು ಪಾಪ ಮಗು. ಮತ್ತೆ ತಾವ್ ಹೇಗ್ ಓದಿದ್ರು? ನಾವೊಂದ್ ಬೆಳೀತಾ ಲಾಂಗ್ ರೂಟ್ ಒಂದೊಂದು ತಾಟ ಹೆಣ್ಣೆ ಹೋಗ್ತ. ನಿನ್ ಫ್ರೆಂಡು ಸರಿಯಾಗಿ ಹೇಳಿದಾನೆ, ಅದನ್ನೇ ಹೇಳಿದ ನನ್ನ ಮಗಳು ಪಾಸ್ ಮಾಡ್ಸಪ್ಪ. ಇದನ್ನ ಹೇಳಿ ಪಾಸ್ ಮಾಡ್ಸಕ್ ಹೋದ್ರೆ ಏನೋ ಮಾಡ ನಡೀರಪ್ಪ. ಒಂದ್ ನಿಮಿಷ ಒಂದ್ ನಿಮಿಷ ಮಗು ನೀನ್ ಎತ್ತನೇನಮ್ಮ? ಚೇತನ. ಓ ಓ ನನ್ನ ಚೇತನ, ಆ ಮುನಿ ಹರಿ ಚೇತನ ಅಂತಂಗೆ ನೀವೇನ್ ಮಾಡ್ಕೊಂಡಿದ್ದೀರಿ? ಇವ್ರ ಸ್ಕೂಲಲ್ಲಿ ಟೀಚರು ಟೀಚರ ಮೇಸ್ಟರ್ ಮಕ್ಳ ಈ ಲಕ್ಷ್ಮಣ ಅಣ್ಣ ಆನೆ ಕೆಟ್ಟೋಯ್ತು. ಕೇಳಿದ್ರೇನ್ರಪ್ಪ ಶಾಲೆ ನಡೆಸೋ ಓನರ್ಗಳ, ವರ್ಷಕ್ಕೆ 730 ದಿವಸ ಬೇಕಂತೆ. ಓಕೆ ಬಿಬಿ, ಬಿಗ್ ಬಾಸ್ ಬಾಯ್. ಬೈಲಿ ಬೈಲಿ ಬೈಲಿ, ನಾ ಹೇಳೋರ್ಗೂ ನೀ ಇಲ್ಲೇ ಇರ್ಬೇಕು. ಲೈ ಹೋಗ್ರ ಹೋಗಿ. ಓಹೋ ಏನಪ್ಪ ಸೀನಾ ಕಾಯ್ತಾ ಇದೀಯ? ನಿನಗೋಸ್ಕರ ಕಾಯ್ತಾ ಇದ್ದೆ. ನೋಡು ಇವನೇ ನನ್ನ ಕುಮಾರ್ ಕಂಠೀರ್ವ, ಇವನಿಗೆ ಕೆಲಸ ಬೇಕು ಅಂತ ಹೇಳಿದ್ದು. ಹಲೋ ಸರಿ ನಿಂತ್ಕೊಳ. ನೀವೇ ತಾನೆ ಹೇಳಿದ್ದು? ಸರಿ ಬಾರಪ್ಪ ನನ್ನ ಜೊತೆಲಿ. ಎಲ್ಲಿಗೆ? ನನ್ ಗೊತ್ತಿರೋ MP ಇದಾರೆ, ಅವ್ರ ಹತ್ರ ನಿನ್ ಕೆಲಸ ಕೊಡ್ತೀನಿ ಬಾ. ನಾನು ಯಾರ ಹತ್ರನು ಬರಲ್ಲ. ಲೈ ಹೇಳದಷ್ಟು ಕೆಲಸ ಮಾಡೋ, ಮೊದ್ಲು ಅವ್ರ ಜೊತೆಲಿ ಹೋಗು. ಇಲ್ಲಪ್ಪ ಅದು ಅವ್ರ ಕೆಲಸಕ್ಕೆ ರೆಕಮೆಂಡ್ ಮಾಡ್ತಾರೆ, ಹೋಗ ಅವ್ರ ಜೊತೆಲೆ. ಸರಿ ಒಳ್ಳೆ ತರಲೆ ಸಮಾಸ. ನಮಸ್ಕಾರ ಸರ್, ಇದಾರೆ ಆ ಸಾಹೇಬ್ರು ಅಕ್ಕನ ಜೊತೆ ಒಳಗಿದ್ದಾರೆ. ಏನಂದ್ರೆ? ಯೋ ನಮ್ಮ ಅಕ್ಕನ ಜೊತೆಗಲ್ರಿ, ನಾವು ಬಲ್ಲಾಳ ಸಾಹೇಬ್ರ ಹೆಂಡತಿಗೆ ಅಕ್ಕ ಅಂತ ಕರೆಯಲ್ವಾ, ಅವ್ರ ಜೊತೆಗೆ. ಹೌದಾ? ಸರಿ ನಾಳೆ ಬರ್ತಾರೆ ಅಂತ ಹೇಳ್ಬಿಡ್ಲ? ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನೀವು ಕೆಲಸಕ್ಕೆ ಬಂದಿದ್ದೀರಾ? ನಮಸ್ಕಾರ ಸರ್. ಕುಮಾರ, ಎಂತದ ವಿಷಯ? ಅದೇ ನಮ್ಮ ಹುಡುಗನಿಗೆ ಒಂದು ಕೆಲಸ ಹೇಳಿದ್ನಲ್ಲ, ಆ ಹುಡುಗ ಬಂದಿದ್ದಾನೆ.
ಕಮಲ ಕಮಲ ಕುಮಾರನಿಗೆ ಒಂದು ಕಪ್ ಕಾಫಿ. ಈಗ ಪದವಿ ಹೋಯ್ತು, ಜೀವ ಹೋಯ್ತು, ಮತ್ತೆ ಜೀವ ಹೋದೆ. ಮಧುಮೇಡ ನನ್ನ ಮಾತು ನನಗೆ ಹೇಳುವುದಾ ವಿಷಯ ಎಂತ? ಅದು ಬರ್ರಿ. ಅವನು ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಯಾರು? ಅದೇ ಆ ದೇವಸ್ಥಾನ ಕಾಯ್ತಾ ಕೂತಿರ್ತಾನಲ್ಲ ಭಿಕ್ಷುಕರ. ಅದು ಯಾವ ದೇವಸ್ಥಾನ? ಯಾ ದತ್ತಲೆ ಸೇವೆ ದೇವಸ್ಥಾನ ಸವದತ್ತಿ ಎಲ್ಲಮ್ಮ. ಅವಳ ಕಾಯ್ತಾ ಕೂತಿರ್ತಾನಲ್ಲ. ಓ ಬರಬಣ್ಣ, ಅವ ದೇವಸ್ಥಾನ ಕಾಯ್ದು ಬಿಟ್ಟು ಇಲ್ಲಿ ಎಂತ ಮಾಡ್ತಾನೆ ಮರ. ಓ ಆ ಬರಬಣ್ಣ ಅಲ್ಲಪ್ಪ, ಆ ನಮ್ಮ ಪಾಟೀಲ್ರ ಮಗ ಬರಬಣ್ಣ. ಎಲ್ಲಿದ್ದಾನೆ? ನಮ್ಮ ಮನೆ ಹಾಲಲ್ಲಿ ನೋಡುವ ಬಾ. ನೋಡಿ ಇಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರಾ ನೀವು? ಒಂದು ಹಾಫ್ ಅನ್ ಅವರ್ ಅಂತ ವೇಟ್ ಮಾಡ್ತಾ ಇದ್ದೀರಾ? ಹೌದಾ? ಹುಡುಗನ್ ಕರೀಲ ನಾನು ಯಾವ್ದೋ ಟೆನ್ಷನ್ ಇದ್ದೀನಿ. ನೀನು ಮತ್ತೆ ಬಾ ಸಾಹೇಬ್. ಹೋಗುವಯ್ಯ ಹಲೋ ಹೇಳ ಒಪ್ನೀರ ನಡಿಗಳೆ. ಅವ ಬದುಕಿದ್ದಾನೆ. ಅದೇ ಬರಬಣ್ಣ. ಹೌದು, ನಮ್ಮ ಮನೆಯ ಹಾಲಲ್ಲಿ ಕುಳಿತುಕೊಂಡಿದ್ದಾನೆ. ಏ ಬಲ್ಲಾಳ, ಆ ಬರ್ಮ ಬರಕ್ ಸಾಧ್ಯ ಇಲ್ಲ. ಅವ ಸತ್ತಾನ, ನೀನ್ ಯಾವನ ನೋಡಿಯ ಸರಿಯಾಗಿ ನೋಡಿ ಹೇಳ. ಹೌದಾ? ನೋಡುವ. ಏನಾಯ್ತು ರಾಮ್? ಸಾಹೇಬ್ರು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಇನ್ನೊಂದು ದಿವಸ ಬರೋಣ. ಹ್ಮ್, ನಾ ಇಲ್ಲಿಗೆಲ್ಲ ಬರಲ್ಲ ಅಂತ ಮೊದಲೇ ಹೇಳ್ದೆ. ಸುಮ್ಮನೆ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಲ್ರಿ. ನಮ್ಮ ಭ್ರಾತು ಮತಿ ಬ್ರಹ್ಮಣೆ. ಒಳ್ಳೆ ಉಪ್ನಿ ಸವ ಸಾತು. ಒಬ್ಬ ಅವ ಬರಮಣ್ಣ ಅಂತ ತಿಳಿದು ಬಸ್ ಗಾಳಿ ಹೋಗಿತ್ತು ಮರೆ. ಕುಮಾರಲ್ಲಿ ಅವನು ಅವಾಗಲೇ ಹೋಗಾಯ್ತಲ್ಲ. ನೀನು ಮಂಗು ಮರೆಯ. ಶಾರದಾ, ನಮ್ಮ ವೀಣಾಗೆ ಮೂರು ಕಡೆ ಗಂಡುಗಳು ನೋಡಿದ್ದೀನಿ ಕಣೆ. ಮೂರು ಜನನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಅವರಲ್ಲೊಬ್ಬರು ನೋಡಿ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ ಸರ್. ಹ್ಮ್, ಏನೋ ಬಂತು ದಿನ ಇದ್ದದ್ದೇ ಕರ್ಮಕಾಂಡ. ಬೆಂಕಿ ಇಟ್ರು ಏನಪ್ಪ ನಿಂದ ರಾಮ? ಇವರು ಮಲ್ಲಪ್ಪ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ವಿಜಯ್ ಕುಮಾರ್. ನಮಸ್ಕಾರ. ಇವರು ಅವ್ರ ತಂದೆ. ನಮಸ್ಕಾರ. ಅವ್ರ ತಾಯಿ. ನಮಸ್ಕಾರ. ನಮ್ ವೀಡಿಯೋ ನೋಡಕ್ ಬಂದಿದ್ದಾರೆ. ಬನ್ನಿ 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 ಸರ್, ಬನ್ನಿ 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 ಹೇಳ್ರಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ನೋ ಫಾರ್ಮಾಲಿಟೀಸ್. ನಾವು ಮದುವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದೀವಿ. ನಿಮ್ಮ ಅಭಿಪ್ರಾಯ ಏನು ಅಂತ? ಏನ್ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಅಂದ್ರೆ ನಮ್ಮ ಮಗಳು ನಿಮ್ಗೆ ಒಪ್ಪಿಗೆ ಆಯ್ತು ಅಂತ? ನನ್ನ ಒಪ್ಪಿಗೆಗಿಂತ ನನ್ನ ಮಗನ ಒಪ್ಪಿಗೆ ಮುಖ್ಯ. ಅಂದ್ಮೇಲೆ ಮುಗೀತು. ಮುಗೀತಾ? ಮದುವೆ ಮಾಡ್ಕೊಳ್ಳೋ ಮಾತಾಡ್ಕೊಳ್ಳಿ ಬಿಡಿ. ನಮ್ಗಿಲ್ಲೇನ್ ಕೆಲ್ಸ? ನಡಿ ಹೋಗೋಣ ಹೋಗೋಣ. ಅಂಕಲ್ ಬನ್ನಿ. ಪ್ರಕಾಶ್ ನೀನ್ ಅಡಿ. ಆಂಟಿ ಬನ್ನಿ, ಅವ್ರು ಮಾತಾಡ್ಕೊಳ್ಳಿ. ಒಬ್ರಿಗೊಬ್ರು ಸರಿಯಾಗಿ ಮುಖನೇ ನೋಡ್ತಾ ಇಲ್ಲ, ಇನ್ ಮಾತ ಹೆಂಗಾಡ್ತಾರೆ? ಅದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀರಾ? ಕಮ್ ಆನ್ ಸ್ಪೀಕ್ ಅಪ್. ಅದು ವ್ಯಾಪಾರ, ಮದುವೆ ವ್ಯಾಪಾರ ಅಲ್ವಲ್ಲ, ಅದಕ್ಕೆ ಭಯ ಆಗ್ತಾ ಇದೆ. ಗಂಡ ನಿಮ್ಗೆ ಅನ್ಸ್ಬೇಕಾದ್ರೆ ನಮ್ ಹೆಂಡಿಗೆ ಹೇಗೆ ಅನ್ಸ್ಬೇಕು ಹೇಳಿ. ಕರೆಕ್ಟ್. ಆದ್ರೆ ನಂಗೇನು ಒಪ್ಪಿಗೆ ನಿಮ್ಗೆ? ಒಪ್ಪಿಗೆ ಆದ್ಮೇಲೆ ನಾವು ನೀವು ಅನ್ನೋ ಫಾರ್ಮಾಲಿಟೀಸ್ ಏಕೆ? ನಾನೆಲ್ಲ ಹಾಗೆ ಹೇಳಿದೆ. ಹಾಗಾದ್ರೆ ಬೇರೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಓಕೆ, ನಾನು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೇನೆ. ನೀನು? ನಿಮಗ್ ಒಪ್ಪಿಗೆ ಆದ್ಮೇಲೆ ನನಗೂ ಒಪ್ಪಿಗೆನೆ. ದಟ್ಸ್ ಲೈಕ್ ಎ ಗುಡ್ ಸಿಸ್ಟರ್. ಕಾಂಗ್ರಾಟ್. ಈಗಾದ್ರೆ ಏನೇ ಪ್ರಯೋಜನ? ಮೊದ್ಲು ನೀನ್ ನೆಟ್ಗಿದ್ಯಾ ನೋಡ್ಕೊ. ಫ್ಯಾಷನ್ ಅಂತೆ ಫ್ಯಾಷನ್. ನೀನ್ ಈ ರೀತಿ ಬಟ್ಟೆ ಹಾಕೊಂಡು ಹೋದ್ರೆ ಚುಡಾಯಿಸಿ ಇನ್ನೇನೆ ಮಾಡ್ತಾರೆ? ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಚುಡಾಯಿಸಿದ್ರೆ ಸುಮ್ನೆ ಬಂದ್ಬಿಡ್ಬೇಕಾಗಿತ್ತು.
ಏನ್ ದೊಡ್ಡ ಕಿತ್ತೂರು ರಾಣಿ ಚೆನ್ನಮ್ಮ, ಕಬ್ಬಾಳ ಹೊಡೆದ್ ಬಂದ್ಬಿಟ್ಟು ನಿನ್ನಂದು ಏನು ಪ್ರಯೋಜನ? ಇಲ್ಲಿ ನಿಂತಿದ್ದಾಳಲ್ಲ ಬೂದು ಕುಂಬಳಕಾಯಿ, ಇವಳು ನನ್ನ ಬೇಕು. ಅಲ್ಲ ರೀ, ಏನು ಆಸೆ ಪಟ್ಲು ಅಂತ? ಏನ್ ಆಸೆ ಪಟ್ಲು ಅಂತ? ಈಗ ಆಯ್ತು ನೋಡಿದೆ ಬೇಳೆ ಕಾಳು. ಅಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಹಾ, ನೀನು ಸ್ಟೇಷನ್ ಹೋಗು, ಇವಳು ಲಾಯರ್ನ ಕರ್ಕೊಂಡು ಕೋರ್ಟ್ ಹೋಗ್ಲಿ, ನಾನು ಮರ್ಯಾದೆ ಕರ್ಕೊಂಡು ಬೀದಿಲಿ ನಿಂತೆ. ಎಲ್ರೂ ಅಪೂರ್ವ ಚಿಂತಾಮಣಿಗಳೇ, ನಮ್ಮ ಮನೆ ಮರ್ಯಾದೆ ಬಗ್ಗೆ ಒಬ್ರಿಗೂ ಕಾಳಜಿನ ಇಲ್ಲ. ಏನು ಕರ್ಮ ಮಾಡಿದ್ನೋ ನಿಮ್ಮನ್ನೆಲ್ಲ ಹೆರೋಕೆ. ನಾನಲ್ಲಿ ಹೆತ್ತಿದ್ದು ತೆಗೆದು ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದುರೋ ಹೊಡ್ಬೇಕು. ನಿಮಗೆ ತಮಾಷೆ ಆಗ್ಬಿಟ್ಟಿದೆ. ಅಪ್ಪ, ರಾಮ್ ಬರ್ತಾ ಇದ್ದಾನೆ. ಈ ವಿಷಯ ಅವನ್ಗೇನಾದ್ರೂ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಮಾಡ್ತಾನೆ. ಏಯ್, ನೀ ಹೋಗೋಳ್ಗೆ. ಅಪ್ಪ, ನೀವು ಹೋಗಿ ಅವಳಿಗೆ. ನಡೀರಿಪ್ಪ, ನೀವ್ ನಡೀರಿ. ಹಾಯ್. ಹಾಯ್. ಯಾಕೆ ಹೇಳ್ತಾ ಇದೀಯ? ಏನಾಯ್ತು? ಅದು ಹಲೋ, ಇಲ್ಲಿ ಏನಾಯ್ತು? ಬರ್ತಿರೋವಾಗ ತುಳಸಿ ನೀನ್ ಹೊತ್ಕೊ ಹೋಗು. ಏನಾಯ್ತು ಅಂತ ಮೊದಲು ಹೇಳು. ನನ್ ಕಾಲೇಜಿಂದ ಬರ್ತಿರುವಾಗ ಏನಾಯ್ತು ಮೊದಲು ಹೇಳು. ಏ ಸುಮ್ನೆ ಬಾರೆ, ಇವತ್ ಸುಮ್ನೆ ಬಿಟ್ರೆ ಶಿಳ್ಳೆ ಹೊಡಿತಾರೆ, ನಾಳೆ ಕಳ್ಳೆ ಹೊಡಿತಾರೆ. ನಾಳೆವರೆಗೂ ಯಾಚಿನ ನೀವು ಅಂದ್ರೆ ಇವತ್ತೇ ರೆಡಿ? ನಾನು ಅಷ್ಟೇ ಕಣೋ, ಈಗೇ ರೆಡಿ. ದೇವ್ರು ಕೊಟ್ಟಿರೋ ಕೈ ಬಾಯಿ ಮೈನ ಯಾವತ್ತು ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು, ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ಬಾ, ನಾವಿಬ್ರು ಸಂತೋಷ ಪಡೋಣ. ಯಾರು ಅಂತ ತೋರ್ಸು ಬಾ. ಸರಿ, ಹೋಗಿ. ಏನ್ ಮಾಡ್ತೀಯ? ಕೈ ಕಾಲು ಮುರಿದಾಗ್ತೀನಿ. ಏನ್ ಅನ್ಕೊಂಡಿದ್ದೀನಿ ನೀನು? ಮುಚ್ಕೊಡ್ತೀಯಣ್ಣ, ಎಲ್ಲಿ ಕೊಡು ನೋಡೋಣ. ಏಯ್, ಅವಳಿಗೆ ಕಿಸ್ ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಈಗ ನಮ್ ಶಿಷ್ಯ ಕೊಡ್ತಾನೆ, ಶಿರೋಚ್ಕಳ. Thank you.
ಹುಷಾರ್ ನೀನೇನು ನಾಲ್ಕು ಜನರ ಕೈಕಾಲು ಮುರಿದು ಬಂದೆ, ನಾಳೆ ಅವ್ರ ದೊಡ್ಡ ಗುಂಪು ಕಟ್ಕೊಂಡ್ ಬಂದ್ರೆ ಮತ್ತೆ ಹೊಡಿತೀನಿ. ನೀನೇನೋ ಹೊಡಿತೀಯ ಸರಿ, ಆದ್ರೆ 24 ಗಂಟೆನೂ ನೀನ್ ಅವಳ ಜೊತೆ ಇರಕ್ಕಾಗತ್ತೇನೋ? ಅಕಸ್ಮಾತ್ ನಾಳೆ ಅವಳೊಬ್ಳೆ ಓಡಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಾಗೇನ್ ಮಾಡ್ತೀಯ ನೀನು? ನನ್ನ ನೆರಳು ಅವಳ ಮೇಲೆ ಇರೋವರೆಗೂ ಮುಟ್ಟದಿರ್ಲಿ, ನೋಡೋದಕ್ಕೂ ಪ್ರಯತ್ನ ಯಾರು ಮಾಡೋದಿಲ್ಲ. ಏನ್ ದೊಡ್ಡ ಪಿಳ್ಳಂಗೋಬಿ ಕೃಷ್ಣ ಪರಮಾತ್ಮ, ಪ್ರತ್ಯಕ್ಷ ಆಗಿ ಕಾಪಾಡ್ಬಿಡ್ತೀಯ? ಕಾಪಾಡಕ್ಕೆ ಪರಮಾತ್ಮನೇ ಆಗ್ಬೇಕಾಗಿಲ್ಲಪ್ಪ, ಇದ್ರೆ ಸಾಕು. ಸಾಕು ಸುಮ್ನೆ ಇರೋ, ನಿಮ್ ತಂದೆ ಇದುವರೆಗೂ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸ್ಕೊಂಡು ಬದುಕ್ತವ್ರು, ಅದಕ್ಕೆ ಈ ಸಮಾಜದಲ್ಲಿ ಇವತ್ತವರೆಗೂ ಮರ್ಯಾದೆ ಇದೆ. ಅಮ್ಮ, ಒಂದ್ ಕೆನೆ ಮುತ್ಕೊಟ್ಟ ಅಂತ ಇನ್ನೊಂದ್ ಕೆನೆ ತೋರಿಸಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ? ಹಾಗಲ್ಲ ರಾಮ್, ದುಷ್ಟ್ರನ್ ಕಂಡ್ರೆ ದೂರ ಇರ್ಬೇಕು. ಮೃಗದ ತರ ಮೈ ಮೇಲೆ ಬಿದ್ರೆ ನಾವು ಮೃಗ ಆಗ್ಬೇಕಾಗತ್ತೆ, ಕಡೆ ಪಕ್ಷ ಬೇಟನಾದ್ರೂ ಆಡ್ಬೇಕಾಗತ್ತೆ. ನಾನ್ ಮಾಡಿದ್ದು ಅದೇ. ಈ ಮನೆಯಲ್ಲಿ ನೀನೊಬ್ನೇ ಅಲ್ಲ ಕಣಪ್ಪ, ನಾವೆಲ್ಲ ಇದ್ದೀವಿ. ನಿನ್ನ ಮೇಲಿನ ಕೋಪಕ್ಕೆ ನಮಗೇನಾರು ಮಾಡಿಬಿಟ್ರೆ ಕೊಚ್ಚಾಕ್ಬಿಡ್ತೀನಿ. ಓಹ್, ಕೊಚ್ಚಾಕ್ಬಿಡ್ತೀಯ? ಇಷ್ಟು ದಿವಸ ನೀನೊಬ್ಬ ಪುಂಡ ಅಂತ ಹೇಳ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ನೀನೊಬ್ಬ ದೊಡ್ಡ ರೌಡಿ ಅಂತ. ನಿನ್ನಂಥವನಿಗೆ ಅನ್ನ ಬಟ್ಟೆ ಹಾಕೋದಿಕ್ಕೆ ನಾನೇನು ದೊಡ್ಡ ಪಾಳ್ಳೆಗಾರಲ್ಲ. ಇನ್ನೊಂದು ಕಣಿಗೆನೂ ಇಲ್ಲಿರ್ಬೇಡ, ಹೊರಡು, ಜಾಗ ಖಾಲಿ ಮಾಡು, ಹೋಗು. ಎಲ್ಲಿಗೆ ಹೋಗ್ತಾ ಇದೆಯೋ? ತಲೆ ತೆಗೆಯೋರು ಕೊಚ್ಚಾಕೋರು ಇನ್ನೆಲ್ಲಿ ಹೋಗ್ತಾರೆ? ಒಂದು ಅನಾಥ ಶವವಾಗಿ ಸ್ಮಶಾನಕ್ಕೆ, ಇಲ್ಲ ಜೈಲಿಗೆ. ಹೋಗ್ಲಿ ಬಿಡು. ಅಪ್ಪ ಅಲ್ಲಿ ನೋಡಿ. ಓ, ಅಳಿಯಂದ್ರು. ನಮಸ್ಕಾರ. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ. ಮೊದಲನೇ ಇನ್ವಿಟೇಷನ್ ನಿಮ್ಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ತುಂಬಾ ಸಂತೋಷ. ಹಾಗೆ ನನ್ನ ಫ್ರೆಂಡ್ಸ್ ಕೆಲವರಿಗೆ ಇನ್ವಿಟೇಷನ್ ಕೊಡ್ಬೇಕಿತ್ತು. ನೀವ್ ಪರ್ಮಿಷನ್ ಕೊಟ್ರೆ ವೀಣಾನ ಜೊತೆಲ್ ಕರ್ಕೊಂಡು ಹೋಗಿ ಕೊಟ್ಬಿಟ್ಟು ಬರೋಣ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡು ಹೋಗಿ. ರಾಮೇಲೆ ಕಾಣ್ತಾ ಇಲ್ಲ. ಅವನು ಮನೇಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಯಾವ್ದೋ ಚಿಲ್ಲರೆ ವಿಷಯಕ್ಕೆ ಯಾವನವನ ಹತ್ರ ಗಲಾಟೆ ಮಾಡ್ಕೊಂಡು ಬಂದ. ಪೊಲೀಸ್ ನವರು ಮನೆಯವ್ರು ಬರಹ ಆಯ್ತು, ಅದಕ್ಕೆ ಹೊಸದು ತುಳಿ ಬೇಡ ಅಂತ ಆಚೆ ಕಳಿಸ್ಬಿಟ್ಟೆ. ಮತ್ತೆ ಮದ್ವೆಗೆ? ಇವ್ರೇ ಅನಿಷ್ಟ ಅಲ್ಲಿಗೂ ಬರ್ಕೊಡ್ದು ಅಂತ ಹೇಳ್ಬಿಟ್ರು. ಆ ತೋಲಾಂಡಿ ನನ್ ಮಗ ಬರ್ತಾ ಇದ್ರೆ ಮದ್ವೆ ನಿಂತು ಹೋಗುತ್ತಾ? ಖಂಡಿತವಾಗ್ಲು. ಈ ಮದ್ವೆ ನಡೆಯೋದಿಕ್ಕೆ ಅವನೇ ಕಾರಣ. ಅವನೇ ಈ ಮದ್ವೆಗೆ ಇಲ್ಲ ಅಂದ್ರೆ? ನೋ ನೋ. ನೀವು ಅವನು ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಇಲ್ಲ, ರಾಮ್ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರ. ಅವನು ತುಂಬಾ ಒಳ್ಳೆಯವನು. ನೀವು ಅವನ ಎಷ್ಟೇ ಬೈದ್ರು ಅವನ್ ನಿಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾನೆ. ಅಷ್ಟೊಂದು ಗೌರವ ಇಟ್ಕೊಂಡಿದ್ದನು ನನ್ನ ಮಾತನ್ನ ಮೀರಿ ಯಾಕೆ ಹೋಗಿ ಗಲಾಟೆ ಮಾಡ್ಕೊಂಡ್ಬರ್ಬೇಕಾಯ್ತು? ಇದು ಅಕ್ಕ ತಂಗಿರ ಮಾನದ ಪ್ರಶ್ನೆ. ಎಂಥ ಕೈಲಾಗ್ದವನೇ ಆದ್ರೂ ಹಾಗೆ ರಿಯಾಕ್ಟ್ ಮಾಡೋದು, ಅದನ್ನೆಲ್ಲ ತಪ್ಪು ಅಂತ ನಿಮ್ ಅನುಭವ ಹೇಳೋದಾದ್ರೆ ಅವನ ಆವೇಶ ನಿಮ್ಮನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಸುತ್ತೆ. ನೋಡಿ, ಮನೇಲಿ ಒಂದು ಒಳ್ಳೆ ಕಾರ್ಯ ನಡೆಯುವಾಗ ಮನೆ ಮಂದಿ ಎಲ್ರೂ ಇದ್ರೆ ಚೆನ್ನಾಗಿರುತ್ತೆ. ಹೋಗಿ, ಸುಮ್ನೆ ಕರ್ಕೊಂಬನ್ನಿ. ಹೌದ್ರಿ, ಮನೆ ಮಗನೇ ಇಲ್ಲ ಅಂದ್ರೆ ಹೇಗ್ರಿ? ಇಲ್ಲ ಇಲ್ಲ, ನಾನು ಸತ್ರು ಅವನು ಕರ್ಕೊಂಬರಲ್ಲ. ನೀವು ಕರ್ಕೊಂಬರ್ಬೇಡಿ, ನನ್ಗೆ ಹೇಳಿ ಅವನ್ ಎಲ್ಲಿದ್ದಾನೆ ಅಂತ, ನಾನ್ ಕರ್ಕೊಂಬರ್ತೀನಿ. ನಾನ್ ಹೇಳ್ತೀನಿ. ರಾಮ್, ಯಾಕೋ ಡಲ್ ಆಗಿದ್ಯಾ? ಅಕ್ಕನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅನ್ಕೊಂಡಿದ್ದೆ, ಆದ್ರೆ ಈಗ ಅವಳನ್ನು ಕಳಿಸ್ಬಿಟ್ರೆ ನಾ ಅನಾಥ ಹೋಗ್ತೀನಿ ಅನ್ಸ್ತಾ ಇದೆ. ರಾಮ್, ನನಗ್ ಬಿಟ್ಟಿರಕ್ಕಾಗಲ್ಲ ಅಂದನು. ಇಲ್ಲಿಗೆ ಯಾಕೋ ಬಂದಿದ್ಯಾ? ಅಪ್ಪ ಬೈದ ತಕ್ಷಣ ನಾವೆಲ್ಲ ಬೇರೆ ಆಗೋದ್ವಾ? ಅಕ್ಕ, ಫಲವತ್ತಾಗಿ ಬೆಳೆದಿಂತಿರೋ ಹೊಲ ಗದ್ದೆ ಮಧ್ಯೆ ಒಂದ್ ಬೆದರಿ ಬಂಬೆ ಕಟ್ತಾರೆ, ಹೊಸ ಮನೆ ಮುಂದೆ ಒಂದ್ ದೃಷ್ಟಿ ಬಂಬೆ ಕಟ್ತಾರೆ, ಅದು ಮನೆಗೆ ಸೇರಿದ್ರು ಬೆಲೆ ಮಾತ್ರ ಸಿಗಲ್ಲ. ನಾನು ಹಾಗೆ, ನನ್ನಂತವ್ರಿಗೆ ಬೈಗಳಲ್ದೆ ಇನ್ನೇನ್ ಸಿಗುತ್ತೆ? ಈಗೇನು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲೇ ಕೂತಿರ್ತೀಯೋ ಅಥವಾ ಈಗ ನಮ್ ಜೊತೆ ಮನೆಗೆ ಬರ್ತೀಯೋ? ಬೇಡ ಅಕ್ಕ, ನಾ ಮತ್ತೆ ಮನೆಗೆ ಬಂದ್ರೆ ದೊಡ್ಡ ರಾಧಾಂತನೇ ಆಗುತ್ತೆ. ರಾಮ್, ಮನೇಲಿ ಎಲ್ರು ನನ್ ಮದ್ವೆಗೆ ಬಲವಂತ ಮಾಡಿದ್ರು, ಒಪ್ಪಿದ್ ಮಾತ್ರ ನಿನ್ ಮಾತಕ್ ಬೆಲೆ ಕೊಟ್ಟು. ಯಾಕೆ ಹೇಳು? ನಾವೆಲ್ಲ ಅಲ್ಪತೃಪ್ತರು ಕಣೋ, ಆದ್ರೆ ನೀನು ಅಂದ್ಕೊಂಡಿದ್ದ ನಾ ಸಾಧಿಸೋ ಛಲವಾದಿ. ಈಗ ನೀನು ಇಲ್ಲ ಅಂದ್ಮೇಲೆ
ಈ ಮದ್ವೆ ಯಾಕೆ? ಹೌದು ರಾಮ್, ಇದು ಬರೀ ನಿಮ್ಮ ಮಕ್ಕಳ ನಿರ್ಧಾರ ಮಾತ್ರ ಅಲ್ಲ, ನಿಮ್ ಭಾವ ನಿರ್ಧಾರ ಕೂಡ. ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ನೀನೇ ಈ ಮದ್ವೆಗೆ ಇರೋದಿಲ್ಲ ಅಂದ್ಮೇಲೆ ಖಂಡಿತ ಈ ಮದ್ವೆ ನಡೆಯೋಲ್ಲ. ಇವಳ ಹತ್ರ ನೀನ್ ಏನ್ ಹೇಳಿದೆ? ನಾನ್ ನಿಮ್ಗೆಲ್ಲ ಅಕ್ಕ ಅನ್ನೋದಕ್ಕಿಂತ ತಾಯಿ ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಅಂತ ತಾನೆ. ಹಾಗಿದ್ಮೇಲೆ ಈ ತಾಯಿ ಸ್ಥಾನಕ್ಕೆ ನೀನ್ ಕೊಡೋ ಗೌರವ ಇಷ್ಟೇನಾ? ಅಕ್ಕ ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಈಗ ನೀನು ನಮ್ ಜೊತೆ ಮನೆಗೆ ಬರ್ತಾ ಇದೀಯ ಅಷ್ಟೇ. ನಿಮ್ ಬಾವ ಅಪ್ಪನ್ಗೆಲ್ಲ ಹೇಳಿ ಒಪ್ಸಿದ್ದಾರೆ. ಓಹೋ, ಮದುವೆಗ್ ಮುಂಚೆನೆ ಬಾವನ? ನೀನ್ ನನ್ನ ಮದ್ವೆಗ್ ಒಪ್ಸಿದ್ ನಿಮಿಷನೆ ಅದ್ಯಾರೇ ಆಗಿದ್ರು ಅವ್ರು ನಿಮ್ ಬಾವನೆ. ಯಾಕೆ ಗಂಡ ಆಗ್ಬಾರ್ದ? ಅದು ನೀನ್ ಬಂದ್ಮೇಲೆ, ಮದ್ವೆ ಆದ್ಮೇಲೆ. ಮದುವೆ ಆ ಸ್ವರ್ಗದೇ ಮೊದಲೇ ಗೊತ್ತಾಗಿದೆ. ಮದುವೆ ಆ ಸ್ವರ್ಗದೇ ಮೊದಲೇ ಗೊತ್ತಾಗಿದೆ. ಅದಕ್ಕೆ ಈ ಭೂಮಿಗೆ ತಿಳಿದ ಈ ಜೋಡಿಗೆ ಶುಭವ ಹಾರೈಸಿದಿ. ಮದುವೆ ಆ ಸ್ವರ್ಗದೇ ಮೊದಲೇ ಗೊತ್ತಾಗಿದೆ.
ಏನು ಸಾಹೇಬರೆಲ್ಲ ಸರ್ಕಿಟ್ ಹೊರಟಾಗಿದೆ? ಏಕೆ ಮನೆಯಲ್ಲಿದ್ರೆ ಕೈ ಕಡಿಯುತ್ತ? ಓಹೋ ರೀ, ಅವನ್ ಯಾಕೆ ಸುಮ್ಮನೆ ಬೈತೀರಾ? ಅಳಿಯಂದ್ರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಾರೆ, ಅದಕ್ಕೆ ಹೋಗ್ತಾ ಇದ್ದಾನ ಅವನು. ಹಾ, ಅಲ್ಲಿ ಹೋಗಿ ನಿನ್ ದೌಲತ್ ತೋರಿಸ್ಬೇಡ ಕಣೆ, ಕೊಟ್ಟ ಕೆಲಸನ ಲಕ್ಷ್ಮಿ ಒಪ್ಕೊಂಡು ಬಾ. ಗೊತ್ತಾಯ್ತಾ? ಹೋಗು ಬಾಯಲಿ, ಹೋಗ ಸ್ಕೂಟರ್ ತಗೊಂಡು ಹೋಗು. ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ. ಪರವಾಗಿಲ್ವೇ? ಮಮ್ಮಿ ಡಾರ್ಲಿಂಗ್, ಬಿಸಿ ಕಾಫಿ ಕೊಡು. ಲೇ ತುಳಸಿ, ನೀನ್ ಯಾಕೆ ಈ ಮನೇಲಿ ಹುಟ್ಟೆ? ಯಾಕೆ, ನಿನ್ಗೇನೆ ಕಷ್ಟ? ಅಲ್ಲ, ವೀಣನ್ ಮದ್ವೆ ಸಾಲ ತೀರಿ, ಆಮೇಲೆ ನಿನ್ ಮದ್ವೆ ಆಗಿ ಆ ಸಾಲ ತೀರಿ, ನನ್ ಮದ್ವೆ ಆಗೋದ್ ಯಾವಾಗ? ಹಾ, ಓ ಅದಾ ನಿನ್ ಕಷ್ಟ? ಅಫ್ಕೋರ್ಸ್. ಹೇಯ್, ಅವತ್ ನಿನ್ ಕಿಸ್ ಮಾಡೋದಕ್ಕೆ ನಿಮ್ಮ ಅಣ್ಣ ಹೊಡೆದ್ನಲ್ಲ ನಂಗೆ, ಇವತ್ತೆಲ್ಲ ಮುಗಿಸ್ತೀನಿ. ಅವನ್ ಏನ್ ಮಾಡ್ತಾನ ನೋಡಬಿಡೋಣ. ಏಯ್ ಮರ್ಯಾದೆ. ಇನ್ನೇನಪ್ಪ, ನೆಕ್ಸ್ಟ್ ವೀಕು ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬರುತ್ತೆ. ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ, ಫಾರಿನ್ ಅಲ್ಲಿ ಸೆಟ್ಲ್ ಆಗೋ ಚಾನ್ಸ್ ಕೂಡ ಇದೆ. ಥ್ಯಾಂಕ್ಸ್ ಬಾಬಾ, ನಾನು ಬರ್ತೀನಿ. ಏ ಇದೇನು ಇಷ್ಟು ಬೇಗ? ಅಕ್ಕ ಬೇರೆ ನಮ್ಮ ಮನೆಗೆ ಹೋಗಿದ್ದಾಳೆ, ಈ ಗುಡ್ ನ್ಯೂಸ್ನ ಎಲ್ರಿಗೂ ಹೇಳೋಣ ಅಂತ. ಬಾಯ್. ಒಂದ್ ನಿಮಿಷ. ಹಲೋ, ಯಾರು? ನಾನ್ ಐಶು. ರಾಮ್ ಬಂದಿದ್ದಾನ? ರಾಮ್, ಐಶು ಫೋನ್. ಹಲೋ, ಏನು? ಹಲೋ ರಾಮ್. ಏನಾಯ್ತಲ್ಲ ಏನಾಯ್ತು ಅಂತ ಹೇಳು. ಐಶು, ನಿನ್ನೆ ತನ್ನ ಫೋನ್ ಮಾಡಿ ಕರೆದಿದ್ದು, ಏನಾಯ್ತು ಅಂತ ನೀನಾದ್ರೂ ಹೇಳು. ಅದು ತುಳಸಿನ ಮೊದ್ಲು ರೇಗಿಸಿದ ದ್ರೌಡಿಗಳು ಮತ್ತೆ ಬಂದು ಮಾನಭಂಗಕ್ಕೆ ಪ್ರಯತ್ನ ಪಟ್ರು. ಅಶಲ್, ನಾನು ಅಲ್ಲಿಗೆ ಹೋದೆ, ಕೋಪ ತಡ್ಕೊಳಕಾಗ್ದೆ ಅವ್ನು ನೋಡಿದೆ, ಅವ್ನು ಸತ್ತೋದ. ಓಕೆ ವೀಣಾ, ಇಲ್ಲಿ ಡಿಸ್ಕಷನ್ ಬೇಡ. ಇವರೆಲ್ಲರನ್ನ ಕರ್ಕೊಂಡು ಮನೆಗೆ ನಡಿ. ನಾನು ಲಾಯರ್ನ ಬರಕ್ಕೆ ಹೇಳಿದ್ದೇನೆ, ಅವ್ರು ಬಂದ್ಮೇಲೆ ರಾಮ್ಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಬರ್ತೇನೆ. ಹೊರಡಿ. ಬೇಕಾಗಿಲ್ಲ. ಕೊಲೆಗಡುಕರಿಗೆ ನಮ್ಮ ಮನೇಲಿ ಜಾಗ ಇಲ್ಲ. ಸುಮ್ಮನೆ ಮಕ್ಕಳೆತ್ ಬಿಟ್ರೆ ಸಾಲದೆ, ಅವ್ರ ಸಾಧನೆ ನೋಡಿ ಯಾರಪ್ಪ ಇವ್ರಿಗೆ ಜನ್ಮ ಕೊಟ್ಟಿದ್ದು ಅಂತ ಜನ ಕೇಳಬೇಕು. ಆಗಲೇ ನಮ್ಮ ಜನ್ಮ ಸಾರ್ಥಕ. ಆದ್ರೆ ಈ ಸಾಯಾಬ್ರು ಕೊಲೆ ಮಾಡಿದ್ದಾರೆ. ನಾಳೆ ಪೇಪರ್ನಲ್ಲಿ ದೊಡ್ಡದಾಗಿ ಫೋಟೋ ಬರುತ್ತೆ. ಆಗ ನಮ್ಮ ಮರ್ಯಾದೆ ಮೂರು ಕಾಸಿಗೆ ಹಾರಾಗುತ್ತೆ. ಇಂಥವ್ರಿಗೆ ಹಾಲು ಕೊಟ್ಟು ಸಾಕೋ ಬದಲು ವಿಷ ಕೊಟ್ಟು ಸಾಯಿಸಿದ್ರೆ ಹೆಚ್ಚು ಚೆನ್ನಾಗಿದೆ. ಇಂಥ ಹಲಾಲ್ ಕೋರ್ ಕೆಲಸ ಮಾಡಿರೋ ನೋಡಕ್ ಬಂದು ಕಣ್ಣೀರ್ ಬೇರೆ ಸುರಿಸ್ತಾ ಇದ್ದೀರಾ? ಈಗಲೇ ನೀರೆಲ್ಲ ಖಾಲಿ ಮಾಡಿಬಿಡ್ಬೇ, ನಾಳೆ ನಾನು ಸತ್ತ ಮೇಲೆ ಏನ್ ಮಾಡ್ತೀಯ? ಅಲ್ಲಪ್ಪ, ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಇಷ್ಟಕ್ಕೂ ಮೀರಿ ಅವನ್ ನೀವು ಮನೆ ಕರ್ಕೊಂಬಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ಯೋಚನೆ ಮಾಡು, ನಿನಗೆ ಗಂಡ ಬೇಕೋ ಇಲ್ಲ ಮಗ ಬೇಕೋ. ದಯವಿಟ್ಟು ನನ್ನ ಮಾತು ಕೇಳಿ. ನಮ್ ರಾಮ್ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಕಣೆ.
ಏನು ಆಗೋದಿಲ್ಲ, ಅತ್ತೆಯವ್ರನ್ನ ಕರ್ಕೊಂಡು ನಡಿ, ನಡೀರಿ ಪ್ರಕಾಶ್ ನಡಿ. ಏನು ಆಗೋದಿಲ್ಲ, ನೀವೆಲ್ಲ ಹೋಗಿ ಸ್ನಾನ ಮಾಡಿ, ರಾಮ್ ನಮ್ಮ ಪಾಲಿಗೆ ಸತ್ತೋದ. ಅಪ್ಪ ನೀವು ತಿಳ್ಕೊಂಡಿರೋದಿಲ್ಲ ತಪ್ಪಪ್ಪ, ಕೊಲೆ ಮಾಡಿದ ರಾಮ್ ಅಲ್ಲ. ಮತ್ತೆ ಎಂತ ಕೆಲಸ ಮಾಡ್ಬಿಟ್ಟೆ ಪ್ರಕಾಶ್? ನಾನ್ ಮಾಡಿಲ್ಲ ಪ್ರಕಾಶ್. ಇಲ್ಲ ಪ್ರಕಾಶ್, ನೋಡೋ ಅಕಸ್ಮಾತ್ ಆಗೋಯ್ತು. ಆದ್ರೆ ನೀನೆ ಕೊಲೆ ಮಾಡಿದಂತ ಪ್ರೂವ್ ಆಗೋದ್ರೆ ನಾವೆಲ್ಲರೂ ನಿನ್ ಮೇಲಿಟ್ಟರು ನಂಬಿಕೆ ಮಣ್ಪಾಲಾಗೋಗುತ್ತೆ. ಆಮೇಲೆ ನೀನ್ ಐಎಸ್ ಮಾಡಕ್ಕಾಗಲ್ಲ. ನೋಡೋ ಈ ಕೊಲೆನ ನೀನ್ ಮಾಡಿಲ್ಲ, ನಾನ್ ಮಾಡಿದ್ದು. ಇದು ಈ ಕೊಲೆ ನಾನೇ ಮಾಡಿದ್ದು. ಇಲ್ಲ ರಾಮ್, ಇದು ನಾನೇ ಮಾಡಿದ್ದು. ರಾಮ್ ಈ ತಾನೇ ನಿಮ್ ಭವಿಷ್ಯ ಶುರುವಾಗಿರುವಾಗ ನೋಡು, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ ಭವಿಷ್ಯ ಅಷ್ಟೇ ತಿಳ್ಕೊಂಡು ಸುಮ್ಮನಿರೋದು ಒಳ್ಳೇದು. ಪ್ಲೀಸ್ ಸುಮ್ಮನೆ ರಾಮ್. ಪ್ರಕಾಶ್ ಅಪ್ಪನ ದೃಷ್ಟಿಯಲ್ಲಿ ನಾನ್ ಕೆಟ್ಟ ಮಗ, ಆದ್ರೆ ಅವ್ರ ದೃಷ್ಟಿಯಲ್ಲಿ ನೀನ್ ಕೆಟ್ಟನಾಗದ್ ಬೇಡ. ಯಾಕಂದ್ರೆ ಅವ್ರು ನಿನ್ನ ಇಟ್ಟರೋ ನಂಬಿಕೆ ಆಸೆನ ನೀನ್ ಎರಡಿಸ್ಬೇಕು, ಇಲ್ಲಾಂದ್ರೆ ಅದೇ ಕೊರಗಲ್ಲಿ ಅವ್ರ ಜೀವನನೂ ಮುಗಿದೋಗುತ್ತೆ. ಅದಕ್ಕೆ ನಿರ್ಧಾರ ಕಣ. ನೋಡು ನಿನ್ ನೋವು ಏನಂತ ನನಗೆ ಗೊತ್ತು. ಪ್ರೀತಿ ಅನ್ನೋದು ನಮ್ಮ ಮನೇಲಿ ಬರ್ತಿತ್ತು, ಮದುವೆ ಅನ್ನೋದು ನಮ್ಮ ಪಾಲಿಗೆ ಮರೀಚಿಕೆ ಅಂತ ತಿಳ್ಕೊಂಡು ನಾನು ತಗೊಂಡು ನಿರ್ಧಾರಕ್ಕೆ ನಿನ್ನ ಒಪ್ಪಿಗೆ ಕೊಡು. ರಾಮ್ ನಿನ್ನ ಈ ತ್ಯಾಗದಲ್ಲಿ ನನ್ನ ಒಪ್ಪಿಗೆ ಮಾತ್ರ ಅಲ್ಲ, ನನ್ನ ಸರ್ವಸ್ವಾನೂ ಇದೆ. ಹಾಗಾದ್ರೆ ಮಾತು ಕೊಡಿ, ಈ ಕೊಲೆನ ಪ್ರಕಾಶ್ ಮಾಡಿದ್ದಲ್ಲ, ನಾನ್ ಮಾಡಿದ್ದು. ಅಪ್ಪ ಅಣ್ಣ ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ರೆ ನನ್ನ ಈ ಸ್ಥಿತಿಯಲ್ಲಿ ನೋಡ್ತಾ ಇರ್ಲಿಲ್ಲ. ನನ್ನ ಮಾನ ಅಣ್ಣನ ಭವಿಷ್ಯ ಎರಡನ್ನೂ ಕಾಪಾಡಿದ್ದಾರೆ. ಅಂಕಲ್ ಎಲ್ಲ ಮಕ್ಕಳು ತಮ್ಮ ಹೆತ್ತು ಋಣ ತೀರಿಸೋದು ಸಂಸ್ಕಾರ ಮಾಡಿ, ಆದ್ರೆ ರಾಮ್ ಇಡೀ ಸಂಸಾರನೇ ಕಾಪಾಡಿದ್ದಾನೆ. ಈ ಋಣದಲ್ಲಿರೋರು ನಾವು. ಒಂದು ಸಣ್ಣ ಆಕ್ಸಿಡೆಂಟ್ ಆದಾಗ್ಲೇ ನಾನು ಮರ್ಯಾದೆ ಹೆದರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ. ಆದ್ರೆ ರಾಮ್ ಏನೂ ತಪ್ಪು ಮಾಡದೆ ತನ್ನ ಜೀವನನೆಲ್ಲ ಜೈಲಿನಲ್ಲಿ ಕಳೆಯೋದಕ್ಕೆ ನಿರ್ಧಾರ ಮಾಡಿದ್ದಾನೆ ಅಂದ್ರೆ ರಿಯಲಿ ಈಸ್ ಗ್ರೇಟ್. ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಒಬ್ಬ ಇನ್ನೊಬ್ಬನಿಗೋಸ್ಕರ ಸಹಾಯ ಮಾಡ್ಬೋದು ಅಷ್ಟೇ. ಆದ್ರೆ ನಮ್ ರಾಮ್ ತನ್ನ ಜೀವನನೇ ಬಲಿ ಕೊಡ್ತಾ ಇದ್ದಾನಪ್ಪ. ಅತ್ತೆ ಅತ್ತೆ ಇಲ್ಲಿ ನೋಡಿ
ಈಗ ನೋಡಿ, ಈಗಲೂ ಏನ್ ಕಾಲ ಮಿಚ್ಚಿಲ್ಲ ಅವನ ಮೇಲೆ ಇದೆಯಲ್ಲ ಕೇಸು. ಏನ್ ಕೇಸು? ಕೊಲೆ ಕೇಸು. ಆ ಕೇಸಿಂದ ಅವನ ಆಚೆ ಬರ್ದಾಗ ನೋಡ್ಕೊಂಡ್ರೆ ಸಾಕು. ದೇಸಾಯ್, ಒಂದೊಂದ ಅಕ್ಕಿ ಕಾಳಿನ ಮೇಗ ತಿನ್ನವನ ಹೆಸರು ಕೆತ್ತಿರಂಗ ನಿಮ್ಮ ಸಾವನಾಗ ನನ್ನ ಮಗನ ಹೆಸರು ಬರದೈತಿ. ಫೋಟೋದಾಗ ನೋಡಿ ಬಾಲ ಮುದ್ರ ನಿಂತಿರಲ್ಲ, ಎದುರಿಗೆ ಬಂದ್ರ ಎದೆ ಹೊಡೆದು ಸಾಯ್ತಿರೇನ? ಎದೆ ಹೊಡೆದು ಸಾಯಕ ನಾ ಬಳಿ ತೊಟ್ಟಿಲ್ಲ, ಮೀಸಿ ಹೊತ್ತು ಗಣಸದೀನಿ. ಮೀಸಿ ಹೊತ್ತ ಮಾತ್ರಕ್ಕ ಮಿಯಾವನ್ನೋ ಬೆಕ್ಕು ಹುಲಿ ಆಗಂಗಿಲ್ಲ. ಲೇ, ನಿಮ್ ಹಾರಾಟ ಉಸಿರಾಟ ಏನೇ ಇದ್ರು ಅವ ಎದುರಿಗೆ ಬರೋವರೆಗೂ ನಿಮ್ ಎದಿ ಬಗೆಯೋವರೆಗೂ. ಮೊನ್ನೆ ರಾತ್ರಿ ನಡೆದ ಕುಮಾರ್ ಅನ್ನೋ ವ್ಯಕ್ತಿಯ ಕೊಲೆಗೆ ರಾಮ್ ಅನ್ನೋ ಈತ ಕಾರಣನಾಗಿದ್ದಾನೆ. ಅದು ಅಲ್ಲದೆ ಕೊಲೆನ ತಾನೇ ಮಾಡಿದ್ದಾಗಿ ಖುದ್ದಾಗಿ ಒಪ್ಪಿಕೊಂಡಿದ್ದಾನೆ ಯುವ ರಾನರ್. ಆದ್ದರಿಂದ ಈ ಕೇಸಲ್ಲಿ ಯಾವುದೇ ಸಾಕ್ಷಿ ಆಧಾರಗಳು ಬೇಡ ಎಂದು ಭಾವಿಸಿ ಈ ವ್ಯಕ್ತಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವ ರಾನರ್. ಏನಪ್ಪ, ನೀ ಹೇಳೋದು ಏನಾದರೂ ಇದೆಯೋ ಅಥವಾ ನಿನ್ನ ಪರ ಯಾರಾದರೂ ವಾದ ಮಾಡೋರು ಇದಾರೋ? ನಾನಿದ್ದೀನಿ. You can proceed. Your Honor, ಮೊನ್ನೆ ರಾತ್ರಿ ಕೊಲೆ ಆಗಿರೋದು ಸತ್ಯ, ಆದರೆ ಕೊಲೆಗಾರ ಈತ ಅನ್ನೋದು ಮಾತ್ರ ಸುಳ್ಳು. ಕೊಲೆಗಾರ ನಾನೆಂತ ಹೇಳಿಕೆ ಬೆಲೆ ಕೊಡ ಹಾಗಿದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗಂತ ಅವ್ರನ್ನೆಲ್ಲ ಬಿಡೋಕ್ಕಾಗತ್ತ? ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ಹಾಗಾದ್ರೆ ಈತ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇದೆ. ಮೊದಲನೇದಾಗಿ ಈತ ಯಾರು? ರಾಮ್ ಅಲ್ಲ, ಭರ್ಮ. ಇಂಪಾಸಿಬಲ್, ಈತ ರಾಮ್. ಅದಕ್ಕೆ ಸಾಕ್ಷಿ ಯಾರಿದ್ದಾರೆ? ಯಾರು ಇಲ್ಲ. ಅದೇ ಇವನ ಭರ್ಮ ಅಂತ ಹೇಳೋದಕ್ಕೆ ಹೊರಗಡೆ ನೂರಾರು ಜನರು ಇದ್ದಾರೆ. ಬಂದ ಮೇಲೆ ಇವನು ರಾಮ್ ಅಲ್ಲ, ಭರ್ಮ. ನಿಮ್ಮ ತಾಯಿ ಮಲ್ಲವ್ವ, ನಿಮ್ಮ ತಂದೆ ಸಮಾಜ ಸೇವಕ ಬಸವರಾಜ ಪಾಟೀಲ್. ಇದೇ ಅವ್ರ ಫೋಟೋ. ನೀನು ಸಹ ನಿಮ್ಮ ತಂದೆ ಸತ್ತ ಮೇಲೆ ಸಮಾಜ ಸೇವೆ ಮಾಡೋಕ್ಕೋಸ್ಕರ ಓದ್ ನಿಲ್ಸಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಆ ನಾಮಿನೇಷನ್ ಕಾಪಿ ಇದು. ಇವಳು ಲಕ್ಷ್ಮೀ ದೇಶಪಾಂಡೆ, ನಿನ್ನ ಪ್ರೀತಿಸ್ತಾ ಇದ್ದವಳು, ನಿನ್ನೇ ಮದುವೆ ಆಗೋದಕ್ಕೆ ಕಾಯ್ತಾ ಇರೋಳು. ಇವನು ಬರಮನೆ ಆಗಿರ್ಬೋದು, ಹಾಗಂತ ಕೊಲೆ ಮಾಡಿರಬಾರ್ದು ಅಂತ ಏನಿಲ್ವಲ್ಲ. ಅದಕ್ಕೆ ಸಾಕ್ಷಿ ನೋಡಿದವರಿದ್ದಾರ? ಫಿಂಗರ್ ಪ್ರಿಂಟ್ಸ್ ಇದೆಯಾ? ನಥಿಂಗ್. ಅಂದ್ಮೇಲೆ ಇವನ್ ಒಪ್ಕೊಳ್ಳಕ್ ಕಾರಣ ಏನು ತಿಳಿಬೇಕು, ಹಾಗೇನೆ ಸತ್ಯನ ಹೊರಗೆ ತರಬೇಕು. ಅದೇ ನನ್ನ ಉದ್ದೇಶ. ಲಟ್ಸಾಲಿ ಅವರ ಅಣ್ಣ, ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ರಾಮ್ ಅಲಿಯಾಸ್ ಭರ್ಮಾರ್ ಅವರು ನಿರಪರಾಧಿ ಎಂದು ನ್ಯಾಯಾಲಯವು ತೀರ್ಮಾನಿಸಿ ಬಿಡುಗಡೆ ಮಾಡಿರುತ್ತದೆ. Yeah!
ಯಾರಾನಿ? ಇವ ನೋಡ್ಲಿಕ್ ಬರ್ಮಾ ಇದ್ದಂಗ ಅದಾನ. ಅವನು ನಿಜವಾಗ್ಲೂ ಬರ್ಮಾನೆ. ನಾನು ನಂಬುದಿಲ್ಲ. ಇವ ಬರ್ಮಾ ಆಗಿದ್ರೆ ಇಷ್ಟು ದಿನ ಎಲ್ಲಿದ್ದ, ಎಂತ ಮಾಡ್ತಿದ್ದ? ಸತ್ತವ ಎದ್ದು ಬರ್ಲಿಕ್ಕೆ ಉಂಟ? ನಂಬಲಿಕ್ಕೆ ನಾವತ್ತ ಮುಟ್ಟಾಡ. ನಿನ್ನೆಲ್ಲ ಪ್ರಶ್ನೆಗೂ ಉತ್ತರನ ಕೋರ್ಟ್ನಲ್ಲೇ ಕೊಟ್ಟಾಗಿದೆ. ಅದು ಸಾಕ್ಷಿ. ದುಡ್ಡು ಕೊಟ್ರ ಸಿಗ ಸೂಳಿಗ್ ಸಮ. ನಾನು ಕೇಳೋದು ಸತ್ಯ. ಹೆತ್ತ ತಾಯಿಗ್ ಸಮ. ನೀ ಮಲ್ಲವಂಗ್ ಹುಡ್ದವನ ಇಲ್ಲ ಆಕಿ ಸೌತಿ ಹುಡ್ದವನ? ಬರ್ಮಾ ನಮ್ದೋರ್ ಪಾಲಿಗೆ ಜೀವ ಕೊಡೋ ನೀರು ಗಾಳಿ. ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಸುಂಟ್ರಗಾಳಿ ಗೊತ್ತಲ್ಲ. ಸುಂಟ್ರಗಾಳಿ ಬಂದಾಗ ಕೊಡೋದು ಕಷ್ಟ, ಹೋದ್ಮೇಲೆ ತಿಳಿಯೋದು ನಷ್ಟ. ಅವನ್ ಯಾರು ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಬೇಕಾಯ್ತು ಅಂದ್ರ? ಅವನು ಹಳೆದನ್ನೆಲ್ಲ ಮರೆತು ಬೇರೆ ವ್ಯಕ್ತಿ ಆಗಿದ್ದ. ಅವನ್ಗೀಗ ತಾನೆ ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರ್ತಾ ಇದೆ. ಹಂಗಂದ್ರ ನನ್ ಪ್ರೀತಿಸಿದ್ದು, ಮದ್ವೆ ಮಾತುಕತೆ ನಡೆಸಿದ್ದು ಎಲ್ಲ ಕನ್ಸನ? ಇಲ್ಲಮ್ಮ, ಅದೆಲ್ಲ ನೆರವೇರುತ್ತೆ. ಆದ್ರೆ ಅದಕ್ಕೆ ನಿನ್ ಸಹಾಯ ಬೇಕು. ನನ್ ಸಹಾಯನ? ಹೌದಮ್ಮ, ನೀನ್ ಅವನ ಜೊತೆಲ್ಲ ಇದ್ದು ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನ ಮೊದಲ ಸ್ಥಿತಿಗೆ ತರಬೇಕು. ಆತಪ್ಪ. ನನ್ ಮನ್ಸು ಯಾಕೋ ಅವ ಬರ್ಮ ಅಲ್ಲ ಅಂತ ಹೇಳ್ತದೆ. ಆದರೆ ಅವನ ಮಾತು ನಡೆ ನುಡಿ ಎಲ್ಲ ನೋಡಿದರೆ ಸುಂಟರಗಾಳಿ ಸುತ್ತಿಕೊಂಡು ಮತ್ತೆ ನಮ್ಮ ಬಳಿ ಬಂದಾಗಿದೆ ಮಾರಾಯ. ಅವ ಹೇಳಿದ್ದು ಸರಿ, ಬಂದಾಗ ಕಷ್ಟ, ಹೋದಾಗ ನಷ್ಟ. ಈಗ ಗೊತ್ತಾಗ್ತದೆ. ಅಂತದ್ದು ಏನಾಗಿದೆ ಈಗ? ಹೋಯ್ತು ಎಲ್ಲ, ಹೋಯ್ತು ಪದವಿ, ಹೋಯ್ತು ಜೀವ, ಹೋಯ್ತು. ನಿನಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಇದು. ಎಂತ ನನಗೆ ಬುದ್ಧಿ ಹೇಳುದು? ಅಲ್ಲ ರೇ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಿನಿಮಾದಲ್ಲಿ ತೋರಿಸಾರಲ್ಲ, ಇವನಂಗೆ ಅವನು, ಅವನಂಗೆ ಇವನು, ಅದೇನಂತಾರ ಡಬಲ್ ಆಕ್ಟಿಂಗ್. ಆ ತರ ಯಾಕಾಗಿರ್ಬಾರ್ದು? ನಿನಗೆ ಕಿಡ್ನಿ ಉಂಟಾ? ಏನುಂಟು ಕಿಡ್ನಿ? ಏ ವಿಚಾರ ಮಾಡ. ಆ ಪಾಟೀಲ ಈ ದೇಸಾಯಿ ಹಾಗೆ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಬೇರೆ ಹೆಣ್ಣು ಮಕ್ಕಳನ್ನು ನೋಡಿಲ್ಲ ಮಾರಾಯ. ಬೇರೆ ಊರಿಗೆ ಹೋಗಿಲ್ಲ. ಅವನ ಕಚ್ಚ ಗಟ್ಟಿ. Thank you.
ಮಾರ್ತಾಂಡ ರೂಪಂ ಮಹಾಕಾಯ ರೂಪಂ ಮಲ್ಹಾರಿ ದೇವಂ ಮಹಾರುದ್ರ ನೇತ್ರಂ ಕರಿಯಾಲಧೀಶಂ ಕರಿವಸ್ತ್ರಧಾರಂ ಸ್ವಾಮಿ ಮೈಲಾರಲಿಂಗೇಶ್ವರ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರಲಿಂಗೇಶ್ವರ ಪ್ರಭು ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಭವದ್ಭವ್ಯ ಭೂತೇಶ್ವರಂ ಭೂತನಾಥಂ ಬರ್ಮಾ ಬಾಳ ದಿವಸದ ಮ್ಯಾಗ ಊರಿಗ್ ಬಂದಾನ. ಅವನಿಗೆ ಮಂಡಕ್ಕಿ ಚುರುಮರಿ ಅಂದ್ರೆ ಬಾಳ ಇಷ್ಟ, ಅದನ್ ಮಾಡಕತ್ತೀನಿ. ಬೇರೆ ಏನ್ ಇಷ್ಟ ಇಲ್ಲೇನ ಅವನ್ಗ? ಇಲ್ಲ ಇಲ್ಲ ಇಲ್ಲ, ಅಪ್ಪ ಬಂದಾರ ಮಾವನ ಹತ್ರ ಮಾತಾಡಕ. ಏನ್ರಿ ಕ್ರಿಮಿನಲ್ ಲಾಯರ್ ಸಾಹೇಬ್ರೆ, ಏನ್ ಕೇಸ್ ತಂದಿರಿ? ಹೆಣ್ಣು ಹೆತ್ತವನಲ್ವಾ, ಕೇಸ್ ಇದ್ರು ವಾದ ಮಾಡೋ ಹಾಗಿಲ್ಲ. ಅದು ಗಂಡಿನ ಮನೆಯಲ್ಲಿ ಮಾತಿಗಿಂತ ಮೌನನೇ ಚೆನ್ನ. ಹಾಗಂತ ಸುಮ್ನೆ ಇದ್ರೆ ಹೇಗ ಅಂಕಲ್? ಮನಸ್ಸಲ್ಲಿ ಹೇಳಿದಂತ ಹೇಳ್ಬೇಕಲ್ಲ. ಅಲ್ಲ, ಅದು ಅದು ನೀವಲ್ಲ, ನಿಮ್ ಮಗಳು. ಮದುವೆ ಬಗ್ಗೆ ಒಂದು ಹೆಣ್ಣುಡುಗಿ ಹೆಂಗೆ ಹೇಳ್ತಾಳೋ? ಮಮ್ಮಿ, ಇಷ್ಟ ಇಲ್ದಿದ್ದಾಗ ಬೇರೆಯವ್ರ ಜೊತೆ ಓಡೋ ಧೈರ್ಯ ಮಾಡೋರು, ಇಷ್ಟ ಇದೆಯಲ್ವ ಅಂತ ಮೊದಲೇ ಹೇಳ್ಬೋದಲ್ಲ. ಅಕಸ್ಮಾತ್ ನಾ ನೋಡ್ ಹೋದ್ರೇನು ಅದ್ ನಿನ್ ಜೊತೆನ. ಆದ್ರೆ ನನಗದ್ರಲ್ಲಿ ನಂಬಿಕೆ ಇಲ್ಲ. ನಾವು ಏನ್ ಬೇಕಾದ್ರೆ ಬಿಟ್ಟು ಬದುಕ್ಬೋದು, ಆದ್ರೆ ಹೆತ್ತೋರ ಆಶೀರ್ವಾದ ಇಲ್ದೆ ಬದುಕಕ್ಕಾಗಲ್ಲ. ಕೇಳಿದೆ ನನ್ನ ಮಗನ ಮಾತನ್ನ. ಎಲ್ರಿಗೂ ತಿಳುವಳಿಕೆ ಹೆಚ್ಚಾದ್ರೆ ನಂಬಿಕೆ ಕಮ್ಮಿ ಆಗ್ತದಂತ. ಆದ್ರೆ ನನ್ನ ಮಗನಿಗೆ ನಮ್ಮ ಮೇಲೆ ಗೌರವ ನಂಬಿಕೆ ಎರಡೂ ಹೆಚ್ಚಾಗದ. ಒಪ್ಪದೆ ಕಣಪ್ಪ,
ನಿನ್ ಮಗ ಅಪಟ ಚಿನ್ನಾನೆ ಅಂಥವನು ನನ್ ಮಗಳನ್ನ ಮದುವೆ ಆದ್ರೆ ನಾನ್ ನೆಮ್ಮದಿ ಆಗಿರ್ಬೋದಲ್ಲ. ಅದಕ್ಕೆ ಅಂತ ಆ ಗಯ್ಯಾಳಿನ ನನ್ನ ಮಗನ ತಲೆ ಕಟ್ಟಿ ನಮ್ ನೆಮ್ಮದಿ ಹಾಳು ಮಾಡ್ಲಿಕ್ಕೆ ಹತ್ತಿಯ? ಅತ್ತಿ ಮಾವ ನನ್ನನ್ನು ನಿಮ್ ಹಂಗ ಅಂತ ತಿಳ್ಕೊಂಡಾರ ಏನಂತ? ಸರ್ಕಾರ ಈ ಜಾಗನ ಆಗ್ರೋ ಇಂಡಸ್ಟ್ರೀಸ್ ನವ್ರಿಗೆ ಬಿಟ್ಕೊಟ್ಟಿದೆ. ಅಲ್ಲಿವರೆಗೂ ಆ ಬಾರ್ಡರ್ ಕಾಣುತ್ತಲ್ಲ, ಅದು ನಾವೆಲ್ಲ ಎಲ್ಲಿ ಹೋಗುದು? ಅಯ್ಯೋ ಆಯ್ಕೊಂಡ್ತೀನಿ ಅವ್ರಿಗೆ, ಈ ಊರಾದ್ರೇನು ಇನ್ನೊಂದು ಊರ ಆದ್ರೇನು, ಅದೆಲ್ಲ ಇರಲಿ, ಮೊದ್ಲಿ ಜಾಗ ಖಾಲಿ ಮಾಡಿ. ಏನಂತಲೇ ಒಪ್ಪಲಿಲ್ಲ. ಓ ಮಲ್ಲಾಕಲು ನನಿಗಳೇ, ಎಂತದೂ ಇಲ್ಲ, ಇಲ್ಲಿ ವೆದರ್ ಚಂದ ಉಂಟು. ಫ್ಯಾಕ್ಟರಿಯ ವೇಸ್ಟ್ ನೀರಿನಿಂದ ಕುಡಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ನೀರು ಕೆಡ್ತದೆ ಅನ್ನೋ ಭಯ ಇಲ್ಲ. ಇನ್ನು ಜನರು ಯಾರು ಒಬ್ಜೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಪ್ರಾಜೆಕ್ಟ್ ಓಕೆ. ನನ್ ಎದುರು ನಿಂತು ಬ್ಯಾಡ ಅನ್ನೋ ಮಂದಿ ಈ ಊರ್ನ ಯಾರಾದಾರ್ಲಿ? ನಾವು ಯಾಕ ನಿನಗೇನಾತು? ಅಲ್ಲ, ನೀ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಹಿಂಗ್ ನಿಂತ್ರ ಊರ್ ಮಂದಿ ಎಲ್ಲಿ ಹೋಗ್ಬೇಕಾ? ತಿನ್ನಕಿಲ್ಲದೆ ಬರಗಾಲ ಅಂತ ಜನ ಸಾಯಕತ್ತಾರ, ಪಕ್ಕದ ಹುಡುಗಾರ ಹೊಂಟ್ರ ಜೀವ ಉಳಿತೈತಿ. ಭೇಷ್ ಭೇಷ್ ಆತು, ಜನರನ್ನ ಹಿಂಗೆ ಊರ್ ಬಿಟ್ಟು ಕಳ್ಸಕ್ ತಯಾರಾಗಿ ನಿಂತಿರಲ್ಲ. ಕೇಂದ್ರ ಸರ್ಕಾರ ಈ ಜನರ ಸಹಾಯಕ್ಕೆ ಅಂತ ಹಣ ಧಾನ್ಯ ಎಲ್ಲ ಕಳಿಸ್ತಲ್ಲ, ಅದು ಇವ್ರಿಗೆ ತಲುಪ್ತೇನ? ಎಂತದು ಯಾವುದು ಯಾವುದು ಇಲ್ಲ, ಎಲ್ಲ ಸುಳ್ಳು. ಹೌದೇನ? ಹೌದು. ಈ ವರ್ಷ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು 3.5 ಲಕ್ಷ ಮೆಟ್ರಿಕ್ ಟನ್ ಧಾನ್ಯ, ಅದರಾಗೆ 2.5 ಲಕ್ಷ ಟನ್ ತಂದಿರಿ. ನೀವ್ ಹಂಚಿದ್ ಮಾತ್ರ 1.89 ಕೋಟಿ ಮೆಟ್ರಿಕ್ ಟನ್. ಉಳಿದಿದ್ದೇನಾತ? 50,000 ಮನೆ ಕಟ್ಟಿಂತ ಹಣ ಬಿಡುಗಡೆ ಮಾಡಿದ್ರ ನೀವ್ ಕಟ್ಟಿದ್ದು 20,000 ಮನೆ ಮಾತ್ರ, ಉಳಿದಿದ್ದ ಹಣ ಏನಾತ? ಕುಡಿಯೋ ನೀರಿಗೆ ಅಂತ 150 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರ ಅದ್ರಾಗ ನೀವು ಬಳಸಿರೋದು 97,47,00,000 ಹಣ ಮಾತ್ರ, ಉಳಿದಿದ್ದೇನ ನೀವ್ ಕುಳಿದ್ರೇನ್ರ? ರಸ್ತೆ ಕಾಮಗಾರಿಗೆ ಅಂತ ಹಣ ಬಿಡುಗಡೆ ಮಾಡಿದ್ರೆ 22 ಕಡೆ ಕಳಪೆ ಕಾಮಗಾರಿ ಅಂತ ಕಂಪ್ಲೇಂಟ್ ಹೋಗದ, ಇದೆಲ್ಲ ಖರೇನಾ? ಸರಿ ಅದೆಲ್ಲ ಬಿಡಿ, ಆ ಗೌರ್ಮೆಂಟ್ ಆರ್ಡರ್ ಕಾಪಿನ ನೋಡ್ಬೋದ? ತಗೊಳ್ಳಿ ಸರ್. ಇದೆಲ್ಲರೂ ಪ್ರಕಾರ ಇಲ್ಲಿ ಯಾರು ವಾಸವಾಗಿಲ್ಲ, ಇದು ಬಂಜರ ಭೂಮಿ ಅಂತ ಸರ್ಟಿಫೈ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡಿಸಿ. ದೇಸಾಯ್ ಇದು ಚಲೋ ಅಲ್ಲ, ಬಿಟ್ಬಿಡು. ಇಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ? ಮರ್ಯಾದೆ ನೋಡೋ, 4 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ರ ಪ್ರಾಣ ಬೇಕಾದ್ರೆ ತೆಗಿತೀವಿ, ಊರಿಗೆ ಒಳ್ಳೇದಾಗೋದಾದ್ರೆ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಹಂಗಂದ್ರ ನಾವು ನಿನ್ ಪ್ರಾಣನೇ ತೆಗಿಬೇಕಾಗತ್ತ? ಬರ್ಮಾ ನಮ್ದೋರ್ ಪಾಲಿಗೆ ಜೀವ ಕೊಡೋ ನೀರು ಗಾಳಿ, ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಸುಂಟ್ರ ಗಾಳಿ. ಗೊತ್ತಲ್ಲ, ಸುಂಟ್ರ ಗಾಳಿ ಬಂದಾಗ ಕೊಡೋದು ಕಷ್ಟ, ಹೋದ್ಮೇಲೆ ತಿಳಿಯೋದು ನಷ್ಟ. ಬೇಡ ಬರ್ಮ, ಬೇಡ ಬರ್ಮ, ಬಾ ಹೋಗುವ ಬಾ. ಸರ್, ಇವ್ರೇನಾದ್ರೂ ಇಲ್ಲಿ ಜನ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರೆ? ಅಷ್ಟರಾಗಿಲ್ಲಿ ಜನರೇ ಇಲ್ದಂಗ್ ಮಾಡ್ತೀನಿ. ನೀ ಬಂದಿದ್ದು ಉತ್ಸವಕ್ಕೆ ಅಂತಲ್ಲೇನ? ಅದು ಮುಗೀತಲ್ಲ, ನೀ ಹೊಂಡ ಹೊಂಡ. 4 ದಿವಸ ನಮ್ ಜೊತೆ ಇದ್ರೆ ಕಷ್ಟ ಏನ? ಬರೀ ಕಷ್ಟ ಆಗಿದ್ರೆ ತಡಿಬೋದಿತ್ತ, ಆದ್ರೆ ಇವನ ಕೋಪ ಕೊಲೆ ಸಹಿತ ಮಾಡಿಸ್ತದೆ. ದೇಸಾಯಿ MP ಬಲ್ಲಾಳ್ ಅಂದ್ಮೇಲೆ ಹೊಡೆದಾಟಕ್ಕೆ ನಿಂತಾನ? ಪಾಟೀಲ್ ರೇ, ಹೋರಾಟ ಅನ್ನೋದು ರಕ್ತದಲ್ಲ ಇರುವಾಗ ಯಾರ್ ತಾನೇ ತಡೆಯಕ್ ಸಾಧ್ಯ? ಹೋರಾಟಕ್ಕೂ ಹೊಡೆದಾಟಕ್ಕೂ ಬಹಳ ವ್ಯತ್ಯಾಸ ಅದಿಲ್ಲ ಯಾರ್ ಸಾಹೇಬ.
ನಮಗ್ ಬೇಕಾಗಿರೋದು ಸತ್ಯನೇ ಹೊರತು ಸಾವಲ್ಲ. ಏ ನೀ ಹೊಂಡ ಅಪ್ಪ, ನಾನ್ ಮಾಡಿದ್ ತಪ್ಪು ಅಂತ ಅನಿಸ್ತ್ರೆ ನೀವ್ ಮಾಡಿದ್ದು ತಪ್ಪೇನೆ. ಧರ್ಮ, ನನ್ನ ಮನಸ್ಸಿನಾಗಿರೋದು ನಿನಗ್ ತಿಳಿಯವಲ್ದು. ನಾವು ಶ್ರೀಮಂತರು ಖರೆ, ತಿನ್ನಕ್ಕಿಲ್ದಿದ್ದವನು ಬಂದ್ರೆ ಒಂದ್ ತುತ್ತ ಅನ್ನ ಹಾಕೋ ಶಕ್ತಿ ನಮ್ಗದೆ. ಆದ್ರೆ ತಿಳುವಳಿಕೆ ಇಲ್ದಿದ್ದವನು ಬಂದ್ರೆ ಅವನಿಗೆ ತಿಳಿ ಹೇಳೋ ವಿದ್ಯೆ ನನ್ನಲ್ಲಿಲ್ವೋ? ನೋಡ, ನಾವು ತಿನ್ನೋ ಅನ್ನ ಅರಗದ್ರೆ ಹೋತ, ನಾವು ಉಡೋ ಬಟ್ಟಿ ಹರಿದ್ರೆ ಹೋತ, ಆದ್ರೆ ವಿದ್ಯೆ ಹಂಗಲ್ಲೋ. ಮೊಸರು ಕಳೆದಷ್ಟು ಹೆಚ್ಚಾಗೋ ಬೆಣ್ಣೆ ಹಂಗಾದ್ರು. ಆದ್ರ ದೇಸಾಯಿ ಬಲ್ಲಾಳ್ನಂತ ಮಂದಿ ಕಡಿಯೋ ಬದಲು ಒಡೆದು ಅಳ್ತಾರ. ಅಂಥವ್ರನ್ನ ತಡಿಬೇಕು ಅಂದ್ರ ಅವ್ರನ್ನ ಮುಷ್ಟಿಯಲ್ಲಿಟ್ಕೊಳ್ಳುವಂತಹ ಮೇಲಧಿಕಾರಿ ಆಗ್ಬೇಕಾ ನೀ? ಈ ಸುತ್ತಮುತ್ತ ಊರಿನಾಗ ನಿನ್ನಷ್ಟು ಓದ್ದವನು ಯಾರು ಇಲ್ಲ. ನೀನು ನನ್ನಂಗ ಕೈ ಚಾಚೋ ವ್ಯಕ್ತಿ ಆಗ್ಬಾರ್ದ. ಕೇಳಿದ್ದನ್ನ ಕೊಡೋ ಕಾಮಧೇನು ಆಗ್ಬೇಕಾ? ಈ ಊರಿನ ಉಸಾಬರಿ ನಿನಗೆ ಬೇಡ, ನಾನ್ ನೋಡ್ಕೋತೇನೆ. ನೀ ಹೊಂಡ. ಆಯ್ತಪ್ಪ, ಬರ್ತೇನೆ. ಹೋಗ್ಬೇಕಂದ ನಿನ್ನ ನೋಡ್ಬೇಕಂದ್ರ ನಾವ ಅಲ್ಲಿಗೆ ಬರ್ತೀವಿ. ಕಳಿಸ್ಬರ್ರಿ. ಆತು ಬಾಪ. ಕೆಲಸ ಗೊತ್ತಿರಲಿಲ್ಲ, ಜನರಿಗೂ ಬುದ್ಧಿ ಇರಲಿಲ್ಲ, ಓಟ ಗೆಲ್ಲಿಸ್ಬಿಟ್ರು, ಹಾಳಾಗೋಗಿ. ನಿಮ್ ಬುದ್ಧಿ ಏನ್ ಲದ್ದಿ ತಿಂತಿತ್ತ? ನೀವು ಬೆಂಕಿ ಇರ ಕಲ್ಸಿದ ಆರ್ ಜನರಲ್ಲಿ ಮೂವರ್ ಸಿಕ್ಬಿದ್ದವ್ರೆ. ಹೋಯ್ತು ಪದವಿ, ಹೋಯ್ತು ಜೀವ, ಹೋಯ್ತು. ಏನಾದ್ರೂ ಮಾಡಿ ಅವ್ರನ್ನ ನಿಮ್ ಕಡೆ ಒಪ್ಪಿಸ್ಕೊಳಕಾಗ್ಲಿಲ್ಲ ಏನು? ಎಲ್ಲ ಆಯ್ತು, ಅವ್ರ ನಮ್ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಅದ್ ಸರಿ, ದೇವ್ರ ಪ್ರಸಾದನ ಬಲಗೈಗೆ ಬದ್ಲು ಎಡಗೈ ಕೊಡ್ತಾರ? ಗಾದೆ ಗೊತ್ತಲ್ಲ, ಬಲಗೈಗೆ ಬಾಯಿ ಹತ್ರ, ಎಡಗೆ ಏನೋ ಹತ್ರ ಅಂದಂಗೆ. ಅದಕ್ಕೆ ಅವ್ರನ್ನೆಲ್ಲ ತಾನೇ ಕೊಟ್ಟು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆ ಪಾಟೀಲ ಅಂದ. ಜನ ಅದಕ್ಕೆ ಜಯ ಅಂದ್ರು. ಮತ್ತೆ ಹೋಯ್ತು, ಎಲ್ಲ ಹೋಯ್ತು, ಜೀವ ಹೋಯ್ತು, ಪದವಿ ಹೋಯ್ತು. ನಿಮಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ನೀವು ಹೇಳಿಯಪ್ಪ, ನಿಮಗೆ ನಮ್ಮ ಪದವಿ ಜೀವ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾನು ಮತ್ತೆ ಪುಂಡು ವೇಷ ಕಟ್ಟಿಕೊಂಡು ಯಕ್ಷಗಾನ ಆಡ್ಲಿಕ್ಕೆ ಹೋಗ್ತೇನೆ. ಅಂತದೇನು ಆಗಂಗಿಲ್ಲ, ಸುಮ್ಕಿಲ್ಲ ಒಪ್ನಿದ. ನಮ್ಮಿಬ್ರದ್ದು ಉಸಿರು ನಿಲ್ಲಾಕ್ ಮೊದ್ಲು ಅವ್ರ ಹೆಸರು ಅಳಸಾಕೋಣ. ದೇಸಾಯ್ ರೇ, ಹಾಗಾದ್ರೆ ಹೀಗ್ ಮಾಡೋದು ಒಳ್ಳೇದು. ಹೆಂಗ? ಅದೇ, ಇವ್ರು ಅವ್ರು ಅಂತ ಹೇಳ್ಬಿಡೋದು. ಯಾರು ಅಂತ? ಅದೇ ನಮ್ಮ ಈ ಗುಂಪು ಗಿಂಪು ಕಟ್ಕೊಂಡಿರ್ತಾರಲ್ಲ. ಎಂತದೇ ಗುಂಪು? ಮಂಗ. ಅದೇ ಯಾರು ಕೈಗೂ ಸಿಗದೆ ಕಾರಲ್ಲಿ ತಲೆ ಮರೆಸ್ಕೊಂಡಿರ್ತಾರಲ್ಲ. ಯಾರು? ಅಯ್ಯೋ, ನಿಮ್ಮ ಜ್ಞಾಪಕಕ್ಕೊಂದಿಷ್ಟು ಬೆಂಕಿ ಹಾಕ. ಆಂಧ್ರ ಪ್ರದೇಶ ಚೀಫ್ ಮಿನಿಸ್ಟರ್ ದೇವ್ರ ಪ್ರಸಾದ ತರಕ್ ಹೋದಾಗ ಆ ಲಾಡು ಗೀಡು ನಾಮ ಎಲ್ಲ ಧಮ. ಅವರು ಇತ್ತಿತ್ತಲಾಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇವರು ಅವ್ರ ಗುಂಪಿಗೆ ಸೇರಿದವರು ಅಂತ ಧಮಾಲ್ ಅನ್ಸ್ಬಿಡು. ನೋಡ್ರ, ಈಗ ನೀವು ನನ್ನ ಮುಂದೆ ಹೇಳಿದ ಮಾತನ್ನ ಕೋರ್ಟ್ನಾಗೂ ಹೇಳೋದ್ರಿಂದ ಚಲೋ ಆಗ್ತದ. ಆ ದೇಸಾಯಿಗೆ ಹೆದರಿ ಮಾತು ಬದಲಾಯ್ತು ಅಂದ್ರ ನೀವು ಉಳಿಯೋ ಹಂಗಿಲ್ರ. ಸತ್ಯ ಹೇಳಿದ್ರೆ ದೇಸಾಯಿ ಅವರು ನಮ್ಮನ್ನ ಬಿಡಂಗಿಲ್ಲ. ಅದರ ಚಿಂತೆ ನಿಮಗ್ಯಾಕ? ನಾನಿಲ್ಲನ,
ನೋಡ, ನಿಮಗ್ ಶಿಕ್ಷೆ ಕಮ್ಮಿ ಆಗೋಹಂಗ್ ಮಾಡ್ಲಿಕ್ಕ ನಮ್ ಲಾಯರ್ ದೇಶ್ ಪಾಂಡೆ ಅದಾನ. ಇನ್ನು ನಿಮ್ ಮನೆ ಕಾಯ್ತೀನಿ. ಮರಿಯೋ ಶಕ್ತಿನ ಆ ದೇವ್ ನಿಂಗ್ ಕೊಡ್ಲಿ. ನಾವಿನ್ ಬರ್ತೇವ? ಎಲ್ಲಿ ಹೊರಟ್ರೆ ಗುಡಿಯ ದೇವ್ರದ ಮ್ಯಾಗ ನಾವ್ ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು? ಯಾಕೆ ನಾವಿಲ್ವಾ? ಬೇಡಪ್ಪ, ನಿಮ್ ತಂದೆಯವರು ನಿನ್ನ ಓದಿಸಿ ದೊಡ್ಡ ಹುದ್ದೆಯಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ರು. ನೋಡಿ, ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ನಿಮ್ಮನ್ ಕಾಪಾಡೋದು ನಮ್ ಧರ್ಮ, ಅದನ್ನ ನಾವು ಮಾಡೇ ಮಾಡ್ತೇವ. ಲಕ್ಷ್ಮಿ, ಇವ್ರನ್ನೆಲ್ಲ ನಮ್ ತ್ವಾಟದ ಮನೆ ಆಗಿರಕ್ ವ್ಯವಸ್ಥೆ ಮಾಡ. ಆತತ್ತಿ, ಇದೆಲ್ಲ ಹೇಗಾಯ್ತು, ಯಾಕಾಯ್ತು? ನಮ್ಮ ದೇಶದಲ್ಲಿ ಜನರ ಪರವಾಗಿ ಹೋರಾಡೋ ಪ್ರತಿಯೊಬ್ಬನಿಗೂ ಮಂಗಳ ಹಾಡೋದೇ ಹೀಗೆ. ಅಪ್ಪ ಯಾರ ವಿರುದ್ಧ ಹೋರಾಡಿದ್ರು? ಆ ಎಂ ಪಿ ಬಲ್ಲಾಳ, ದೇಸಾಯಿ, ಜೊತೆಗೆ ಆ ಡಿ ಸಿ ಮತ್ತು ಎಸ್ ಪಿ. ಊರಿನವ್ರ ಸಲುವಾಗಿ ನನ್ನ ಪ್ರಾಣನೇ ಕೊಡ್ತೀನಿ ಅಂತಿದ್ರು, ಹಂಗ ಮಾಡ್ಬಿಟ್ರು. ಬರ್ಮ ಅವ್ರ ಗುರಿನ ನೀ ಮುಟ್ಬೇಕಪ್ಪ. ಖಂಡಿತವಾಗ್ಲಮ್ಮ, ಖಂಡಿತವಾಗ. ಅಂಕಲ್, ಈ ಅನ್ಯಾಯನ ಬಯಲುಗಳಿಗೆ ಮೊದಲನೇ ಹೆಜ್ಜೆನ ಕಾನೂನು ಮೂಲಕ ಇಡಬೇಕು. ನಾನು ರೆಡಿ ಆಗಿದ್ದೀನಿ ಯುವರ್ ಆನರ್. ಮೂರು ದಿನಗಳ ಮುಂಚೆ ಬಸವರಾಜ್ ಪಾಟೀಲ್ ಅನ್ನೋ ಸಮಾಜ ಸೇವಕನ ಕೊಲೆ ಆಗಿರೋದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಆತನಿಗೆ ನಕ್ಸಲೇಟ್ ಅನ್ನೋ ಪಟ್ಟ ಕಟ್ಟಿ ಪೊಲೀಸ್ನವರು ಎನ್ಕೌಂಟರ್ ಹೆಸರಿನಲ್ಲಿ ಅವರನ್ನ ಮತ್ತು ಅವ್ರ ಜೊತೆಗಿದ್ದ ಮೂರನ್ನು ಕೊಂದ್ರು. ಆದರೆ ಅವರೆಲ್ಲ ಯಾರು
ಇದೇ ವೈಜನಾಥಪುರದಲ್ಲಿ ಆಗ್ರೋ ಇಂಡಸ್ಟ್ರಿ ಶುರು ಮಾಡೋ ಸಲುವಾಗಿ ಜನಗಳನ್ನು ಖಾಲಿ ಮಾಡಿಸೋ ಪ್ರಯತ್ನನ ಡಿಸಿ ಮತ್ತು ಎಸ್ ಪಿ ಸಮೇತ ದೇಸಾಯಿ ಮತ್ತು ಎಂ ಪಿ ಬಲಾಳ್ ಮಾಡಿದ್ರು. ಅದಕ್ಕೆ ಪಾಟೀಲರು ಅಡ್ಡ ಬಂದಾಗ ರಾತ್ರಿ ಇಡೀ ಊರಿಗೆ ಬೆಂಕಿ ಹಚ್ಚಿದ್ರು. ಆಗ ಸಿಕ್ಕ ಆ ಮೂವರು ಕೋರ್ಟ್ ಮುಂದೆ ನಿಂತರೆ ನಾವೆಲ್ಲ ಎಲ್ಲಿ ಜೈಲ್ಗೆ ಹೋಗ್ಬಿಡ್ತೀನೋ ಭಯದಿಂದ ಫೇಕ್ ಎನ್ಕೌಂಟರ್ನಲ್ಲಿ ಅವ್ರನ್ನೆಲ್ಲ ಕೊಲ್ಸಿದ್ರು. ಅವ್ರು ನಿಜವಾಗ್ಲೂ ನಕ್ಸಲೈಟ್ಗಳೇ ಆಗಿದ್ರೆ ಅವರು ಬಿಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿತ್ತ ಅಥವಾ ವೆಪನ್ಸ್ ಇತ್ತ? ನೋ. ಅಂದಮೇಲೆ ದಿಸ್ ಇಸ್ ಟೋಟಲಿ ಎ ಪ್ರೀ ಪ್ಲಾಂಟ್ ಮರ್ಡರ್. ತಾವು ದಯಮಾಡಿ ಸತ್ಯಾಸತ್ಯಗಳನ್ನು ಪರಿಶೀಲಿಸಿ ಈ ಪ್ರಕರಣಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು. ಹಾಗೆ ಭಯದಿಂದ ಬೀದಿಗೆ ಬಿದ್ದರು ವೈಜನಾಥಪುರದ ನಿವಾಸಿಗಳಿಗೆ ಮತ್ತೆ ಆಶ್ರಯ ಕೊಡಿಸೋದಕ್ಕೆ ನೆರವಾಗಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ ಹಿಂದೆ ನಾವಿದ್ದೀವಿ ಅಂದ್ರಲ್ಲ, ಈಗ ನೋಡಿ ಕೋರ್ಟಿಂದ ಸಮನ್ಸ್ ಬಂದಿದೆ. ನೆಕ್ಸ್ಟ್ ಹಿಯರಿಂಗ್ ಒಳಗಡೆ ನಾವ್ ಎಕ್ಸ್ಪ್ಲನೇಷನ್ ಕೊಡದೇ ಇದ್ರೆ ನಿಮ್ ಕೆಲಸ ನಡೆಯೋದಂಗಿರ್ಲಿ, ನಮ್ ಕೆಲಸ ಹೋಗುತ್ತೆ. ಅದಕ್ಕೆ ಯಾಕೆ ಇಷ್ಟ ಹೆದರ್ಕೋತಿರೋ? ರಾಮ ಸೀತೆ ಲಕ್ಷ್ಮಣ ಇದ್ದಂಗೆ ಇವ್ರು, ನಾನು ಆ ಸಮುದ್ರ ಆರ್ತನಲ್ಲ ಏನಂತಾರ ಅವ್ರಿಗೆ, ಹನುಮಂತವರೇ ಹನುಮಂತ ಇದ್ದಂಗಿರ್ಬೇಕಾದ್ರೆ ನಿನ್ ಹಂಗ ಬಿಳಿ ಬಟ್ಟೆ ಹಾಕಿದ್ ಮಾತ್ರಕ್ಕ ನಾನೇ ನಾಯಕ ಅಂತ ಮೆರ್ಯಾಗ್ ಬಂದ ಮಹಾತ್ಮರೆಲ್ಲ ಮಣ್ಣಾಗೋದ್ರು. ಹೋಗು ನಡೋ. ನಾನ್ ಈ ಬಿಳಿ ಬಟ್ಟೆನ ಶವ ಕೊಚ್ಚೋ ಬಿಳಿ ಬಟ್ಟೆ ಅಂತಾನೆ ಹಾಕಿರೋದು. ಸಾವ್ ಹೆದರೋನಲ್ಲ ನಾನು. ನಾಲ್ಕು ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ರ ಪ್ರಾಣ ಬೇಕಾದ್ರೂ ತೆಗಿತೀನಿ, ಊರು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಮೊದಲನೇ ಹೆಜ್ಜೆ ಇದು. ಇನ್ನಾದ್ರೂ ನೀನ್ ತಿದ್ಕೊಂಡು ನಿನ್ ತಪ್ಪನ್ನ ಒಪ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಯಾವ ಅಧಿಕಾರ ಇದೆ ಅಂತ ಇಲ್ಲಿವರೆಗೂ ಮೆರಿತಾ ಇದ್ಯೋ ಅದೇ ಅಧಿಕಾರನ ನಾನ್ ಕಿತ್ಕೋತೀನಿ. ಸುಮ್ಮನೆ ನಾನು ಆರ್ಡಿನರಿ ಜನ ಅಲ್ಲ, ಪವರ್ಫುಲ್ ಎಂ ಪಿ. ಅಷ್ಟು ಸಾಲದು ಅಂತ ದೇಸಾಯಿ ಜನಗಳ ಶ್ರೀರಕ್ಷೆ ನನ್ನ ತಲೆ ಮೇಲೆ ಉಂಟು. ಅಷ್ಟು ಸಾಕು ಎನ್ಕ್ವೈರಿ ಕಮಿಷನ್ ರದ್ದು ಮಾಡ್ಲಿಕ್ಕೆ. ಮುಚ್ಚು ಬಾಯ್. ಇನ್ನು ನಿನ್ ಪವರ್ ಎಷ್ಟು ದಿವಸ ಇರುತ್ತೆ? ಇಷ್ಟೆಲ್ಲ ಎಲೆಕ್ಷನ್ ಬರುತ್ತೆ, ನಿನ್ ವಿರುದ್ಧವಾಗಿ ನಾನೇ ನಿಂತ್ಕೋತೀನಿ. ಜನರ ಆಶೀರ್ವಾದದಿಂದ ಗೆದ್ದೆ ಗೆಲ್ತೀನಿ. ಗೆಲ್ಲಕ್ ಬೇಕಾಗಿರೋದು ಜನ ಅಲ್ಲಲೇ, ತಂತ್ರ ಕುತಂತ್ರ. ರೊಕ್ಕ ಸಾರಾಯನ್ನು ಮಂಕುಬೋದಿನ ಜನರ ಮುಖ ಕೆರ್ಚಿ ಅವರಿಂದ ಓಟ್ ಹ್ಯಾಂಗ್ ಪಡಿಬೇಕು ನಂಗೆ ಚೆನ್ನಾಗಿ ಗೊತ್ತು. ಹೋಗ. ನಾ ನಮ್ ತಂದೆ ತರ ನ್ಯಾಯಕ್ಕಾಗಿ ತಲೆ ತಗ್ಸೋ ಬರೀ ತಂಗಾಳಿ ಅಲ್ಲ. ಬರ್ಮಾ ನಮ್ದೋರ್ ಪಾಲಿಗೆ ಜೀವ ಕೊಡೋ ನೀರು ಗಾಳಿ. ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಸುಂಟ್ರಗಾಳಿ ಗೊತ್ತಲ್ಲ? ಸುಂಟ್ರಗಾಳಿ ಬಂದಾಗ ಕೊಡೋದು ಕಷ್ಟ, ಹೋದ್ಮೇಲೆ ತಿಳಿಯೋದು ನಷ್ಟ. ಬರ್ಮಾ, ನಾನ್ ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕ. ಏನದು? ಮಾವ ಇದ್ದಾಗ ನಮ್ಮಿಬ್ರು ಮದ್ವೆ ವಿಷಯ ಮಾತಾಡ್ತಿದ್ರ, ಅವ್ರ ಆಸೆ ನೆರವೇರಿಸ್ಬೇಕು ಅಂತ ನನ್ಗನ್ಸ್ತದ. ನೀ ಏನಂತಿ? ನೀ ಏನ್ ಬರ್ಮಾ, ಮನೆಯಾಗೆಲ್ಲ ಒಪ್ಪ್ಯಾರ? ಮದ್ವೆ ಮಾಡ್ಕೊ ಅಂದ್ರೆ ಅದಕ್ಕೂ ತಯಾರಿಲ್ಲಲ್ಲ. ನಿನಗೆ ಬುದ್ಧಿಗಿದೆಯಲ್ವಾ? ನಮ್ಮ ನಾನು ಮದುವೆ ಆಗಿ ಮಕ್ಕಳ ವಂಶರು ತಿಳ್ಕೊಂಡಿದ್ಯಾ? ನೀನು ಮದುವೆ ಆಗಕ್ಕೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ನಿಮ್ಮ ಅಪ್ಪನ ಗೆಳೆ ಬೇರೆ ಗಂಡು ನೋಡೋಣ ಬಿಡು. ಬರ್ಮಾ ಯಾಕಪ್ಪ ಏನಾತ? ನೋಡಮ್ಮ, ಅಪ್ಪ ಸತ್ ನೋವೇನು ಹೋಗಿಲ್ಲ, ಜನರ ಕಷ್ಟಕ್ಕೊಂದು ಪರಿಹಾರ ಸಿಕ್ಕಿಲ್ಲ, ಅಷ್ಟು ಬೇಗ ಮದುವೆ ಆಗ್ಬೇಕಂತೆ. ಇನ್ನೇನ್ ಮಾಡ್ಲಿ, ಇತ್ತಿತ್ತಲ ಜನ ಅಂತ ನೀ ನನ್ನ ಮರ್ತಿದ್ಯಾ? ಹೌದು, ನಾನ್ ಹಾಗೆ ನಾನು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ದವ್ರ ಜೀವನ ಬಲಿ ಕೊಡಲ್ಲ. ಸತ್ತಾಗ ಹೊರಕ್ಕೆ ನಾಳೆ ಜನನ ಬಯಸೋರಲ್ಲ, ಇದ್ದಾಗ ನಾಳೆ ಜನರಿಗೆ ಸೇವೆ ಮಾಡ್ಬೇಕು ಅನ್ನೋರು. ಆ ಕೆಲಸದಾಗ ನಾನು ನಿನ್ ಜೊತೆ ಇರ್ತೀನಿ. ಈ ಮದುವೆ ಅನ್ನೋದು ಮನಸ್ಸಲ್ಲಿ ಸ್ವಾರ್ಥ ಹುಟ್ಟಿಸುತ್ತೆ, ಜನರ ಸೇವೆ ಮಧ್ಯೆ ಗೋಡೆಯಾಗಿ ನಿಂತ್ಕೊಳ್ಳುತ್ತೆ. ನಾನ್ ಗ್ವಾಡಿ ಆಗಲ್ಲ, ಬೆಂಗಾವಲಾಗಿರ್ತೀನಿ. ಅವಳು ಅಷ್ಟು ಹೇಳಿದ್ಮೇಲೆ ಇನ್ನು ಯಾಕಪ್ಪ ಡೌಟು? ಅದು ಹಾಗಲ್ಲ ಬರ್ಮಾ, ಜೊತೆಗಿರ್ತೀನಿ ಅನ್ನೋಳ್ನ ದೂರ ತಳ್ಳೋದು ಸರಿಯಲ್ಲಪ್ಪ. ¶¶
ಆಯ್ತಮ್ಮ, ಆದ್ರೆ ನನ್ನ ಗುರಿ ತಲುಪಿದ ಮೇಲೆ ಮದುವೆ. ಸೊಬಗಿನ ಸಿಂಗಾರವೋ ಅರದಿರಿದ ಪರಿಮಳದ ನಮ್ಮೂರ ಮಂದಾರವೋ ಮೈ ಕುಲುಕುಲು ಕುಲುಕ ಹುಡುಗ ಚಂದವೋಲುಕ ಬೆಡಗೆ ಚಂದವೋ ಮನಸ್ಸುಗಳ ಕನಸುಗಳ ಬೆಸುಗೆಯ ಸಂಬಂಧವು ಎಳೆತನದ ಗೆಳೆತನದ ಜಲ್ಲಾದ ಆನಂದವು ಮನಸ್ಸುಗಳ ಕನಸುಗಳ ಬೆಸುಗೆಯ ಸಂಬಂಧವು ಅರಗಿಳಿಯ ಪರಿಮಳದ ನಮ್ಮೂರ ಮಂದಾರವು ಬರಮಣ್ಣನಿಗೆ 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 Thank you. ಅಂತೂ ಚುನಾವಣೆಗೆ ನಿಲ್ಲುವುದು ಅಂತ ನಿರ್ಧಾರ ಮಾಡಿ ಆಯ್ತು. ಈ ಬರ್ಮಾ ಮಾತಿನ ಮೇಲೆ ನಿಲ್ಲೋ. ಇನ್ನೂ ಮಾರಿನಾಗ ಮಿಸಿನ ಬಂದಿಲ್ಲ, ನೀ ರಾಜಕಾರಣಿ ಆಗ್ತೀಯನ? ಏಯ್, ನೀರು ಗೊಬ್ಬರ ಇಲ್ದೇ ಇದ್ರು ಸಿಕ್ಕಿದ ಜಾಗದಲ್ಲಿ ಪಾರ್ತೀನಿ ಅಂತರ ಬೆಳೆದು ವಯಸ್ಸಾಗ್ತಾ ಉದುರೋಗೋ ಕೂದಲಿಗೆ ಬೆಲೆ ಕೊಡೋನ್ನ ಮನುಷ್ಯ ಅನ್ನಲ್ಲ.
ಹೇಳ್ತೀನಿ ಕೇಳು. ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಅಬ್ದುಲ್ ಕಲಾಂ, ಅಟಲ್ ಬಿಹಾರಿ ವಾಜಪೇಯಿ, ಇವ್ರು ಯಾರಿಗೂ ಮೀಸೆ ಇಲ್ಲ. ನಡೋ, ಗಂಡಸ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಬರೀ ಮೀಸೆ ಅಲ್ಲ, ಮೈ ಒಳಗ್ ಧೈರ್ಯ, ಮನಸ್ಸೊಳಗ್ ಒಳ್ಳೆ ಧ್ಯೇಯ ಇದ್ರೆ ಸಾಕು, ಯಾರು ಬೇಕಾದ್ರೂ ಸೇವೆ ಮಾಡಬಹುದು. ಎಂತದು ಮರೆಯ, ಎಂತದ ಸೇವೆ ಮಾಡುವುದು? ರಾಜಕೀಯ ನನಗೆ ಗೊತ್ತುಂಟ, ಪದವಿಯ ಅರ್ಥ ಗೊತ್ತಿದ್ಯಾ? ಹೋಗಲಿ ಮರೆಯ, ರಾಜಕೀಯದಲ್ಲಿ ಎಷ್ಟು ಜನ ಇರ್ತಾರೆ ಅದು ಗೊತ್ತಾ? ಲೋಕಸಭೆ 552 ಸೀಟು, ವಿಧಾನಸಭೆ 224 ಸೀಟು, 2/3 ಮೆಜಾರಿಟಿ ಬಂದ್ರೆ ಗವರ್ಮೆಂಟ್ ನ ಫಾರ್ಮ್ ಮಾಡಬಹುದು. ಅಷ್ಟೇ ಅಲ್ಲ, ರಾಜ್ಯಸಭಾ 250 ಸೀಟು, ವಿಧಾನ ಪರಿಷತ್ 75 ಸೀಟು, ಗ್ರಾಮ ಪಂಚಾಯತಿ 5,659, ತಾಲೂಕ್ ಪಂಚಾಯತಿ 175, ಜಿಲ್ಲಾ ಪಂಚಾಯತಿ 26, ಬೋರ್ಡ್ ಚೇರ್ಮನ್ ಅಂತ 100 ಜಾಸ್ತಿ ಇರ್ತಾರೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಇಂದ ನಮ್ ಜಿಲ್ಲೆಗೆ ಹಣ ಬರುತ್ತೆ, ಅದರಲ್ಲಿ ಜನಕ್ಕೆ ಎಷ್ಟು ಕೊಟ್ಟಿದ್ದೀರಾ, ನೀವೆಷ್ಟು ನುಂಗಾಕಿದೀರ ಅಂತ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತು. ಹಾ, ನಮ್ ತಂದೆ ಹೇಳಿರ್ಬೇಕಲ್ಲ. ಬರ್ಮಾ ಕುಲು, ಇನ್ನು ನಾವು ಚುನಾವಣೆಗೆ ನಿಲ್ಲುವುದು ಎಷ್ಟು ವಜ್ಜ, ಬನ್ನಿ ಹೋಗುವ, ಕಡೆ ಪಕ್ಷ ಮಾನ ಆದ್ರೂ ಉಳಿದೀತು. ಏ ಉಪ್ನೀರ, ನೀನ್ ಹ್ಯಾಂಗ್ ಗೆಲ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮಿಂದ ತಪ್ಪಾಗೋಯ್ತು. ಹೌದು ಸರ್, ನಿಮ್ ತಂದೆ ನೆಕ್ಸಲೈಟ್ ಅಲ್ಲ, ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡಿ ಸಾಯಿಸಿದ್ದು ನಾವೇ. ಸರ್, ಬೇಕಾದ್ರೆ ಇದನ್ನ ನಾವು ಕೋರ್ಟಲ್ಲಿ ಹೇಳ್ತೀವಿ ಸರ್. ಸರ್, ನಾವು ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಈ ದೇಸಾಯಿ ಮತ್ತು ಎಂ ಪಿ ಬಳ್ಳಾಳ ಅವರ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದೀವಿ. ಅದರಲ್ಲಿ ಮೊದಲನೇದು ಬರ ಪರಿಹಾರ ನಿಧಿ ಸರ್, ಬಡವರಿಗೆ ಮನೆ ಕಟ್ಕೊಡ್ಲಿಕ್ಕೆ ಬಂದ ಹಣನ ಆಹಾರ ಧಾನ್ಯಗಳನ್ನ ನುಂಗಾಕಿದೀವಿ ಸರ್. ಮತ್ತೆ ಆಗ್ರೋ ಇಂಡಸ್ಟ್ರೀಸ್ಗೋಸ್ಕರ ಸಾವಿರಾರು ಜನ ವಾಸ ಮಾಡ್ತಾ ಇದ್ದ ಜಾಗನ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಅದು ಸಾಧ್ಯ ಆಗದಿದ್ದಾಗ ಈ ದೇಸಾಯಿ ಮತ್ತು ಬಳ್ಳಾರ್ ಬೆಂಕಿ ಸಹ ಇಡಿಸೋದು ಸರ್. ಇದಿಷ್ಟು ಸತ್ಯ ಸರ್. ಹೀಗೇನು ಹೇಳ್ತೀರ ಮಿಸ್ಟರ್ ಬಳ್ಳಾಲ್? ಹೋಯ್ತು, ಎಲ್ಲ ಹೋಯ್ತು, ಪದವಿ ಹೋಯ್ತು, ಜೀವ ಹೋಯ್ತು. ತೀರ್ಮಾನ ಮಾಡ್ಕೊಳ್ಳಿ, ಸುಂಟ್ರ ಗಾಳಿಗೆ ಸಿಕ್ಕಿ ತರಗಲೆ ಆಗ್ತಿರೋ, ಇಲ್ಲ ಮಾಡಿದ ತಪ್ಪನ್ನ ಒಪ್ಕೊಂಡು ನಾಲ್ಕು ಜನರಿಗೆ ತಂಗಾಳಿ ಆಗ್ತಿರೋ? ಎಂತ ಎಂತ ಬರ್ಬಣ್ಣ ನೀವು, ಇದರಲ್ಲಿ ತೀರ್ಮಾನ ಎಂತ ಬಂತು? ನೀವು ಒಮ್ಮೆ ಹೇಳಿದ್ರೆ ಆಯ್ತು, ನಮ್ಮ ಸ್ಥಾನಮಾನಕ್ಕೆ ಗತ್ತಾಗಿರೋ ಈ ಶಲ್ಯವನ್ನು ಅದು ಬಿಸಾಡಿ ಒಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ನಮ್ಮ ಹಳ್ಳಿಗೆ ಹೋಗಿ ಜನರಿಗೆ ಹೊಟ್ಟೆ ನೋವಿಗೆ ಬೇದಿಗೆ ಗುಳಿಗೆ ಮದ್ದು ಮಾಡಿಕೊಂಡು ಶಟ್ಲಾಗಿ ಬಿಡ್ತೇವೆ. ನಮ್ಮ ವೃತ್ತಿ ಪರಂಪರೆ. ಹೌದು, ಅದೆಲ್ಲ ಬೇಡ, ನೀವುಗಳೆಲ್ಲ ಅಪ್ರೂವರ್ ಆದ್ರೆ ಸಾಕು. ಏನ ಉಪ್ನೀರ, ಅಪ್ರೂವರ್ ಆಗಕ್ ಹೊಂಟೇನ? ಮಲ್ಲ ಜನಕ್ಕೂ ಮಲ್ಲ ಜನಕ್ಕೂ ಎಲ್ಲ ಬಿಡಿಯಪ್ಪ, ನೀವು ಒಮ್ಮೆ ಹೇಳಿ ನಾನು ಯಾರು? ಯಕ್ಷಗಾನ ಆಡವ. ಅದು ಆಗ, ಈಗ ಅದೇ ಆ ಕಾರ್ಪೊರೇಟರ್, ಜಿಲ್ಲಾ ಪಂಚಾಯತಿ ಏನ್ ಪಿ ಎಂ ಪಿ ಅಲ್ಲ, ನಾಯಿ, ನಿಮ್ಮ ಮನೆ ನಾಯಿ, ನೀವು ಹಾಕಿದ್ದನ್ನು ತಿಂದುಕೊಂಡು ಬಾಲ ಆಡಿಸುವ ನಾಯಿ. ಮತ್ತ ಅವನ್ ಕೂಡ ಹೇಳಿದ್ದು ಅದು ಆಶ್ವಾಸನೆ, ಅದು ಕೊಡ್ತಾನೆ ಇರ್ತಾರೆ. ಹೌದು, ಆದ್ರೆ ಮಾಡುದಿಲ್ಲ. ದನಿಗಳೇ ದನಿಗಳೇ, ಎಸ್ ಪಿ ಮತ್ತೆ ಡಿ ಸಿ ಇದ್ದಾರಲ್ಲ, ಅವರು ಕೊಟ್ಟ ಸ್ಟೇಟ್ಮೆಂಟ್ ಎಲ್ಲ ಇವರ ಬಳಿ ರೆಕಾರ್ಡ್ ಆಗಿದೆ. ಆ ಕ್ಯಾಸೆಟ್ ಒಮ್ಮೆ ಕೋರ್ಟ್ಗೆ ಹೋದ್ರೆ ಹೋದ್ರೆ ಹೋಯ್ತು, ಪದವಿ ಹೋಯ್ತು, ಜೀವ ಹೋಯ್ತು. ನಿಮಗೆ ಗೊತ್ತುಂಟ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ನಿನಗೊಂದು ವಿಷಯ ಗೊತ್ತೇನು? ಎಂತದು? ಇವ ಕೋರ್ಟ್ ಹೋಗಂಗಿಲ್ಲ, ಹಾ, ಇವ್ರ ಅಪ್ಪ ಸೇರ್ಕೊಂಡಿರೋ ಕೈಲಾಸಕ್ಕೆ ಹೋಗ್ತಾನ. ದೇಸಾಯಿ, ಈ ಬರ್ಮ ನಮ್ದೋರ್ ಪಾಲಿಗೆ ಜೀವ ಕೊಡೋ ನೀರು ಗಾಳಿ, ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಸುಂಟ್ರ ಗಾಳಿ. ಏನ್ ನೋಡಕತ್ತೀರಿ? ಹದ್ದು ಕುಕ್ಕಿ ತಿನ್ನಾಕವೇ ಹಣ ಸಿಗ್ಬಾರ್ದು, ಹಂಗ್ ಮಾಡ್ಲ ಹಿಂಗ. ಹಾಯ್
ನಿನ್ನ ಹೊರಗ್ ತೆಗಿಯಾಕ ಊರಗೂರ ಪ್ರಯತ್ನ ಪಡ್ತು, ಆದ್ರೆ ನೀನ್ ಸಿಗ್ಲಿಲ್ಲ. ಆ ಸಾಕ್ಷಿಗಳು ಹಿಡಿತಲ್ಲ, ನೀನ ಹೋದ್ಮ್ಯಾಗ ಅವ್ರನ್ನ ಕೇಳೋರ್ ಯಾರು? ಆ ಡಿಸಿ ಎಸ್ ಪಿ ಮಾತ್ ಬದಲಿಸಿ ಆ ದೇಸಾಯಿ ಜೊತೆ ಸೇರ್ಕೊಂಡ್ರು. ಈ ಜನನಾದ್ರೂ ಆ ಜಾಗದ ಬಗ್ಗೆ ಹೋರಾಟ ಮಾಡಬಹುದಾಗಿತ್ತಲ್ಲ. ನಾಯಕ ಇದ್ದಾಗ ಜೈಕಾರ ಹಾಕೋ ಜನ, ಅವನ್ ಕಾಣ್ತಾ ಇದ್ದಾಗ ಇನ್ನೊಬ್ ನಾಯಕ ಸಿಗೋವರೆಗೂ ಭವಿಷ್ಯನ ಮರೆತು ಬೈದಲ್ಲೇ ಬದುಕೋ ದಾರಿ ಹುಡುಕ್ತಾರ. ಇಲ್ಲೂ ಹಂಗ ಆಗಿದ್ದು. ಅಂದ್ರೆ ಇವ್ರು ಸುರ್ಸೋಬಿ ಅವ್ರಿಗೆ ಹರಸೋ ರಕ್ತಕ್ಕೆ ಬೆಲೆನಿಲ್ವಾ? ಏನ್ ಮಾಡೋದು, ಆ ದೇಸಾಯಿ ಜಾತಿ ಮತ ಅನ್ನೋ ಹೆಸರಿನಾಗ ಒಗ್ಗಟ್ನ ಮುರ್ದ ಒಂಟಿಯಾಗಿ ಎದುರಿಸಿ ನಿಂತವ್ರಿಗೆ ಸಿಕ್ಕಿದ್ದು ಸಾವು, ಈಗ ಉಳಿದಿರೋದು ಬರೀ ನೋವು. ನಾನೇನ್ ತಪ್ಪು ಮಾಡಿದೆ? ಮಾತಾಡ್ಬೇಡಿ, ಯಾರು ಇಲ್ಲಿರ್ಬಾರ್ದು, ಹೋಗ್ತಾರೆ. ಬರ್ಮಾ ಯಾಕ ಏನಾತ? ಇನ್ನು ಇವ್ರಿಗೆ ಜಾಗ ಇಲ್ಲ, ಅವ್ರ ದಾರಿ ಅವ್ರು ನೋಡ್ಕೋಬೇಕು. ಅವ್ರೆಲ್ಲಿಗೆ ಹೋಗ್ತಾರ? ಅಲ್ಲಮ್ಮ, ಇವ್ರಗಳಿಗೋಸ್ಕರ ತನ್ನ ಪ್ರಾಣನೇ ಕೊಟ್ಟ ಅಪ್ಪನ ಋಣನ ಮರೆತು ಆ ದೇಸಾಯಿ ಜೊತೆ ಸೇರ್ಕೊಂಡಿದ್ರಲ್ಲ, ಇವ್ರಿಗೆ ಯಾಕೆ ನಾವು ಆಶ್ರಯ ಕೊಡ್ಬೇಕು? ಹೌದು, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗೆ ನಾಳೆ ಏನು ಅಂತ ಗೊತ್ತಿಲ್ಲ. ಆದರೂ ಜಾತಿ ಮತನೆ ಮುಖ್ಯ ಅಂತ ಮನುಷ್ಯತ್ವ ಕೊಡ್ರೆ ಜನರಿಗೆ ನಾವು ಆಶ್ರಯ ಕೊಟ್ರೆ ನಮ್ಮ ಪಾಟೀಲರ ಆತ್ಮಕ್ಕೆ ಶಾಂತಿ ಏನಾದ್ರೂ ಹ್ಯಾಕ್ ಸಿಗುತ್ತೆ. ಆ ದೇಸಾಯಿ ಮಂದಿರ ಚರ್ಚು ಮಸೀದಿ ಕಟ್ಸ್ಕೊಡ್ತೀನಿ ತಕ್ಷಣ ಜನ ಒಗ್ಗಟ್ಟನ್ನ ಮರೆತು ಮತಕ್ಕೆ ಬೆಲೆ ಕೊಟ್ಟು ಅವರು ದೇವ್ರನ್ನ ಬೇಡ್ಕೊಳಕ್ ಹೋದ್ರಲ್ಲ, ಇಂಥವ್ರು ನಾವು ಮನೆ ಬಟ್ಟೆ ಊಟ ಕೊಡ್ಸಾಗ್ಬೇಕ? ಬರ್ಮ, ದೇವ್ರ ಹೆಸರಿನಾಗ ವ್ರತ ಉಪವಾಸ ಮಾಡೋ ಮಂದಿ ಆ ದೇವ್ರ ಮನಿ ಮುಂದ್ ಬರ್ತಾನಂದ್ರ ಯಾರ್ತಾನೆ ಬೇಡ ಅಂತಾರ? ನಾಳೆ ಇನ್ನೊಬ್ಬ ಇನ್ನೊಂದು ಹೇಳ್ತಾನೆ, ಅದನ್ನು ಕೇಳ್ತಾರೆ. ಅದೇ ಆ ದೇಸಾಯಿ ಸ್ಕೂಲ್ ಕಟ್ಸ್ಲಿ, ಬೇಕಾದ್ರೆ ನಾವೇ ಜಾಗ ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಭೇದ ಭಾವ ಇರಲ್ಲ, ಜಾತಿ ಮತನ್ ಕೇಳಲ್ಲ, ಎಲ್ರು ಸಮಾನವಾಗಿ ನೋಡಿ ವಿದ್ಯೆ ಬುದ್ಧಿ ಕಲಿಸಿ ನಿಮ್ಗಳ ಭವಿಷ್ಯ ರೂಪಿಸೋ ನಿಜವಾದ ದೇವಸ್ಥಾನ ಅದು. ಅದನ್ನೆಲ್ಲ ತಿಳ್ಕೊಂಡು ನೀವೆಲ್ಲರೂ ಒಟ್ಟಾಗಿರೋದಾದ್ರೆ ಇರಿ, ಇಲ್ಲಾಂದ್ರೆ ಎಲ್ಲಾದ್ರೂ ತೊಲಗಿ. ಅಣ್ಣರ, ನಾನು ಗಂಡನ್ ಕಳ್ಕೊಂಡಾಕಿ ಯಾರೋ ಮಾಡೋ ತಪ್ಪಿಗೆ ನಂಗೂ ಹೊರಗೆ ಹೋಗಂದ್ರ ನಾನೆಲ್ಲಿ ಗಂಡ ಹೋಗ್ಲಿ? ಅಣ್ಣರೇ, ಬುದ್ಧಿ ಇಲ್ದಾರೆ ನಾವು, ಏನೋ ತಿಳಿದ ತಪ್ಪು ಕೆಲಸ ಮಾಡೀವಿ, ಕ್ಷಮಿಸಿ. ನಾನು ಅವತ್ತೇ ಹೇಳಿದೆ, ಇವತ್ತು ಕಿಡಿಯಾಗಿ ಬಂದವನು ನಾಳೆ ಜಾಲಿಯಾಗಿ ನಮ್ಮನ್ನೇ ನುಂಗ್ತಾನೆ ಅಂತ. ದೊಡ್ಡದಾಗಿ ಕೊಚ್ಕೊಂಡು ಹೇಳಿದ್ರಿ ಅವನು ಬೆಂಕಿ ಆದ್ರೆ ಅದನ್ನ ಆರಿಸೋ ನೀರ್ ನಾವು ಅಂತ. ನೀರಂತೂ ದೂರ ಉಳಿತು, ಬಯಕ್ಕೆ ಇದು ಕೂಡ ಬರ್ತಾ ಇಲ್ಲ. ಅಯ್ಯೋ ಮುಚ್ಚೋ ಬಾಯ್. ಅಲ್ಲ, ಇವತ್ತು ಮಂದಿನ ಸೇರಿಸ್ತವ, ನಾಳೆ ಊರ್ನ ಸೇರಿಸ್ತ ಕೂರ್ತಾನೇನ? ಅಯ್ಯೋ ಸೇರ್ಸಿದ್ರು ಪರವಾಗಿಲ್ಲಮ್ಮ, ನಾಳೆ ಅವ್ರನ್ನೇ ಸೈನ್ಯ ಕಟ್ಟಿ ನಮ್ ವಿರುದ್ಧನೆ ಯುದ್ಧ ಸಾರಿದ್ರೆ ಏನ್ ಮಾಡೋದು? ಕಟ್ಟು ಗಡ, ಯುದ್ಧ ಅಂತ ಬಂದ್ರ ನಮ್ಗಿರೋ ಅಧಿಕಾರ ಹಣಬಲ ಜನಬಲ ಪೊಲೀಸು ಇವು ಸಪೋರ್ಟ್ ತಗೊಂಡು ಆ ನನ್ನ ಮಗನ ಪಿಂಡಾಡಕ್ಕಾಗಲ್ಲ. ಆದ್ರೆ ನಾವ್ ಅಕ್ವೈರ್ ಮಾಡ್ಕೊಂಡಿರೋ ಜಮೀನ್ನ ಅವನು ಅತಿಕ್ರಮಣ ಮಾಡ್ಕೊಳ್ಳೋದ್ರ ಒಳಗಡೆ ನಾವೇನಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಪ್ರಾರಂಭ ಮಾಡದೇ ಇದ್ರೆ ಆಗ್ರೋ ಇಂಡಸ್ಟ್ರೀಸ್ ನವರು ನಮಗ್ ಕೊಟ್ಟಿದ್ರಲ್ಲ ಅಡ್ವಾನ್ಸ್ ಹಣ, ಅದನ್ನ ವಾಪಸ್ ಕಟ್ಬೇಕಾಗುತ್ತೆ. ಎಂತದಣಿಗಳೇ, ಎಲ್ಲಿಗೆ ದುಡ್ಡು? ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಏನ? ನಮ್ಮವನ್ನ ಕಾವಲಿಗೆ ಬಿಡೋದು, ಅವನೇನಾರು ಬಂದ್ರೆ ಅವನ್ ತಲೆ ತೆಗಿರಿ ಅನ್ನೋದು. ನೀವೆಲ್ಲರೂ ನಿನ್ನೆ ಮನೆಗಳಿಗೆ ಹೋಗಿ. ಬರ್ಮಣ, ಮತ್ತೆ ಅವ್ರು ಬಂದ್ರೆ ಸುಂಟ್ರ ಗಾಳಿ ಎದ್ದೇಳುತ್ತೆ ಅಂತ ಹೇಳಿ. ಬರ್ಮಣನಿಗೆ ನಿಲ್ಸಿ. ಯಾರು ಬರ್ಮಣ್ಣ? ಇವನು ಬರ್ಮಣ್ಣ ಅಲ್ಲ, ರಾಮ್. ಬರ್ಮ ಏನ್ ಹೇಳಕ್ ಹತ್ತಾಳವಳು? ಸತ್ಯನೇ ಹೇಳ್ತಾ ಇದ್ದೀನಿ, ಬೆಂಗಳೂರೇ ಇವನೂರು, ನನ್ನೇ ಮದ್ವೆ ಆಗೋದು ಅಂತ ಮಾತು ಕೊಟ್ಟಾಗಿದೆ. ಇಲ್ಲ, ನಾನ್ ನಮ್ಮಂಗಿಲ್ಲ, ನಂಗು ಬರ್ಮಂಗು ಮದ್ವೆ ನಿಷ್ಠೆ ಆಗೈತಿ. ಎಲ್ಲೋ ಅದೇ ಸಾಯ್ ಹಿಂಗೊಂದ್ ನಾಟಕ ಆಡಕ ನಿನ್ ಕಳಿಸ್ಯಾನ, ಬೇಕಾದ್ರೆ ರಾಮ್ನೇ ಕೇಳು. ಹಲೋ, ನೀವ್ ಯಾರು? ರಾಮ್? ನಾನ್ ರಾಮ್ ಅಲ್ಲ, ಬರ್ಮ. ಹಾಗಾದ್ರೆ ನೀನ್ ನನ್ ಪ್ರೀತಿಸುಳ್ಳ? ನೀವ್ ಯಾರಂತಾನೆ ಗೊತ್ತಿಲ್ಲ, ಆಮೇಲೆ ಪ್ರೀತಿಸೋಕ್ ಹೇಗ್ ಸಾಧ್ಯ? ನೋಡು,
ತಮಾಷೆ ಮಾಡಬೇಡ. ನನಗೆ ತಮಾಷೆ ಮಾಡ ಅಭ್ಯಾಸ ಇಲ್ಲ, ದಯವಿಟ್ಟು. ರಾಮ್, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಪ್ಲೀಸ್ ಬನ್ನಿ. ಅಂದರೆ ಇವ ಬರಮ ಅಲ್ಲ. ಕೊನೆಗಳೇ, ಈ ಚಾನ್ಸ್ ಬಿಟ್ರೆ ಹೋಯ್ತು, ಎಲ್ಲ ಹೋಯ್ತು, ಪದವಿ ಹೋಯ್ತು, ಜೀವ ಹೋಯ್ತು. ನಿಮಗೆ ಗೊತ್ತಲ್ಲ, ಒಮ್ಮೆ ಜೀವ ಹೋದರೆ ಮತ್ತೆ ಬರುವುದಿಲ್ಲ. ಹಟ್ಟೆ ತಾನೆ, ಸ್ವಲ್ಪ ಮುಚ್ಕೊಂಡಿರೋಯೋ. ಉಪ್ನೀರ, ನೀನ್ ಹೇಳೋದು ಕರೆಯದ, ಆದ್ರೆ ಈ ಸತ್ಯಾನ ಹ್ಯಾಂಗ್ಲ ಹೊರಗ್ ತರೋದು? ಅವರಪ್ಪಿಲ್ಲನ ಹೇಳಿದ್ ತಂದ್ರೆ ಆತು. ಆದ್ರೆ ಇವ ಅವನ ಮಗ ಅಂತ ಒಪ್ಕೊಳಕ ತಯಾರಿಲ್ಲ. ತಲೆ ಸವರ್ತ ಕೂತ್ರೆ ತೊಡಿ ಮೇಲೆ ಮಲಗ್ತಾರ, ತಲೆ ಮೇಲೆ ನಾಲ್ಕು ಬಿಟ್ರೆ ಸತ್ಯನ್ ಕತ್ತಾರ. ಏ ಬರ್ಮಾ, ಬರ್ಲಿ ಆಚೆ. ಏನ್ ನೋಡ್ಕೊಂತ ನಿಂತಿ? ಹೋಗಿ ಆ ನಿನ್ ನಕಲಿ ಮಗನ ಹೊರಗೆ ಕಳ್ಸ. ಏಯ್, ನಾಲ್ಗೆ ಬಿಗಿರಿದ್ ಮಾತಾಡು, ಕತ್ತರಿಸಾಕ್ಬಿಡ್ತೀನಿ. ನಡೀರಿ. ಇವ ನಿನ್ ಮಗ ರಾಮ್ ತಾನೆ? ಅಲ್ಲ, ಇಂಥ ಮಗನ ಪಡೆಯೋ ಪುಣ್ಯ ನನಗಿಲ್ಲ ಅಂತ ಅವತ್ತೆ ಹೇಳ್ದೆ. ಹೇಳ್ತೇ ಇಲ್ವಾ? ಇಲ್ಲ, ನನ್ನ ಸತ್ರು ಸರಿ, ಸುಳ್ಳು ಹೇಳಲ್ಲ. ಸರ್, ಇವನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ, ಇರೋ ಸತ್ಯನ ಕಕ್ಸಕ್ಕೆ ನಮ್ ಪೊಲೀಸ್ ಟ್ರೀಟ್ಮೆಂಟೇ ಸರಿ. ಹೌದಾ? ಇವ ರಾಮನೆ, ಇವ್ರ ಮಗನೆ. ಬಿಡುದಿಲ್ಲ. ಅದೇನ್ ಮಾಡ್ತೀಯ, ಮಾಡ್ ಹೋಗ. ಏನು ಮಾಡಲ್ಲವ್ವ, ಇಷ್ಟು ಸಾಕು. ಹೊಳ್ಳಿ ಆ ಕೊಲೆ ಕೇಸ್ನ ರೀಓಪನ್ ಮಾಡಿಸಿ ಇವನ್ನ ಜೈಲಿಗೆ ಕಳಿಸ್ತೀನಿ. ಬಾರ್ಲೆ ತಮ್ಮ. ಬಿಡುದಿಲ್ಲ, ಹೊಡೆದು ಕಲ್ತೇವೆ. ಸತ್ಯ, ಕಾನೂನಿಂದ, ಜನರಿಂದ ಅಷ್ಟೇ ಯಾಕ ನಿನ್ನನ್ನು ಪ್ರೀತಿಸಿದ? ಆ ಹುಡುಗಿ ಹತ್ರನು ಮುಚ್ಚಿಡಕ್ಕಾಗ್ತದೆ, ಆದರ ಹೆತ್ತ ಕರುಳ ಹತ್ರ ಮುಚ್ಚಿಡ್ಲಿಕ್ಕಾಗೋದಿಲ್ಲಪ್ಪ. ನೀನ್ ಬಂದಿದ್ದ ದಿವಸನೇ ತಿಳಿದಿತ್ತು ನೀನ್ ನನ್ ಮಗ ಬರ್ಮಾ ಅಲ್ಲ ಅಂತ. ಆದ್ರ ಈ ಊರ್ ಜನನ ಕಾಪಾಡಕ್ಕ ನನ್ ಮಗ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಅದನ್ನ ನೀನ್ ಉಳಿಸಿದೆ. ನಿನ್ನ ಬರ್ಮನಾಗಿ ನೋಡೋ ಆಸೆ ನನಗಿದ್ರು, ನಿನ್ ಸಂಕಟ, ನಿನ್ ತಂದೆ ಪಡ್ತಾ ಇರೋ ಅವಸ್ಥೆ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಸತ್ಯನ ಮುಚ್ಚಿಡ್ಲಿಕ್ಕೆ ಆಗ್ಲಿಲ್ಲಪ್ಪ. ಮಗನ್ನ ಕಳ್ಕೊಂಡಿರೋ ನನಗ್ ಗೊತ್ತು, ಹೆತ್ತವ್ರ ನೋವು ಏನು ಅಂತ. ಆದ್ರೂ ಸಂಬಂಧನೇ ಇಲ್ದಿರೋ ಈ ಜನರ ಸಲುವಾಗಿ ಸಾವನ್ನೇ ಎದುರಿಸಿ ನಿಂತಿರೋ ನಿನಗೂ ಅದಕ್ಕೆ ಬೆಂಬಲ ಕೊಡ್ತಾ ಇರೋ ಇವರಿಗೂ ರಾಮ್, ನಿನ್ನಲ್ಲಿರೋ ಒಳ್ಳೆ ಗುಣನ ಗುರುತಿಸ್ದೆ ವೈರಿಯಾಗೆ ಕಾಣ್ತಿದ್ದೆ. ಅಲ್ದೆ ನೀನು ಗುಣದಿಂದ ವಾಲ್ಮೀಕಿ ತರ ಬದಲಾಗಬಹುದು ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಊರು ಊರೇ ನಿನ್ನನ್ನು ಕೊಂಡಾಡ್ತಿರೋದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣಪ್ಪ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಟ್ಕೋತೀನಿ. ಅಪ್ಪ, ಹಂಗಾರಿವ ನಮ್ ಧರ್ಮ ಅಲ್ಲ ಅನ್ನಿ. ಇಲ್ಲಮ್ಮ, ನಾನು ಕೂಡ ನಾ ಬರ್ಮ ಅಂತಾನೆ ಕೇಸ್ ಗೆದ್ದು ಕರ್ಕೊಂಡು ಬಂದೆ. ಆದ್ರೆ ನಾ ಬರ್ಮ ಅಲ್ವಲ್ಲ? ಆಗ್ಬೇಕು. ನಾಲ್ಕು ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ ಪ್ರಾಣ ಬೇಕಾದರೂ ತೆಗಿತೀನಿ. ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಿದ್ದು ಬರ್ಮ ನೀನಾಗ್ಬೇಕು. ನಾನಾ? ಹೌದು. ಅದ್ ಹೇಗ್ ಸಾಧ್ಯ?
ನೋಡು, ನೀವಿಬ್ರು ಒಂದೇ ತಾಯಿ ಹೊಟ್ಟೆನಲ್ಲಿ ಅವಳಿ ಜೋಡಿ ಮಕ್ಕಳ ಹುಟ್ಟಲಿಲ್ಲ. ಆದ್ರೆ ಆಕಾರದಲ್ಲಾಗ್ಲಿ ರೂಪದಲ್ಲಾಗ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇಲ್ಲ. ಈಗ ನೀನು ಬರ್ಮನ್ ಸ್ಥಾನದಲ್ಲಿ ನಿಂತು ಅವನ ಆಸೆನ ಈಡೇರಿಸ್ಬೇಕು. ಈ ಊರಿನವ್ರ ಕಷ್ಟನೆಲ್ಲ ನಿವಾರಿಸ್ಬೇಕು. ಇದ್ರ ನಂದಲ್ವಂತ ಏನೂ ಇಲ್ಲ. ನೀನಿಲ್ಲೇ ಇದ್ರೆ ನಿನ್ ತಂದೆ ಒಳ್ಳೆ ಮಗನಾಗಿರ್ತೀಯ. ನನ್ ಜೊತೆ ಬಂದ್ರೆ ಊರಿನವ್ರ ದೃಷ್ಟಿನಲ್ಲಿ ತಂದೆ ಸ್ಥಾನದಲ್ಲಿ ಇರ್ತೀಯ. ದ ಚಾಯ್ಸ್ ಇಸ್ ಯುವರ್ಸ್. ಅವರೆಲ್ಲ ನಿನ್ನ ಕೊಲೆಗಾರ ಅಂತ ಪ್ರೂವ್ ಮಾಡೋದಕ್ಕೆ ಮುಂಚೆ ಅವ್ರು ಮಾಡಿರೋ ಅನ್ಯಾಯನ ಬಯಲ್ಗೆಳಿಬೇಕು. ಆಗ್ಲೇ ನಿನ್ನ ತ್ಯಾಗಕ್ಕೊಂದು ಬೆಲೆ, ಬರ್ಮ ಪಾಟೀಲ್ ಆತ್ಮಕ್ ಶಾಂತಿ, ಊರಿನವ್ರಿಗೆ ನೆಮ್ಮದಿ. ಇನ್ನು ಏನು ಆಗಿಲ್ಲ. ಹೆಂಗಸರಿಗೆ ಏನಾದ್ರೂ ಮಾಡೋ ಹೇಳಿ ನಾನಲ್ಲ. ನೋಡೋ ಪಾಟೀಲ್ ಮತ್ತು ಅವ್ರ ಮಗ ಬರ್ಮನ್ ಸಾವನ್ ಸತಿ ಏನಂತ ನೀನ್ ಹೇಳ್ಬೇಕು. ಇಲ್ಲ ಅಂದ್ರೆ ಇದೇ ಬೆಂಕಿಲಿ ಸುಟ್ಟು ಬೂದಿಯಾಗಿ ಹೋಗ್ತೀಯ. ಬೇಡ, ಬೇಕು ಅಂದ್ರೆ ನಾನು ಅಪ್ರೂವ್ ಹೋಗ್ತೀನಿ. ಬೇಡ ರಾಮ್, ಇದಕ್ಕೆ ಮುಂಚೆ ಹೀಗೆ ಹೇಳಿ ಮೋಸ ಮಾಡಿದ್ರು. ನಿನ್ನ ಕೋರ್ಟ್ಗೆ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದು. ಬೇಕಾದ್ರೆ ನಾನು ಕೋರ್ಟ್ಗೂ ಬರ್ತೀನಿ. ನೀನ್ ಒಬ್ನೇ ಅಲ್ಲ, ಎಸ್ ಪಿ ಸಮೇತ. ರಾಮ್, ಸ್ವಂತ ಗಾಡಿ ಇಟ್ಕೊಂಡು ಈ ಬಸ್ನಲ್ಲಿ ಯಾಕೆ ಅಂತ? ಹಾಗಲ್ಲ ಅಂಕಲ್, ಮತ್ತೆ ಅವರು ಸಾಕ್ಷಿನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ಸಲ ಸಾಕ್ಷಿ ಸತ್ರು ಸತ್ಯ ಮಾತ್ರ ಜನಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಜನರ ಜೊತೆ ಈ ಪ್ರಯಾಣ. Yeah!
ಒಳ್ಳೆತನ ಇರೋ ಯಾರಾದ್ರೂ ಕರೆಣ, ಅವ ನನ್ ಮಗ ಆಗ್ತಾನ. ನೀನು ಬರ್ಮಾಗಿ ಇಲ್ಲೇ ಇರಬಾರ್ದೇನಾ?